ನಾರಾಯಣ, ನಾನೆಲ್ಲೋ ನೀನು ಕೂನಿ ಗಿನಿ ಮಾಡ್ಬಿಟ್ಟಿದ್ಯಾ ಅಂತಿದ್ದೆ. ನಮ್ಮ ದೇಶದಲ್ಲಿ ಈಗ ಎಷ್ಟು ಜನ ಹೊಟ್ಟಿಗಿಲ್ದೆ ಸಾಯ್ತಾ ಇಲ್ಲ ನಾನು. ಆದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಏನೇ ಬರಲಿ ಅದನ್ನ ಧೈರ್ಯದಿಂದ ಎದುರಿಸ್ಬೇಕಯ್ಯ. ಏನು ಎದುರಿಸೋದು ಗೋವಿಂದ್, ನಮ್ಮ ದೇಶದಲ್ಲಿ ಬಡತನ ತಾಂಡವಾಡ್ತಾ ಇದೆ. ತಿನ್ನೋ ಪದಾರ್ಥಗಳ ಬೆಲೆ ದಿನೇ ದಿನೇ ವಿಷ ಏರ್ದಾಗೇರ್ತಾ ಇದೆ. ಈಗಿರುವಾಗ ದೇಶದ ಗತಿ ಏನಪ್ಪ? ಅದೋ ಗತಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗತ್ತೇನೆ. ಈ ಜನಗಳ ಆಹಾಕಾರ ತಪ್ಪಿಸೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಏನು ಕರ್ತವ್ಯ ಗೋವಿಂದ್? ಬಡವರು ಬಡವರಾಗಿ ಸಾಯ್ತಾ ಇದ್ದಾರೆ. ಶ್ರೀಮಂತರು ಹೆಚ್ಚು ಹಣ ಸಂಪಾದನೆ ಮಾಡ್ಕೊಂಡು ಶ್ರೀಮಂತರಾಗ್ತಾರೆ ಇದ್ದಾರಲ್ಪ. ಇನ್ನು ಮುಂದಕ್ಕೆ ಹಾಗಾಗೋದಕ್ಕೆ ಅವಕಾಶ ಕೊಡೋಲ್ಲ ಅಂತ ನೀ ನನಗ್ ಪ್ರಮಾಣ ಮಾಡು. ಆ ನೋವೆಲ್ಲ ನಮಗೆ ಯಾಕೆ ಗೋವಿಂದ್? ಅದನ್ನ ಸರ್ ಮಾಡೋಕ್ ಸರ್ಕಾರ ಇಲ್ವೇ? ನಾನೇ ಅದೇ ಬಂದಿರೋದು ಸಮಸ್ಯೆ. ಪ್ರತಿಯೊಂದಕ್ಕೂ ಸರ್ಕಾರ 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 ಅಂತ ಕೂತ್ರೆ ಸರ್ಕಾರ ತಾನೇ ಏನಯ್ಯ ಮಾಡುತ್ತೆ? ದೇಶದಲ್ಲಿರೋ ವಿದ್ಯಾವಂತರು, ಸಮಾಜದಲ್ಲಿರೋ ಬ್ಲ್ಯಾಕ್ ಮಾರ್ಕೆಟಿಯರ್ಸ್, ಹೋರ್ಡರ್ಸ್, ಸ್ಮಗ್ಲರ್ಸ್, ಈ ದೇಶ ದ್ರೋಹಿಗಳನ್ನ ಪತ್ತೆ ಹಚ್ಚಿ ಅವ್ರನ್ನ ನಾಶ ಮಾಡಿದ್ರೆ ತಾನೆ ಆಗ ನಮ್ಮ ದೇಶ ವಿಜಯನಗರ ಸಾಮ್ರಾಜ್ಯವಾಗತ್ತೆ. ವಿಜಯವೇ ಆಗುತ್ತೋ ವಿನಾಶವೇ ಆಗುತ್ತೋ ಆ ದೇವರಿಗೆ ಗೊತ್ತಪ್ಪ. ದೇವರು ದೇವರು ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗತ್ತೇನೆಯ? ಕರ್ತವ್ಯ ಮಾಡಲೇಬೇಕು. ಕೇಳಿಲ್ವೇ ಕರ್ಮಣ್ಯೇವ ಅಧಿಕಾರಸ್ಥೆ? ಹೌದು ಗೋವಿಂದ್, ಕರ್ಮಣ್ಯೇವ ಅಧಿಕಾರಸ್ಥೆ. ನಾನಿ ನಾನಿ ನಾನಿ, ಯಾವ ವರ್ಷ ಡಿಪ್ರೆಸ್ಡ್ ಆಗ್ಬೋದಿದ್ಯಾ? ಇನ್ನದೆಲ್ಲ ಮರ್ತ್ಬಿಡು. ಯಾರು ಮರಿಲಿ ಗೋವಿಂದ್? ಮರೆಯೋಕ್ ಸಾಧ್ಯವೇನು ಹೇಳು. ಅಯ್ಯೋ, ನಾನು ಸತ್ಯವಾಗಿ ದೇವರು ನನ್ನ ನಡೆದಿದ್ದೆ, ದೇವರು ನನಗೆ ಕೊಟ್ಟ ಬಡತನ ಅದನ್ನೂ ಧೈರ್ಯವಾಗಿ ಎದುರಿಸ್ತಾ ಇದ್ದೆ ಗೋವಿಂದ್. ನನ್ನ ಬಡತನ ಕಷ್ಟ ನೋಡ್ಲಾರ್ದೆ ನನ್ನ ಹೆಂಡತಿ ನನ್ನ ಮುದ್ದು ಮಕ್ಕಳಿಗೆ, ಅಯ್ಯೋ ಚಿಕ್ಕ ಮಗು ಆ ರಾಜ, ಅವೆಲ್ಲಕ್ಕೂ ಫಾಲ್ಡಾಲ್ ಕೊಟ್ಟು ತಾನು ಸತ್ತ ಮಲಗಿದ ಮೇಲೆ ಅದನ್ನು ನೋಡಿ ನಾನು ಬದುಕಿರ್ಬೇಕೇ ಗೋವಿಂದ್? ಈ ಕಷ್ಟ ಕಳ್ಕೊಳ್ಳೋಣ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೆ. ನನ್ನ ಯಾತಕ್ಕಪ್ಪ ಬದುಕಿಸ್ದೆ? ನನ್ನ ಯಾತಕ್ ಬದುಕಿಸ್ದೆ ಗೋವಿಂದ? ಧೈರ್ಯ ತಗೋ ನಾನೆ, ಅಧೈರ್ಯ ಪಡಬಾರ್ದು. ನಾವು ಬದುಕಿರ್ಬೇಕು, ನಾವು ಸಮಾಜಕ್ಕೆ ಇನ್ನೂ ಬೇಕಾದಷ್ಟು ಸೇವೆ ಸಲ್ಲಿಸಬೇಕು. ವಿ ಹ್ಯಾವ್ ಟು ಲಿವ್ ಫಾರ್ ಅದರ್ಸ್. ಕೇಳಿಲ್ವೇನು? ವರ್ಲ್ಡ್ ಈಸ್ ದ ಸ್ಟೇಜ್ ಅಂಡ್ ವಿ ಪ್ಲೇ ಅವರ್ ಪಾರ್ಟ್. ನಾನಿ ನನ್ನ ನಂಬು. ಅಯ್ಯ ನಿನ್ ಬಟ್ಟೆ ಬದಲಾಯಿಸಯ್ಯ. ನೋಡು ನಾನಿ, ನಿನಗೊಂದು ಹೊಸ ಪ್ರಪಂಚ ತೋರಿಸ್ತೀನಿ ನೋಡು. ಹೋಗು ನೋಡಿ. ಅಯ್ಯೋ ಗೋವಿಂದಯ್ಯ! ಯಾರು? ಓ ರುದ್ರಪ್ಪನವರು. ಏನ್ ಇಷ್ಟ ಅಪರೂಪ, ಏನಾಗ್ಬೇಕಾಗಿತ್ತು ಈ ಬರ ಸೇವಕನಿಂದ? ಏನು ಇಲ್ಲ ಕಣಪ್ಪ, ನಾನು ನಿನ್ನೆ ನೋಡ್ಬೇಕು ಅಂತ ಬಂದೆ. ನನ್ ಮಗ ಇಂಜಿನಿಯರ್ ಕಾಲೇಜಿಗೆ ಓದ್ಬೇಕು ಅಂತ ಮಾಡಿವನೆ, ಸೀಟ್ ಸಿಕ್ಕಿಲ್ಲ, ನಿಂತಾವ್ ಬಂದ್ರೆ ಕೆಲಸ ಆಗುತ್ತೆ ಅಂತ ಬಂದೆ. ಏನ್ ಫಸ್ಟ್ ಕ್ಲಾಸ್ ಬಂದಿದ್ದಾನ? ಅಯ್ಯೋ ಪಟ್ಕಳ ಸಾಕೋದಿದ್ರೆ ನಾನ್ಯಾಕಯ್ಯ ನಿಂತಾವ್ ಬರ್ಬೇಕಾಗಿತ್ತು? ಸೀಟ್ ಸಿಕ್ಕದೆ ಹೋಗಿದ್ರೆ ಹೈಕೋರ್ಟಿಗೆ ರಿಟ್ ಹಾಕಿ ಸೀಟ್ ಕೊಡಿಸ್ಬಿಡ್ತಿದ್ದೆ. 45 ನಂಬರ್ ತಗೊಂಡವನೇ ಕಣಪ್ಪ ಇವನು. 45% ಇಂಜಿನಿಯರ್ ಆಗ್ಬೇಕು ಅಂತ ಕುಂತಾನೆ. ಏನು ಇಂಜಿನಿಯರ್? ಇಂಥವ್ರೆಲ್ಲ ಇಂಜಿನಿಯರ್ ಆಗ ಆಸೆ ಪಟ್ರೆ ಹೇಗ್ರಿ? ಮೆರಿಟ್ ಬ್ಯಾಡ್ಮೆಂಟ್ರಿ. ಅಯ್ಯೋ ನಿನ್ನ ಕೈಲಿ ಕೆಲಸ ಆಗುತ್ತಾ ಇಲ್ವಾ ಅದನ್ನ ಮೊದಲು ಹೇಳು. ಏನೋ ಬುದ್ಧಿವಂತಿಕೆ ಖರ್ಚು ಮಾಡಿ ಸೀಟ್ ಕೊಡಿಸ್ತೀಯಾ ಅಂತ ಬಂದ್ರೆ ಏನೇನೋ ಮಾತಾಡ್ತಾ ಇದೀಯಲ್ಲ ನೀನು. ಸರಿ ರುದ್ರಪ್ಪನವ್ರೆ, ಒಂದ್ 5,000 ರೂಪಾಯಿ ಕೊಡಿ, ಇವನ ಅದೃಷ್ಟ ಪರೀಕ್ಷೆ ಮಾಡಿ ಬಿಡ್ತೀನಿ. ಈ ಚಿಲ್ಲರೆ ಕೆಲಸಕ್ಕೆ 5,000 ರೂಪಾಯಿನ? ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟ್ ಸಿಕ್ಬೇಕಾದ್ರೆ 15,000, 20, 25,000 ರೂಪಾಯಿ ಕೊಡೋಕ್ ಸಿದ್ಧವಾಗಿದ್ದಾರೆ. ಜುಜ್ಪಿ 5,000 ರೂಪಾಯಿ ಕೊಡೋಕ್ ಹಿಂದೆ ನೋಡ್ತಿರಲ್ರಿ. ಅಗಲಪ್ಪ 2,000 ರೂಪಾಯಿ ಐತೆ, ಸೀಟ್ ಸಿಕ್ಕಿದ ಮೇಲೆ ಬಾಕಿ ಹಣ ಕೊಟ್ಟು ಕಳಿಸ್ತೀನಿ. ಸರಿ ಸಾವ್ಕಾರ್ರೆ, ಇವನ ಅದೃಷ್ಟ ಪರೀಕ್ಷೆ ಮಾಡೇ ಬಿಡ್ತೀನಿ.
ಸರಿ ನಾನಿನ್ನು ಬರ್ತೀನಿ. ನಮಸ್ಕಾರ. ಬರ್ರಿ. ನಮಸ್ಕಾರ. 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 ಫಾರ್ಟಿ ಫೈವ್ ಪರ್ಸೆಂಟ್ ಇವನಿಗೆ ಇಂಜಿನಿಯರಿಂಗ್ ಕಾಲೇಜ್ನ ಸೀಟು. ಏನೇ ಗೋವಿಂದ್, ಒಂದ್ ಸೀಟ್ಗೆ 5,000 ರೂಪಾಯಿ ಖರ್ಚು ಮಾಡ್ಬೇಕಾ? ಮೆರಿಟ್ ಇಲ್ದೆ ಹೋದ್ರೆ 5, 10, 20,000 ರೂಪಾಯಿ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಅಂತೂ ದುಡ್ಡು ಖರ್ಚು ಮಾಡಿದ್ರೆ ಸೀಟು ಕೊಂಡ್ಕೋಬಹುದು ಅನ್ನು, ಬಟ್ ಫ್ರೀ ಎಜುಕೇಶನ್ ಅಂತಾರಲ್ಲಪ್ಪ. ಅಯ್ಯೋ, ಅದೆಲ್ಲ ಬರೀ ಬರವಣಿಗೆಯಲ್ಲಿ ಮಾತ್ರ ಕಣಯ್ಯ. ದುಡ್ಡಿಲ್ದ ಏನೂ ನಡೆಯೋಲ್ಲ ಈಗಿನ ಕಾಲದಲ್ಲಿ ನೋಡ್ರಿ. ಸರೇನು, ದುಡ್ಡೇ ದೊಡ್ಡಪ್ಪ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಕೆ ಗುಂಡಪ್ಪ, BSc BA, ಅಸಿಸ್ಟೆಂಟ್ ಇಂಜಿನಿಯರ್. ಗುಡ್, ಪ್ಲೀಸ್ ಟು ಹ್ಯಾವ್ ಮೆಟ್ ಯು. ಸಿದಾ, ಏನ್ ಸಮಾಚಾರ? ಏನಿಲ್ಲ ಸರ್, ನನ್ನನ್ನು ತಗೊಂಡೋಗಿ ಸುಡುಗಾಡು ರಾಯತ್ತೂರ್ಗೆ ಹಾಕ್ಬಿಟ್ಟಿದ್ದಾರೆ ಸರ್. ರಾಯತ್ತೂರು? ಆದಷ್ಟು ಬೇಗ ಹೋಗಿ ಅಲ್ಲೊಂದು ಸ್ಮಶಾನ ಕಟ್ಟಿಸ್ಬಿಡ್ರಿ. ಏನ್ ಸರ್ ನೀವು ಹೀಗಂತೀರಿ? ನಿಮ್ಮಂಥವರೆಲ್ಲ ಹೀಗೆ ಒದ್ದಾಡ್ತಾ ಇದ್ರೆ ನಮ್ಮ ದೇಶ ಹೇಗ್ರಿ ಉದ್ಧಾರವಾಗುತ್ತೆ? ಸರ್ಕಾರದವರು ಕೊಡೋ ಸಂಬಳಕ್ಕೆ ನಿಯತ್ತ ಕೆಲಸ ಮಾಡ್ತಿದ್ರೆ ನಮ್ಮ ಸ್ಥಿತಿ ಯಾಕ್ರಿ ಹೀಗಾಗ್ತಾ ಇತ್ತು? ಇಲ್ಲಿನ ಡ್ಯಾಮ್ ಕೆಲಸ ಮುಗಿದ ತಕ್ಷಣ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಲಿ ಸರ್. ಪಾಪ, ನೀವಿಲ್ದೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಮುಗಿಯೋದಿಲ್ವೋ ಏನು? ಹಾಗಲ್ಲ ಸರ್, ಈ ಕೆಲಸ ಮಾಡಿಸ್ತಾ ಇರೋ ಕಾಂಟ್ರಾಕ್ಟರ್ ಬಹಳ ಗಟ್ಟಿಗ ಸರ್. ಹೌದು ಹೌದು, ಸಿಮೆಂಟ್ ಎಲ್ಲ ನಿಮ್ ಕೈಗೆ ಕೊಟ್ಬಿಡ್ತಾನೆ. ಹಾಗಲ್ಲ ಸರ್, ಕೆಲಸ ಮಾಡೋದಿಲ್ಲ ಅಂತ ಹೇಳಿದೆ. ಬರೀ ಮರಳಲ್ಲೇ ಡ್ಯಾಮ್ ಕಟ್ಸಿ ಸಿಮೆಂಟ್ನೆಲ್ಲ ಬ್ಲ್ಯಾಕ್ ಮಾಡ್ತಾನೋ ಏನು? ಅದೆಲ್ಲ ನಮ್ಗೆ ಯಾಕೆ ಬಿಡಿ ಸರ್. ನೀವು ಜೊತೆಲಿ ಸೇರ್ಕೊಳ್ದೆ ಹೋದ್ರೆ ಅವ್ರು ಹ್ಯಾಗ್ರಿ ಮಾಡೋದಕ್ಕಾಗತ್ತೆ? ಅದಕ್ಕೆ ನೋಡಿ ಪೇಪರ್ನವರೆಲ್ಲ ಬೊಂಬಾರ್ಡ್ ಮಾಡ್ತಿರೋದು. ಏನ್ ಸರ್, ನಾನು ಹೇಳಿದ ಕೆಲಸ ಆಗುತ್ತೋ ಇಲ್ವೋ ಹೇಳಿ ಸರ್. ಆಗುತ್ತೋ ಇಲ್ವೋ? ₹1,000 ಕೊಡಿ, ಬೆಂಗಳೂರು ಹೋಗಿ ಟ್ರೈ ಮಾಡ್ತೀನಿ. ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಸರ್ ಬರಬೇಕು? ನನಗೆ ಬರೋದು ಕೇವಲ 800 ರೂಪಾಯಿ ಸಂಬಳ. 800 ರೂಪಾಯಿ ಸಂಬಳ? ಮೇಲೆ ಬರೋ 4,000 ರೂಪಾಯಿ ಕಿಂಬ್ಲ? ಬಹಳ ಬುದ್ಧಿವಂತಿಕೆಯಿಂದ ಮಾತನಾಡ್ತೀರಿ ಸರ್. ಬುದ್ಧಿವಂತಿಕೆ ಇಲ್ಲದೆ ಹೋದ್ರೆ ಹ್ಯಾಗ್ರಿ ಈ ಕಾಲದಲ್ಲಿ ನಡೆಯುತ್ತೆ? ಆಲ್ ರೈಟ್ ಸರ್, ತೊಗೊಳ್ಳಿ ಸರ್, 500 ರೂಪಾಯಿ ಇದೆ, ಮಿಕ್ಕಿದ್ದು ಕೆಲಸ ಆದ್ಮೇಲೆ ನೋಡೋಣ. ಥ್ಯಾಂಕ್ ಯು, ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಗುಂಡಪ್ಪ, ಅಸಿಸ್ಟೆಂಟ್ ಇಂಜಿನಿಯರ್. ನಾನಿ, ನೋಡ್ದ್ಯಾ ನನ್ನ ಬಿಸ್ನೆಸ್ ಹೇಗಿದೆ? ಬಹಳ ಚೆನ್ನಾಗಿದೆಯಪ್ಪ. ಮುಖ್ಯ ಕಾಲ ಕೆಟ್ಟೋಯ್ತು ಗೋವಿಂದ್. ಕಾಲ ಯಾಕೆ ಯಾಕೆ ಇರುತ್ತೆ? ಸೂರ್ಯನದು ಪಶ್ಚಿಮ ದಿಕ್ಕದಲ್ಲಿ ಹುಟ್ಟಿದ್ನೆ, ಅಮಾವಾಸ್ಯ ಪೌರ್ಣಿಮೆ ಬದಲಾವಣೆ ಆಗಿದೆಯ, ಚಂದ್ರ ಮುಳುಗೋಗಿದ್ದಾನೆ. ನೋಡೋ, ಜನ ಕೆಟ್ಟೋಗಿದ್ದಾರೆ. ಜನ ವಿ ನಾವ್ ಕೆಟ್ಟೋಗಿರೋರು. ಕರೆಕ್ಟ್. ಅದಕ್ಕೆ ನೋಡು, ಮಳೆ ಬೆಳೆ ಎಲ್ಲ ನಿಂತೋಗಿ ಕ್ಷಾಮ ಪ್ರಾರಂಭ ಆಗಿರೋದು. ನಿನ್ ಜೊತೆಗೆ ಮಾತಾಡೋ ಸಾಧ್ಯವೇ ಗೋವಿಂದ್. ನೋಡು, ಬಾಯಿದ್ದವನು ಬರದಲ್ಲಿ ಗೆದ್ದಂತೆ. ನೋಡ್ತಾ ಇರು, ಇನ್ನು ಏನೇನು ಆಗತ್ತೆ ನೋಡ್ತಾ ಇರು. ಓಹೋ, ಏನಯ್ಯ ಬಂದ್ಬಿಟ್ಟೆ? ಏನಿಲ್ಲ ಸರ್, ಮ್ಯಾಥಮೆಟಿಕ್ಸ್ ನಲ್ಲಿ 15 ಕಡಿಮೆ ಬಂದಿದೆ ಅಂತೆ. ಈ ಸಲ ಹೊರಟೋದ್ರೆ ನಮ್ ತಂದೆ ಖಂಡಿತ ಓದಿಸೋದಿಲ್ಲ. ಆದ್ರಿಂದ ತಾವು ದಯವಿಟ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಈ ಸಲ ನಾನು ಖಂಡಿತ ಪಾಸ್ ಆಗ್ತೀನಿ ಸರ್. ನಾಚಿಕೆ ಆಗೋಲ್ಲ ನಿನ್ ಜನ್ಮಕ್ಕೆ. ಮೂರತ್ತು ಸಿನಿಮಾ, ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್ ಅನ್ಕೊಂಡು ತಾವು ದೊಡ್ಡ ಮನ್ಸ್ ಮಾಡಿ ಈ ಸಲ ಪಾಸ್ ಮಾಡಿಸ್ಬಿಟ್ರೆ ನನಗೆ ಹೆಣ್ಕೊಡು ಮಾವ MLA ಆಗಿದ್ದಾನೆ ಸರ್. ಒಂದು ಕೆಲಸಕ್ಕೆ ಟ್ರೈ ಮಾಡ್ಬಿಡ್ತೇನೆ. ಹಲೋ ಗೋವಿಂದ. ಓಹೋ, ಸಾವುಕಾರ್ರೆ. ಏನೆಲ್ಲ ಕಂಟ್ರೋಲ್ ಆಯ್ತಂತೆ? ಸರಿ ಬಿಡಿ, ಇನ್ನೇನ್ ನಿಮ್ಮನ್ನು ಹಿಡಿಯೋರೇ ಇಲ್ಲ. ಏನು, ಬೊಂಬಾಯಿನಲ್ಲಿ 2 ಮೈಸೂರಿನಲ್ಲಿ ಸದ್ಯಕ್ಕೆ ಬೇಡ, ಬೆಂಗಳೂರಿನಲ್ಲಿ 2. ಇಲ್ಲ ಇಲ್ಲ, ನೀವು ಬರಬೇಡಿ, ನಾನೇ ಬರ್ತೇನೆ. ನಮಸ್ಕಾರ. ನಮಸ್ಕಾರ. ಏನೇ ಅದು ಕಂಟ್ರೋಲು? ಫುಡ್ ಕಂಟ್ರೋಲ್. ಫುಡ್ ಕಂಟ್ರೋಲ್? ಫುಡ್ ಕಂಟ್ರೋಲ್ ಇಸ್ ಅಬ್ಸಲ್ಯೂಟ್ ಕರಪ್ಷನ್. ಮತ್ತಿವ್ರು ಯಾತಕ್ಕೆ ಕಂಟ್ರೋಲ್ ಮಾಡ್ತಾರೆ? ಅವ್ರು ಬದುಕೋದು ಹೇಗಯ್ಯ? ಓ ನಾಡಿ, ನಮ್ಮ ಸಾವುಕಾರಗಳು ಬದುಕೋದು ಹೇಗಯ್ಯ? ಐ ಸಿ. ನನ್ನ ರೂಮ್ಗೆ ಹೋಗು. ಎಸ್. ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೋ. ನೋಡ್ತಿರು, ಒಂದ್ ಗಾಳ ಹಾಕ್ತೀನಿ. ಗೋವಿಂದ್, ನೀನ್ ಏನ್ ಬೇಕಾದ್ರೂ ಮಾಡು. ಯು ಆರ್ ಮೈ ಸೇವಿಯರ್.
ಹೇಳ ಸಾವುಕಾರ್ರೆ. ಏನಂತೀನಿ? ಏನಂತೀರಾ? ಆಯ್ತಲ್ಲ, ನಿನ್ನೆ ದಿನ ಆ ಇನ್ಕಮ್ ಟ್ಯಾಕ್ಸ್ ನವರು ಬಂದು ಹೋದ್ರು ತಾನೆ. ಇನ್ಕಮ್ ಟ್ಯಾಕ್ಸ್ ನವರು ಸಾವುಕಾರ್ರೆ ಗೊತ್ತಲ್ಲ, ಆ ಇನ್ಕಮ್ ಟ್ಯಾಕ್ಸ್ ಬಂದು ಹೋದ್ರು ಹೋದ್ರು ಸಾವುಕಾರ್ರೆ. ಬಂದಾಗ ಆ ಪುಸ್ತಕಗಳು ಇಲ್ಲೇ ಇದ್ವ. ಯಾವ ಪುಸ್ತಕ ಸಾವುಕಾರ್ರೆ? ರಾಮುಂದು ಭೀಮುಂದು. ಅದೇ ಕಾಣು, ಅವಿಲ್ಲೇ ಇದ್ವೇನು? ಇಲ್ಲಿ ಇಡ್ತೀನ ಸಾವುಕಾರ್ರೆ ನಾನು. ನನಗೆ ಗೊತ್ತು ನೀನು ಬುದ್ಧಿವಂತ. ಯಾಕಂದ್ರೆ ನೋಡಪ್ಪ, ಈಗೇನು ಅಕ್ಕಿ ರಾಗಿ ಎಲ್ಲ ಕಂಟ್ರೋಲ್ ಬಂದ್ಬಿಟ್ಟೈತಂತೆ ನಮ್ಮ ರೈತಲ್ಲೂ ಟಾಕು ನಾವು ತಿಳಿಬೇಕು. ಅದನ್ನ ನಿನ್ನೆ ಹೆಸರಿಗೆ ಖರ್ಚು ಹಾಕ್ಬಿಡು ಸಾವುಕಾರ್ರೆ. ನಿನ್ನೆ ಪತ್ರಿಕೆ ಓದ್ ನೋಡ್ದೆ, ವಿಚಾರ ಎಲ್ಲ ತಿಳ್ಕೊಂಡೆ, ನಿನ್ನೆ ಕೆಲಸ ಮಾಡಿ ಇಟ್ಬಿಟ್ಟೆ. ನನಗೆ ಗೊತ್ತು ನೀನು ಬಹಳ ಬುದ್ಧಿವಂತ, ಬಹಳ ಬುದ್ಧಿವಂತ. ನೋಡು ಬರೋ ಹೋಗ ಬರೋ ತಿಂಗಳಿಗೆ ನಿನಗೆ ಒಂದೊಂದು ರೂಪಾಯಿನ ರಿಟ್ರೀಟ್ಮೆಂಟ್ ಮಾಡಿದ ಸಾವುಕಾರ್ರೆ. ಯಾಕು ಏನ್ ಒಂದೊಂದು ರೂಪಾಯಿ ಜಾಸ್ತಿ ಮಾಡಿ ನಿನಗೇನು ಆಗಿದ್ದು? ಇನ್ಕ್ರೀಸ್ ಇವ್ನಿ. ಅದ ಮಾಡಿದ್ದೀನಿ. ಹೋಗ 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 ಸಾವುಕಾರ್ರೆ. ಒಂದ್ ರೂಪಾಯಿ ಎಲ್ಲಿಗೆ ಸಾಕ್ತದೆ? ಸಾಲದ ಒಂದ್ ರೂಪಾಯಿ ತಿಂಗಳಿಗೆ ಅಂದ್ರೆ ಅಲ್ಲ ಕಡು ಬೇಕಪ್ಪ. ನಿನ್ನ ಮಗಳ ಮದುವೆಗೆ 500 ರೂಪಾಯಿ ಕೊಟ್ಟಲ್ಲ, ಅದು ನಿಮ್ ತಾತನ ಮನೆ ಗಂಟೆ. ನಾನು ಸಾವುಕಾರ್ರೆ 500 ರೂಪಾಯಿ ಕೊಟ್ರಲ್ಲ, 20% ಬಡ್ಡಿ ಹಾಕೊಂಡಂಗ ಹಾಕೊಂಡು 100 ರೂಪಾಯಿ ಮುರ್ಕೊಂಡು ನನ್ನ ಕೈ 400 ರೂಪಾಯಿ ಕೊಟ್ರಲ್ಲ, ನನ್ಗೆ ಗೊತ್ತಿಲ್ವೇ. ಅದು ಬ್ಯಾರೆ, ಅದು ಬ್ಯಾರೆ. ಹಲೋ ಹಲೋ, ಯಾರದು? ಓಹೋ, ನಿಧಿ ಗುಣೇನವ್ರೇನು? ಸಣ್ಣ ಸಣ್ಣ ಸಣ್ಣ, ಏನ್ ಸಮಾಚಾರ? ಇಲ್ಲ, ಅಕ್ಕಿ ರಾಗಿ ಸಕ್ಕರೆ ನಮ್ಮ ಹತ್ರ ಟಾಕ್ನಾಗಿಲ್ಲ, ಏನ್ ಗತಿ ಮಾಡ್ತೀರೇಳಿ? ಏನು ಕ್ವಿಂಟಾಲ್ಗೆ 250 ರೂಪಾಯಿ ಜಾಸ್ತಿ ಆಗೈತ? ತಡೆವ ನೀನೇನು ಶಿವ ಪೂಜೆ ಬಗ್ಗೆ ಕಡೆ ಬಿಟ್ಟಂಗೆ? ವಸಿ ಕಂಟಿನ್ಯೂಟಿ ಮಾಡ್ಕೊಳ್ಳಿ ವಸಿ, ಏನ್ ಗತಿ ಮಾಡ್ತೀರಾ? ಇರ್ಲಿ ಇರ್ಲಿ ಇರ್ಲಿ. ನೋಡಿ ನಿಜಗೊಂಡೇನಾರ, ನೀವೊಂದ್ಸಲ ಮೈಸೂರು ಬನ್ನಿ, ನಾನು ಗೋಯಿನ್ ಹೈನ್ಗೆಲ್ಲ ಹೇಳಿ ಹುಡ್ಕಿಸ್ತೀನಿ, ಬನ್ನಿ ಮೈಸೂರು ಬನ್ನಿ ಒಂದ್ಸಲ. ಏನ್ ಗತಿ ಬರ್ತೀರಾ? ಸಣ್ಣ ಸಣ್ಣ, ಏನ್ ಗತಿ ಮಾಡ್ತೀರಾ? ಮಳೆ ಬೆಳೆ ಎಲ್ಲ ಹೋಗ್ಬಿಟ್ಟು ಕುಡಿಯಕ್ಕೆ ನೀರಿಲ್ದಿರ ಅನ್ನ ಜನ ಹಾ 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 ಅಂತ, ಏನ್ ಗತಿ ಮಾಡಾನಿ, ಏನ್ ಗತಿ ಮಾಡಾನಿ? ಏನಂತೀನಿ ಸಕತಿಗಳ, ನಾಳೆ ಗೋವಿಂದಯ್ಯ ಬಂದ ಕೂಡಲೆ ಮಾರ್ಕೆಟ್ ಕಳಿಸಿ ಅಕ್ಕಿ ರಾಗಿ ಸಕ್ಕರೆ ಜೋಳ ಎಲ್ಲ ಟಾಕ್ ಮಾಡ್ಬಿಡ್ತೀನಿ. ಆಮ್ಯಾಕಿಂದ ನಾವ್ ಆಡಿದ್ದೇ ಆಟ, ಓಡಿದ್ದೇ ಲಗ್ಗೆ. ಏನಂತೀ? ಶುಭ ಸಮಾಚಾರ. ಏನು? ಅಕ್ಕಿ ರಾಗಿ ಜೋಳ ಕಡ್ಲೆಕಾಯಿ ಎಲ್ಲ ಕಂಟ್ರೋಲ್. ಇಲ್ಲಿ ಮಾತಾಡದ್ ಬೇಡ, ನೀ ಬಾ ಹೇಳ್ತೀರಿ ಮಾಡಿ ಮೇಲೆ ಹೋಗಾನಿ. ನೋಡು, ನಮ್ದು ಪ್ರೈವೇಟ್ ರೂಮ್ ನಲ್ಲಿ ಕೂತ್ಕೊಂಡು ನಿಧಾನ ಎಲ್ಲ ವಿಷಯನು ಮಾತಾಡೋಣ. ಏ ಮಾಡ್ತೀಯ ಗೋವಿಂದಯ್ಯ, ಬೆಳಿಗ್ಗೆ ನೋಡು ಫೋನ್ ಮೇಲೆ ಫೋನು, ಫೋನ್ ಮೇಲೆ ಫೋನು, ಫೋನ್ ಮೇಲೆ ಫೋನು. ನೋಡು ತುಂಬಾ ಬಿಸಿ ನೆಪಿಸಿ ಬಿಸಿ ನೆಪಿಸಿ. ಏನ್ ಗತಿ ಮಾಡಿ ಹೇಳು? ಬಿಸಿ ಅಂದಾಗೆ ಗೋವಿಂದಯ್ಯ, ಇವರು ಯಾರು ಅಂತ ನೀ ನನಗೆ ಹೇಳಲೇ ಇಲ್ಲ. ಸಾರಿ, ಇವರು ನನ್ನ ಸ್ನೇಹಿತರು, ಕಲ್ಕತ್ತಾಗಿ ಬಂದಿದ್ದಾರೆ. ಸಣ್ಣು ಕಲ್ಕತ್ತಾ ಬುದ್ಧಿಯವರ ಸಣ್ಣು ಇಲ್ಲೇ ಹೋಟೆಲ್ ಮೆಟ್ರೋಪೋಲ್ ಅಲ್ಲಿ ಇಳಿದಿದ್ದಾರೆ. ಕಲ್ಕತ್ತಾದಲ್ಲಿ ಒಂದು ದೊಡ್ಡ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸಾವುಕಾರ್ರೆ ಬನ್ನಿ, ವರ್ಷಕ್ಕೆ 5 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ. ಗೋವಿಂದಯ್ಯ ವರ್ಷಕ್ಕೆ 5 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇವರು? ಗೋವಿಂದಯ್ಯ
ಒಳ್ಳೆ ಟೈಮ್ಗೆ ಬಂದವ್ರೆ ಒಂದು ಬಾರಿ ಪಳಾನೆ ಹಾಕ್ಬಿಡ್ತೀನಿ. ಅಂದಾಗೆ ಗೋವಿಂದಯ್ಯ, ನಿಮ್ಮ ಕಲ್ಕತ್ತಾ ಬುದ್ಧಿಯವ್ರಿಗೆ ಕುಡಿಯಕ್ಕೆ ಏನ್ ಬೇಕು ಹೇಳು, ತರಿಸ್ತೇನೆ ಈಗಲೇ. ಸಾಕಾರ್ರೆ, ಯಾವತ್ತು 1/2 ಕಾಫಿ ಅಂತ ಹೇಳ್ತಿದ್ದವರು ಅದೇನ್ ಇವತ್ತು ಇಷ್ಟು ಧಾರಾಳ? ಅದೇ ನಿನಗೆ ಗೊತ್ತಿಲ್ಲ ಅಲ್ಲ ಕಡೆಯೋ, ಗಾಳಿ ಬಂದಾಗ ತೂರ್ಕೋ, ವೇಳೆ ಬಂದಾಗ ಜಾರ್ಕೋ ಅಂತ. ಗೋವಿಂದಯ್ಯ, ನನಗೂ ಒಂದು ಮೋಖ ಸಿಕ್ಕೈತೆ, ಒಂದ್ ಕೈ ನೋಡೇ ಬಿಡ್ತೀನಿ. ಆ ಶಿವ ಏನ್ ಸಾಕಾರ್ರೆ? ಲೈ ಈಗಲೇ ಹೋಗಿತ್ತು ನೋಡು, ಕಲ್ಕತ್ತಾ ಬುದ್ಧಿಯವ್ರಿಗೆ ಒಂದು ಬಾದಾಮಿ ಹಾಲು, ಇವ್ರಿಗೊಂದು ಸೋಡ, ನನಗೆ ಒಂದ್ ಹಾಲು ತಗೊಂಬ ಹೋಗು. ಯಾಕೆ ಸಾಕಾರ್ರೆ? ಕಾಫಿ ಚಂದಾಗ ಮಾಡಿವಿನಿ, 1/3 ತಂದ್ಬಿಡ್ಲ. ಹಂಗ್ ಮಾಡೋರು. ಸರಿ ಸಾಕಾರ್ರೆ. ಗೋವಿಂದಯ್ಯ ಬಾರಪ್ಪ, ಕೂತ್ಕೋ, ಕೂತ್ಕಾನಿ, ಬನ್ನಿ ಕೂತಾನಿ ಕೂತಾನಿ. ಸಾಕಾರ್ರೆ, ಗೋವಿಂದಯ್ಯ ಆದಷ್ಟು ಬೇಗ ಬಾ ಅಂತ ಫೋನ್ ಮಾಡಿದ್ರಲ್ಲ. ಬಂದಂಗೆ ಗೋವಿಂದಯ್ಯ, ನಿನ್ನ ಹತ್ರ ನಾನು ಒಸಿ ಸಿಗರೇಟ್ ಮಾತನಾಡ್ಬೇಕಪ್ಪ. ಸಿಗರೇಟ್? ಓ ಸೀಕ್ರೆಟ್ ಒಂದೇ ಏನದು? ಏನಿಲ್ಲ. ಜೋಳ ಅತ್ತ ಎಲ್ಲ ಕಂಟ್ರೋಲ್ ಮಾಡಿ ಪಾಪ, ಬಡವರು ಬದುಕದಾಗಾಯ್ತು. ನಿನಗೆ ಯಾಕಯ್ಯ ಸುದ್ದಿ? ಅದನ್ನ ಸರ್ಕಾರದವ್ರು ನೋಡ್ಕೋತಾರೆ. ಜನಗಳ ಸಹಾಯವಿಲ್ಲದೆ ಸರ್ಕಾರ ತಾನೇ ಏನ್ ಮಾಡುತ್ತೆ ಸಾವುಕಾರ? ಅದೇ ನೋಡಿ, ಪ್ರಜಾ ಸರ್ಕಾರ ಯಾರಿಗೂ ಇನ್ನೂ ಅರ್ಥವಾಗಿಲ್ಲ. ಬೇಲಿನ ಎದ್ದು ಹೊಲ ಮೇಯ್ತಿರುತ್ತೆ. ಇಂತ ದುರ್ಬುದ್ಧಿ ಅಲ್ಲ, ಹೊಯ್ಲಾಗ್ಯ ಬಂದ್ಬಿಟ್ಟಲ್ಲ ನಿನಗೆ. ಅದ್ರಲ್ಲಿ ಗೋವಿಂದಯ್ಯ, ಈ ನಿಮ್ಮ ಕಲ್ಕತ್ತಾ ಬುದ್ಧಿಯವರು ವರ್ಷಕ್ಕೆ 5 ಲಕ್ಷ ಕಟ್ಟಂತಲ್ಲ ಎಂಕಮ್ಮನ್ ಟ್ಯಾಂಕ್ಸ್ ನ, ಅದ್ ಹೆಂಗದು? ಅದೇ ನೋಡಿ ಗುಟ್ಟು. ಆ ಗುಟ್ಟು ರಟ್ಟಾದ್ರೆ ಆಯ್ತು ನಮ್ ಸ್ನೇಹಿತನ ಗತಿ. ಏನ್ಯಾ ಸುಮ್ನೆ ಕೂತಿದ್ಯಾ, ಮಾತಾಡಯ್ಯ. ಅಂದಾಗೆ ಗೋವಿಂದಯ್ಯ, ವಾಟ್ ಈಸ್ ಯುವರ್ ನೇಮ್? ಹಿಸ್ ನೇಮ್ ಅನ್ನಿ. ಅದನ್ನೇ ನಾನು ಹೇಳ್ತೀಗ, ನಾರಾಯಣ್ ರಾವ್ ಅಂತ. ಓ ಏನಯ್ಯ ಮಿಸ್ಟರ್? ಏನಪ್ಪ, ನನಗೊಂದು ಅರ್ಥವಾಗ್ತಾ ಇಲ್ಲ. ನೀನೇನ ಹೇಳೋದು, ಎಲ್ಲ ಬಿಸ್ನೆಸ್ ಮ್ಯಾನ್ಗಳದು ಅದೇ ಲೆಕ್ಕವೇ. ಅದಕ್ಕೆ ನೋಡಿ, ನಮ್ ದೇಶದಲ್ಲಿ ಎಷ್ಟೋ ಕೋಟಿ ರೂಪಾಯಿಗಳಿಗೆ ಲೆಕ್ಕ ಸಿಕ್ಕದೆ ಹೊರದೇಶದಲ್ಲಿ ನಮ್ ದುಡ್ಡಿಗೆ ಬೆಲೆನೆ ಇಲ್ಲದೆ ಹೋಯ್ತು. ಏ ಬೆಲೆ ಯಾಕೆ ಇಲ್ಲ, ಬೆಲೆ ಯಾಕಿಲ್ಲ ಅಲ್ಲ, ಇವ್ರು ಯಾಕೆ ಡ್ರಿಲ್ ವ್ಯಾಷನ್ ಮಾಡಕ್ ಹೋದ್ರು? ಏನಿದ್ರೆ ಡ್ರಿಲ್ ವ್ಯಾಷನ್ ಯಾಕೆ ಮಾಡಕ್ ಹೋದ್ರು? ವ್ಯಾಷನ್ ಏನು ಡಿವ್ಯಾಲ್ಯೂಯೇಷನ್ ಅನ್ನಿ. ಅದನ್ನೇ ನಾನು ಹೇಳಿದ್ದು. ಡಿವ್ಯಾಲ್ಯೂಯೇಷನ್ ಮಾಡದೆ ಹೋದ್ರೆ ಪರದೇಶದಲ್ಲಿ ನಮ್ ದುಡ್ಡಿಗೆ ಯಾರು ತಾನೇ ಬೆಲೆ ಕೊಡ್ತಾ ಇದ್ರು? ಅಯ್ಯ ಆಯ್ತಾರ ಕಟ್ಕೊಂಡು ನಮಗೆ ಯಾಕಯ್ಯ? ನೋಡು, ದೊಡ್ಡವ್ರು ಇದ್ದೇ ಇದಾರೆ, ತಲೆ ಕೇಳಿಸ್ಕೊಳ್ತಾರೆ. ಅದಲ್ಲಯ್ಯ, ನಮ್ ಕಲ್ಕತ್ತಾ ಬುದ್ಧಿ ಬಿಸ್ನೆಸ್ ಏನೇ ನೀನು ಹತ್ತಾಗೋ ಹೋಗ್ತೀಯಪ್ಪ. ಒಂದ್ ಮಿನಿಟ್ ಮೋರ್. ಕಲ್ಕತ್ತಾ ಬುದ್ಧಿಯವರ ಸ್ವೀಕಾರ ಮಾಡಬೇಕು. ಗೋವಿಂದಯ್ಯ ನೀನು ಸ್ವೀಕಾರ ಮಾಡು. ಬೇಕಪ್ಪ ಆಚೆ ನಿಂತಿರೋ ಯಾರಾದ್ರೂ ಬಂದ್ರೆ ನನಗೆ ಏಳು ಹೊಸಿ ಬಂದು ಇದೆಲ್ಲ ಸಿಗರೇಟ್ ನಿಷ್ಯ ಹೋಗಲಿ. ಆಗಲಿ ಸಾವುಕಾರ. ಹೋಗೋ. ಓ ಕಲ್ಕತ್ತಾ ಬುದ್ಧಿಯವರ ಮಾತನೇ ಆಡಕ್ಕಿಲ್ಲ ನೀವು? ಮಾತಾಡಿ. ಅವ್ರು ಯಾರ ಹತ್ರನೂ ಮಾತಾಡೋಲ್ಲ, ಎಲ್ಲ ಅವ್ರ ಪರ್ಸನಲ್ ಸೆಕ್ರೆಟರಿ. ಬಿಸ್ನೆಸ್ ಎಲ್ಲ ಮುಗಿದ್ಮೇಲೆ ಬರ್ತಾರೆ ಅವರು. ಸಾವುಕಾರ್ರೇ, ಅವ್ರು ಕೊಡೋ ಬಡ್ಡಿ ರೇಟ್ ಇದೆಯಲ್ಲ, ನಮ್ಮ ದೇಶದಲ್ಲಿ ಯಾರು ತಾನೇ ಕೊಡ್ತಾರೆ? ಅದೇನೇ ಅಂತ ಬಡ್ಡಿ ರೇಟು? 30, 40, 50. 100, 30, 40, 50. ಸ್ವಲ್ಪ ರೇಗದ್ರೆ 60, 70. ನೀನೇನಯ್ಯ ಪ್ರೇಮ್ ಮಾಡ್ತಾನೆ ಇದೀಯ ಅಲ್ಲ ಕಣಯ್ಯ, ಇಷ್ಟೊಂದು ಬಡ್ಡಿ ಕೊಟ್ರೆ ಅದ್ ಹೆಂಗಯ್ಯ ಬದುಕೋದು? ಅವ್ರು ಮಾಡ್ತಾ ಇರೋದು ಬ್ಯಾಂಕಿಂಗ್ ಬಿಸ್ನೆಸ್ ಸಾವುಕಾರ್ರೆ. ಬ್ಯಾಂಕ್ ಅಂದ್ರೆ ದೊಡ್ಡವ್ರ ಹತ್ರ ಇರೋ ಬ್ಲಾಕ್ ಮನಿನೆಲ್ಲ ವೈಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ? ಬೆಳ್ಳಿಗೆ ಹಂಗಾರೆ ಬೆಳ್ಳಗ್ ಮಾಡ್ತಾರೆ ಅಂದಪ್ಪ. ಅಲ್ಲ ಕಣಯ್ಯ ಗೋವಿಂದಯ್ಯ, ಏನ್ ಹೇಳ್ರಿ, ಬಿಳಾಕ್ ಮಾರ್ಕೆಟ್ನ ಮಣಿನ
ಬೆಳಗಕ್ಕೆ ತತ್ತರಲ್ಲ ಅಬ್ಬ ಬಹಳ ಗೊತ್ತಿದ್ರಪ್ಪ ಗೋವಿಂದಯ್ಯ ನನ್ನ ಹತ್ರ ಇದೆಯಲ್ಲ ಬಿಳಾಕ್ ಮಣಿ ಅದನ್ನ ಚಲಾವಣೆಗೆ ಹಾಕ್ತರಬಾರ್ದು ಅಂತ ಸರಿ ಅದು ಅವರಿಷ್ಟ ನಾನು ಹೋಗಿ ಆದಷ್ಟು ಬೇಗ ನಿಮಗೆ ಫೋನ್ ಮಾಡ್ತೀನಿ ಸಂಸಾರದ ಗುಟ್ಟು ನಮ್ಮಲ್ಲಿರ್ಬೇಕು ಹೊರಗಡೆ ಕಳಿಸಿಯಪ್ಪ ನಾನ್ಸೆನ್ಸ್
ಸಸಿ. ಕೇಳ್ಕೊಳ್ಳಿ ಬಿಡಿ ಯಜಮಾನ್ರೆ, ಹೆಣ್ಮಕ್ಳು ಎಷ್ಟೇ ಆಗ್ಲಿ ಓದಿದ್ದಾರೆ. ಏನು ಮಾಡ್ಲಿ ಗೋವಿಂದಯ್ಯ, ಬಿ ಎ ಓದವಳೆ ಎಂ ಎ ಓದಿರೋ ಹುಡುಗನ್ನೇ ಮದುವೆ ಮಾಡ್ಕೋಬೇಕಂತೆ. ಜನ ಅಂತಾರೆ ಬೇಗ ಮದುವೆನೂ ಆಗಬಾರ್ದಂತೆ, ಮಕ್ಕಳು ಆಗಬಾರ್ದಂತೆ. ಇದೆಯಲ್ಲ ಫ್ಯಾಮಿಲಿ ಪ್ಲಾನಿಂಗ್. ಏನಪ್ಪ ನೋಡು, ನೀನೇ ಏನಾದ್ರೂ ಮಾಡಿ ಒಂದು ಗಂಡನ್ ಗೊತ್ತು ಮಾಡು, ಅವನು ಎಂ ಎನೇ ಓದಿರಬೇಕು. ಏನಪ್ಪ ಎಂ ಎ ಪದವೀಧರ, ನಿಮ್ಮಪ್ಪ ಸಂಪಾದನೆ ಮಾಡಿದ ಹೊಲ ಮನೆ ತೋಟ ಗದ್ದೆನೆಲ್ಲ ಅಡವಿಟ್ಟಾಯ್ತು, ಈ ಬಾಡಿಗೆ ಕೋಟ ಹಾಕೊಂಡು ಫೋಟೋ ತೆಗೆಸ್ಕೊಳ್ದಿದ್ರೆ ಆಗ್ತಿರ್ಲಿಲ್ವೇನಪ್ಪ? ಎಲ್ಲಿ ಹೋದ್ರು ಥರ್ಡ್ ಕ್ಲಾಸ್ ಎಂ ಎ ನೋ ವೇಕೆನ್ಸಿ, ಥರ್ಡ್ ಕ್ಲಾಸ್ ಎಂ ಎ ನೋ ವೇಕೆನ್ಸಿ. ನಮ್ ಗೋವಿಂದ ಇನ್ನತ್ರ ಹೋದ್ರೆ ನನಗೊಂದು ಕೆಲಸ ಸಿಕ್ಬೋದಲ್ವೇ? ಏನಯ್ಯ ನೋಡ್ತಾ ನಿಂತ್ಬಿಟ್ಟೆ? ಗೋವಿಂದ್ ನೀನೇನ್ ಬೇಕಾದ್ರೂ ಅನ್ನು, ನೀನ್ ಮಾಡ್ತಾ ಇರೋ ಕೆಲಸ ನಾನು ಒಪ್ಪಲ್ಲ. ಯಾರು ಹೆದರದೆ ಇದ್ರು ಬೇಡ, ದೇವ್ರಿಗಾದ್ರೂ ಹೆದರ ಬೇಡದನಯ್ಯ. ದೇವ್ರು ಎಲ್ಲಿದ್ದಾನಯ್ಯ? ದೇವ್ರು ಇದ್ದ, ಕೃತ ಪ್ರೇತ ದ್ವಾಪರ ಯುಗದಲ್ಲಿ. ಅಯ್ಯೋ ಈ ಕಲಿಯುಗದಲ್ಲಿ ಕಲ್ಲಾದ್ರು ಕೂತ್ಬಿಟ್ಟಿದ್ದಾನೆ. ಇರಬಹುದು, ಈ ಪ್ರಪಂಚ ನಡೀತಾರೋ ಅನ್ಯಾಯ ಅತ್ಯಾಚಾರಗಳನ್ನ ನೋಡ್ಲಾರ್ದೆ ಅವ್ನ ಕಲ್ಲಾಗ ಕೂತಿರ್ಬಹುದು. ಬಟ್ ಗೋವಿಂದ್ ಒಂದಲ್ಲ ಒಂದ್ ದಿವಸ ಅಂತ ನಾಟ ತೋರ್ಸೇ ಬಿಟ್ಟ ನೋಡ್ತಾ ಇರ. ಅವನ ಆಟ ತೋರಿಸೋದ್ರೊಳಗೆ ಚಂದ್ರಮಂಡಲಕ್ಕೆ ಆದಷ್ಟು ಬೇಗ ರಾಕೆಟ್ ನಲ್ಲಿ ಹೋಗಿ ಸ್ಟೇ ಆರ್ಡರ್ ತಂದ್ಬಿಡ್ತಾರೆ. ಡೆಫಿನೆಟ್ಲಿ ನಾಟ್, ಅದು ಬರೀ ಭ್ರಮೆ. ಪ್ರಕೃತಿನ ಎದುರಿಸೋಕ್ ಮನುಷ್ಯಂದ ಸಾಧ್ಯವೇ ಗೋವಿಂದ್? ಇವತ್ತಿನ ದಿವಸ ಪ್ರಪಂಚ ನಿಂತಿರೋದು ಸತ್ಯ ಧರ್ಮ ನ್ಯಾಯಗಳ ಮೇಲೆ. ಎಂತ ಹುಚ್ಚನೋ ನೀನು ಅಲ್ವೋ, ನಿನ್ ಹೆಂಡತಿ ಮಕ್ಕಳು ಫಾಲಿದಾಲ್ ಕುಡ್ ಸತ್ರಲ್ಲ, ಆ ದೇವ್ರ ಪ್ರತ್ಯಕ್ಷ ಆದ್ನೇನು? ನೀನ್ ಹೋಗಿ ರೈಲ್ವೆ ಕಂಬಿ ಮೇಲೆ ಮಲಗ್ದಲ್ಲ, ಆ ದೇವ್ರ ಪ್ರತ್ಯಕ್ಷ ಆದ್ನೇನು? ಈ ಕೇಳು, ದೇವರು ಮನುಷ್ಯ ರೂಪದಲ್ಲಿಯೇ ಪ್ರತ್ಯಕ್ಷ ಆಗ್ತಾನೆ. ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕು. ಸತ್ಯಂ ಶಿವಂ ಸುಂದರಂ ಅಂತ ಕೂತರೆ ಹೊಟ್ಟೆಗೆ ಅನ್ನವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಕಣ ಅಪ್ಪ ಸಾಕು ನಿನ್ನ ವೇದಾಂತ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಯಾರು? ಓ ಸಾಕರ್ರೆ. ಗೋವಿಂದಯ್ಯ ಇವತ್ತು ಚಂಜ್ಗೆ ನಮ್ ಮನೆ ತಗ್ಬಾ. ಹಂಗೆ ಆ ಕಲ್ಕತ್ತಾ ಬುದ್ಧಿಯವ್ರನ್ನ ಕರ್ಕೊಂಬಾರಪ್ಪ. ಇವತ್ತು ಗುಂಡನ್ ಪಾರ್ಟಿ ಮಡಿಸಿದ್ದೀನಿ, ಹಂಗೆ ಒಸಿ ಬಿಸಿನೆಸ್ ವಿಚಾರ ಮಾತಾಡ್ಬೇಕು. ಬಂದ್ಬಿಡು. ಅವರಲ್ಲಿದ್ದಾರೆ ಸ್ವಾಮಿ, ಬ್ಯಾಂಕ್ ಹೋಗಿದ್ದಾರೆ. ಇಲ್ಲೊಂದು ದೊಡ್ಡ ಬ್ರಾಂಚ್ ಓಪನ್ ಮಾಡ್ತಾರೆ. ಆಗ್ಲಿ 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 ಆಗ್ಲಿ. ತಗತಿಗಳ ಸಾವುಕಾರ್ರೆ, ಏನಂತೀನಿ? ಏನಂತೀರಾ? ಐತಲ್ಲ ಈ ನೂರಕ್ಕೆ ಇಪ್ಪತ್ತು, ಮೂವತ್ತು, ನಲವತ್ತು, ಐವತ್ತು, ರೇಗದ್ರೆ ಅರವತ್ತು, ಎಪ್ಪತ್ತು. ಹೆಂಗೈತೆ ನಮ್ ಬಿಸ್ನೆಸ್? ಚೆನ್ನಾಗಿದೆ ಸಾವುಕಾರ, ತಮ್ ಬಿಸ್ನೆಸ್ ಬಹಳ ಚೆನ್ನಾಗೈತೆ. ನಂಗೆ ಸಕಟಿಗಳ ಸಾವುಕಾರ್ರೆ, ಈಗ ನನಗೊಂದು ಯೋಚನೆ ಬಂದೈತಲ್ಲ. ಏನ್ ಯೋಚನೆ ಸಾವುಕಾರ್ರೆ? ಒಂದು 15 ಲಕ್ಷ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಇದಕ್ಕೆ ನೀನೇನಂತಿ? ಕೊಡಿ ಸಾವುಕಾರ, ಇದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಆದ್ರೆ ತಮ್ ಕುಳ್ಕಸ್ಬು ಐತಲ್ಲ, ತಮ್ ಕುಳ್ಕಸ್ಬು ಬಡ್ಡಿ ಮುರ್ಕೊಂಡು ಹಣ ಕೊಡೋದು. ರೇ ನೀನು ಬಲು ಬಡ್ಡಿ ಮಗ, ನೀನು ಬಲು ಬಡ್ಡಿ ಮಗ ಕಾಣಲು. ಎಷ್ಟಾದ್ರು ತಮ್ ಶಿಷ್ಯ ಅಲ್ವೇ ನಾನು. ಯಾರು? ಓ ಪೊಲೀಸ್ ಇನ್ಸ್ಪೆಕ್ಟರ್. ಗೋವಿಂದ ರಾಯ್ ಮನೇಲಿಲ್ವಾ ಸರ್? ಗೋವಿಂದ ರಾಯರು ಅವ್ರು ಈಗ ತಾನೆ ಹೊರಗಡೆ ಹೋದಲ್ಲ ಸರ್. ಸರಿ, ಸಾರಿ, ಥ್ಯಾಂಕ್ಸ್. ನೋ ಮೆನ್ಷನ್. ಅಲ್ವೋ ಪೊಲೀಸ್ನವ್ರು ಅಂದ್ರೆ ಇಷ್ಟೆದ್ರಬೇಕಾ? ಸಾಕಪ್ಪ ಸಾಕು. ಏನಯ್ಯ ನೀನ್ ಮಾಡ್ತಾ ಇರೋ ಕೆಲ್ಸ? ನೀನ್ ಮಾಡ್ತಾ ಇರೋ ಈ ಕೆಲ್ಸಕ್ಕೆ ಈ ಫೋಟೋಗಳಕ್ಕಯ್ಯ ತೆಗೆದಾಕ್ಬಿಡಯ್ಯ. ಅದನ್ನ ಇಲ್ಲ ನಾನೇ ತೆಗೆದಾಕ್ಬಿಡ್ತೀನಿ. ಅಂತೂ ಮಿಸ್ಟರ್ ಗೋವಿಂದ್ ನೀನ್ ನನ್ನ ಮಾವನ ಮನೆ ಕಳಿಸ್ಬಿಡ್ತೀಯ. ಮಾವನ ಮನೆ? ಸೆರೆಮನೆ? ಎಸ್. ಜೈಲ್? ಎಂತೆಂಥ ಪುಣ್ಯಾತ್ಮರೆಲ್ಲ ಹೋದ್ರಯ್ಯ, ನಾವು ಹೋದ್ರಾಯ್ತು. ಜೈಲ್ಗೆ ಹೋದ್ಮಂತ ಒಂದು ಕ್ವಾಲಿಫಿಕೇಶನ್.
ಆ ಪುಣ್ಯಾತ್ಮರಿಂದ ದೇಶ ಸೇವೆಗೆ ಜೈಲಿಗೆ ಹೋದ್ರು ಕಣಯ್ಯ. ಅಯ್ಯೋ ನಾನು ಮಾಡ್ತಾ ಇದ್ದೇನೆ ಒಂಥರ ದೇಶ ಸೇವೆ ಅಂತೂ ನಾಣಿ ನೋಡ್ತಾ ಇರು ಇನ್ನೂ ಏನೇನಾಗತ್ತೆ ಅಂತ. ನೋಡ್ತೀನಪ್ಪ ನೋಡ್ತೀನಿ. ಓಹೋ ಏನಯ್ಯ ಶ್ಯಾಮ್ ಸುಂದರ್ ಎಂ ಎ ಪಾಸ್ ಆದ್ಮೇಲೆ ಪತ್ತೇನೇ ಅಲ್ಲ, ಏನ್ ಹಳ್ಳಿ ಕಡೆ ಹೊರಟ್ಬಿಟ್ಟಿದ್ಯೇನು? ಯಾವ ಎಂ ಎ ಸರ್, ಥರ್ಡ್ ಕ್ಲಾಸ್, ಬೆಲೆನೂ ಇಲ್ಲ ಕೆಲಸನೂ ಇಲ್ಲ. ಇದನ್ನ ಪಾಸ್ ಮಾಡೋದಕ್ಕೆ ಇದ್ದ ಬದ್ದ ಆಸ್ತಿನ ಬೇರೆ ಅಡವಿಟ್ಟಾಯ್ತು. ಏನ್ ಪಾಸ್ ಮಾಡಿದ ತಕ್ಷಣ ಕೆಲಸ ಕೊಡ್ತೀವಂತ ಯೂನಿವರ್ಸಿಟಿ ಅವ್ರು ಗ್ಯಾರಂಟಿ ಪತ್ರ ಬರ್ಕೊಟ್ಟಿದ್ದ ನಾನು. ಏನೋ ಜನ ಓದಿ ವಿದ್ಯಾವಂತರ ಆಗ್ಲಿ ಅಂತ ಸರ್ಕಾರದವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಅದಿರ್ಲಿ, ನಾನು ಆವತ್ತೇ ಹೇಳಿದೆ, ಕೇಳಿದ್ಯಾ ನನ್ನ ಮಾತನ? ಯಾವ ಮಾತು ಸರ್? ಹಳ್ಳಿಗೆ ಹೋಗಿ ನಿನ್ ಗದ್ದೆ ಹೊಲ ನೋಡ್ಕೊಂಡು ಒಂದ್ ಕೋಳಿ ಫಾರಂ ಇಟ್ಕೊಂಡು ರಾಜನ ಆಗ್ ಬದುಕಯ್ಯ ಅಂತೆ. ಅನುಭವಿಸು, ನಿನ್ನ ಹಣೆ ಬರ. ಹಾಗಾದ್ರೆ ಓದಿದ್ದೆ ತಪ್ಪೇ ಸರ್? ತಪ್ಪು ಅಂತ ಯಾರೇ ಯಾರು ಹೇಳ್ತಾರೆ? ನಿಮ್ಮಂತ ಹಳ್ಳಿ ಜನ ಸ್ವಲ್ಪ ಬೇಸಿಕ್ ಎಜುಕೇಶನ್ ಪಡೆದು ಅಗ್ರಿಕಲ್ಚರ್ ಕಡೆ ಗಮನ ಕೊಡ್ತಾ ಇದ್ರೆ ಸರ್ಕಾರದವ್ರು ಯಾಕಯ್ಯ ಆಹಾರಕ್ಕೆ ಪರದೇಶಕ್ಕೆ ಹೋಗಿ ಪರದಾಡ್ಬೇಕು? ಹಳ್ಳಿ ಈಗೆಲ್ಲಿ ಸರ್ ಹಳ್ಳಿ ಲೈಫ್ ಸರಿ ಹೋಗುತ್ತೆ? ಅದೇ ನೋಡು ಬಂದಿರೋ ದೊಡ್ಡ ಪ್ರಾಬ್ಲಮ್. ನಿಮ್ಮಂತವರೆಲ್ಲ ಹಳ್ಳಿ ನೆಗ್ಲೆಕ್ಟ್ ಮಾಡಿ ಫಾರಿನ್ ಟೂರ್ ಹೊರಟಿರೋ ಹೊತ್ತಿಗೆನೆ ನಮ್ ದೇಶಕ್ಕೆ ಬಂದಿರೋ ದೊಡ್ಡ ಬಡತನ. ನಾನು ಅಮೆರಿಕಾಕ್ ಹೋಗ್ಬೇಕು ಅಂತ ಸ್ಕಾಲರ್ಶಿಪ್ ಟ್ರೈ ಮಾಡಿದೆ ಸರ್, ಆದ್ರೆ ಸಿಕ್ಲಿಲ್ಲ. ಆದ್ರೆ ಹೋದವ್ರು ಯಾರು ಬರ್ತಾನೆ ಇಲ್ಲ. ಅಯ್ಯೋ ನನಗೆ ಅಮೆರಿಕಾನು ಬೇಡಿ ಆಫ್ರಿಕಾನು ಬೇಡಿ, ಇಲ್ಲೇ ಯಾವ್ದಾದ್ರು ಒಂದು ಸಣ್ಣ ಕೆಲಸ ಕೊಡಿಸ್ಬಿಟ್ರೆ. ಸರಿ, ನಾಳೆ ಬೆಳಿಗ್ಗೆ ನಿನ್ನ ಎಂ ಎ ಒರಿಜಿನಲ್ ಸರ್ಟಿಫಿಕೇಟ್ ತಗೊಂಡು ಅಯ್ಯ ಸ್ವಲ್ಪ ಸರಿಯಾಗಿ ಡ್ರೆಸ್ ಮಾಡಿಕೊಂಡು ಆ ಸಾವುಕಾರ ಮನೆಗೆ ಬಾ. ಯಾವ ಸಾವುಕಾರ? ಓಹೋ ಬ್ಲಾಕ್ ಮಾರ್ಕೆಟ್ ಮಾಡಲ್ಲ ಆ ಸಾವುಕಾರ ನೋಡು. ಆದ್ರೆ ಒಂದು ಅಲ್ಲಿ ನಾ ಹೇಳ್ದಾಗ ಕೇಳಬೇಕು. ನೀವು ಹೇಳ್ದಾಗೆಲ್ಲ ಕೇಳ್ತೀನಿ. ಆಗ್ಲ ಸರ್ ಬರ್ತೀನಿ. ಸರ್ ನಾನು ಕಾರಲ್ಲಿ ಬರಲೋ ಸ್ಕೂಟರ್ಲ್ಲಿ ಬರಲೋ ಸೈಕಲ್ ಬರಲೋ ಅಥವಾ ಜೋರತ್ತಿನ ಗಾಡಿಲಿ ಬಾ. ಹೋಗ ಸರಿ. ನಮ್ಮ ಸಾವುಕಾರನ ಮಗಳು ಸಸ್ಸಿಗೆ ಒಳ್ಳೆ ವರ ಸಿಕ್ತು. ಒಂದೇ ಸಾಲ ಅಂತ ಏಳೆಂಟು ಪರ್ಮಿಟ್ ಮಾಡಿಸಿದ್ದಾರೆ. ಅಲ್ಲ ಏಳೆಂಟು ಒಬ್ಬರಿಗೆ ಯಾಕೆ ಏಳೆಂಟು ಲಿಕ್ಕರ್ ಪರ್ಮಿಟ್? ಬೇಕಾದಷ್ಟು ಸ್ಟಾಕ್ ಮಾಡಿ ಸಭೆಯ ಬದ್ದಾಗ ಮಾರ್ಕೊಳ್ಳೋಕೆ. ಐ ಸಿ. ಅಯ್ಯಯ್ಯಯ್ಯೋ ನಮ್ಮ ಗುಟ್ಟೆಲ್ಲ ಯಾಕೆ ಹೇಳ್ತಾ ನೀನು? ಇದ್ರಲ್ಲಿ ಗುಟ್ಟೇನ್ ಬಂದ್ ಸಾವುಕಾರ್ರೆ, ಪ್ರೊಹಿಬಿಷನ್ ಬಂದ್ಮೇಲೆ ನಿಮ್ಮಂತ ಬ್ಲಾಕ್ ಮಾರ್ಕೆಟ್ ಮಾಡೋರಿಗೆಲ್ಲ ಒಳ್ಳೆ ಚಾನ್ಸ್. ಯಾಕೋ ಸುಂದರಯ್ಯ, ನಾನು ಕಳ್ಳೆ ಬಟ್ಟಿ ತಯಾರಿ ಮಾಡಿ ಮಾರ್ತೀನೇನೆ, ಸರ್ಕಾರದವ್ರು ಕೊಡೋ ನಿಕ್ಕರ್ನೇ ಟಾಕ ಮಾಡ್ಕೊಂಡು ಒಸಿ ಜಾಸ್ತಿ ಬೆಲೆ ಮಾರ್ತಾ ಇದ್ದೀನಪ್ಪ. ಪಾಪ ಹಲೋ, ಎಷ್ಟೋ ಜನ ಈಗ ಕಳ್ಳೆ ಬಟ್ಟಿ ಕುಡಿದು ಕುಡಿದು ಎಲ್ತೆಲ್ಲ ಅಪ್ಸೆಟ್ ಆಗ್ಬಿಟ್ಟು ಸೊತ್ತೋಗ್ಬಿಟ್ಟವ್ರೆ ಕಡೆ. ಎಷ್ಟು ಜನ ಸೊತ್ತೋಗವ್ರೆ? ಅವ್ರನ್ನ ಉದ್ಧಾರ ಮಾಡಿ ಪುಣ್ಯ ಕಟ್ಕೊಳ್ತಿದ್ದೀರಾ? ಏನು ವಿಚಿತ್ರ ಪ್ರೊಹಿಬಿಷನ್ ಅಪ್ಪ ಇದು, ಒಂದು ಕಡೆ ಇದೆ ಒಂದು ಕಡೆ ಇಲ್ಲ. ನಮ್ ದೇಶದಲ್ಲಿ ಯಾರು ಎಲ್ಲಿಗೆ ಹೋದ್ರು ಒಂದ್ ತೊಟ್ಟು ಕುಡಿಯೋಕೆ ಸಿಕ್ಕಬಾರ್ದು, ದಟ್ ಈಸ್ ಪ್ರೊಹಿಬಿಷನ್. ಅಂತ ರಷ್ಯಾ ಅಮೆರಿಕದಲ್ಲೇ ಸಕ್ಸಸ್ ಆಗಲಿಲ್ಲ ಈ ಪ್ರೊಹಿಬಿಷನ್, ಇನ್ನು ನಮ್ಮ ದೇಶದ ಏನಾಗುತ್ತೋ ದೇವರೇ ಬಲ್ಲ. ಯಾರು? ಪೊಲೀಸ್ ಇನ್ಸ್ಪೆಕ್ಟ್ರು. ಹಾ ಬಂದೆ 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 ಬಂದೆ, ಇಲ್ಲೇ ಕೂತೀರಿ, ಒಂದೇ ಒಂದು ಲಿಮಿಟ್. ಸ್ವಾಮಿ
ನಮ್ ಗೋಡನ್ನಲ್ಲಿ ಅಕ್ಕಿ ರಾಗಿ ಗೋಧಿ ಜೋಳ ಕಾಕೆ ಹೌದು ಇತ್ತು ಹಾಮಿ ಅವರ ಇತ್ತು ಸುಳ್ಳು ಹೇಳಕ್ಕಿಲ್ಲ ಪಾದತ ಇತ್ತು ಆಕಾರ ಬಂದೈತೆ ನೋಡಿ ಓಹೋ ಆಹಾಕಾರ ಅದು ಬಂದ ಮೇಲೆ ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟು ಸ್ವಾಮಿ ಜನ ಎಲ್ಲ ಬಂದು ಹಂಗೆ ಕುಯಿ ಮೇಲೆ ನಿಂತ್ಕೊಬಿಟ್ರು ಕುಯಿ ಮೇಲೆ ಕ್ಯೂ ಮೇಲೆ ಅದ ಮೇಲೆ ನಿಂತ್ಕೊಂಡ್ರು ನಾನು ನೋಡಿಬಿಟ್ಟೆ ಜನನ್ನ ಒಟ್ಟೆ ಉರ್ದೋಯ್ತು ಸ್ವಾಮಿ ನೋಡಿ ಕರೆದಿದ್ದೆ ಜನನ್ನೆಲ್ಲ ಎರಡೆರಡು ಸೇರು ಮೂರ್ ಸೇರು ನಾಲ್ಕಾಕ್ ಸೇರು ಹೇಗ್ತಾವ್ ಎಲ್ರಿಗೂ ದಾನ ಮಾಡ್ಬಿಟ್ಟೆ ಖಾಲಿ ಬಿದ್ದೈತೆ ಖಾಲಿ ಬಿದ್ದೈತೆ ಗೋಡನ್ ಹೋಗಿ ನೋಡ್ಕೊಳ್ಳಿ ಅಂತೂ ನಿಮ್ ಗೋಡವನ್ ಚೆಕ್ ಮಾಡ್ಲೇಬೇಕು ಅಂತ ಮೇಲಿಂದ ಆರ್ಡ್ರು ಮಾಡಿ ಸ್ವಾಮಿ ನಮ್ ಸಕತಿ ಅವನೇ ಹೋಗಿ ಕೇಳ್ಕೊಳ್ಳಿ ನಾ ಬೇಡ ಅನ್ನೆ ಹೋಗಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನೇನ್ ಬೇಡ ಅಂತೀವ ಸ್ವಾಮಿ ಹೋಗ್ ಬನ್ನಿ ಆಲ್ ರೈಟ್ ಥ್ಯಾಂಕ್ಸ್ ಟ್ಯಾಂಕ್ ಯಾಕೆ ನಮಗೆ ಟ್ಯಾಂಕ್ ಬ್ಯಾಡಿ ಸಕಟಿ 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 ಏ ಏನ್ ಇನ್ಸ್ಪೆಕ್ಟರ್ ಬತ್ತಾವನಕ ಶಕ್ ಮಾಡಕ್ಕೆ ಏನ್ ಮಾಡ್ದ ಅಲ್ಲ ಮಾಡ್ದ ನನಗ್ ಗೊತ್ತು ಕಣಲು ನೀನು ಬಹಳ ಪುತ್ವಂತ ಕಣೋ ಬಹಳ ಪುತ್ವಂತ ಲೇ ಬಾರಲಿ ನಿನಗೆ ಒಂದ್ ಬೈಟು ಕಾಪಿ ಕೊಡ್ತೀನಿ ಹಾ ಲೇ ಒಂದ್ ಕೆಲಸ ಮಾಡಲೆ ಹಂಗೆ ಹೋಗ್ಬಿಟ್ಟಿದ್ದು ಕೋರ್ಟ್ ಕಡೆಗೆ ನಮ್ ಲಾಯರ್ಗೆ ಹೇಳಿ ಆ ಕೇಸ್ ನ ಅಡ್ಮಿಟ್ ಮಾಡು ಅಂತ ಹೇಳು ಲೇ ಕಾಪಿ ಹಾಕಲು ನಿನಗೆ ಗುಂಡು ಗುಂಡು ಕೊಡ್ತೀರಿ ಕಣಲು ಗುಂಡು ಬಾರಲೆ ಬಾರು ಶಕ್ ಮಾಡಕ್ ಬಂದಿದ್ದೀರಾ ನೀವು ನನ್ನ ಶಕ್ ಮಾಡಕ್ ಬಂದಿದ್ದೀರಾ ನೀವು ಚಾಪೆ ಕೆಳಗೆ ದೂರ್ತೀರ ನಾನು ರಂಗೋಲಿ ಕೆಳಗೆ ದೂರ್ತೀನಿ ಏನ್ ಕಷ್ಟ ಕೊಡ್ತಾರೆ ಕಣೆ ಗೋವಿಂದಯ್ಯ ಈ ಪೊಲೀಸ್ ಹುಡುಕಾಟ ಬೇಡಪ್ಪ ಬೇಡ ಪೊಲೀಸ್ ಕೈ ಸಿಗಾಕೊಳ್ಳೋದು ಒಂದೇ ನರಕಕ್ಕೆ ಹೋದ್ರು ಒಂದೇ ನೋಡು ಈ ಪೊಲೀಸ್ ಸಮಸ ಮಾತ್ರ ಬೇಡ ಕಣೆ ಗೋವಿಂದಯ್ಯ ಲಾ ಅಂಡ್ ಆರ್ಡರ್ ಇರ್ಬೇಕಾದ್ರೆ ಪೊಲೀಸ್ನವ್ರು ಅವ್ರ ಡ್ಯೂಟಿ ಮಾಡ್ಲೇಬೇಕು ಸಾವುಕಾರ್ರೆ ಮಾಡ್ತಾರೆ ಪೊಲೀಸ್ನವರು ಡ್ಯೂಟಿ ಮಾಡಬೇಕು ಮಾಡ್ತಾರಪ್ಪ ಮಾಡ್ತಾರೆ ಎಲ್ಲ ಲಂಚ ಬೇಕಾಗಿತ್ತಂತ ಕಾಣುತ್ತೆ ಬಂದ ಸುಮ್ಮನೆ ಒಂದು ರೋಫ್ ಹಾಕೋಣಂತ ಹೇ ಪಾಪ 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 ಇವ್ರ ಆಟ ಅಲ್ಲ ನಮ್ಮ ಹತ್ರ ನಡೀಕಿಲ್ಲ ಕಣೆಯ ಗೋವಿಂದಯ್ಯ ನಡೆಯಲ್ಲ ಜನ ಕೊಡ್ಬೇಕಪ್ಪ ಕೊಡೋ ಕಡೆಯಲ್ಲಿ ಕೊಟ್ಟೇ ಕೊಡ್ಬೇಕು ಅಲ್ಲ ಕಣೆಯ ಹಣ್ಣು ಕಾಯಿ ತಕೊಳ್ದೆ ಹೋದ್ರೆ ದೇವ್ರ ಹತ್ರ ಸೇರ್ತಾನ ಈಗೆಲ್ಲ ನೋಡು ಗೋವಿಂದಯ್ಯ ಬರೀ ಲಂಚ ಅವತಾರವೆ ಲಂಚ ಕೊಡೋದು ನಮ್ಮ ತಪ್ಪಲ್ವೇ ಲಂಚ ತಗೊಳೋನ್ಗಿಂತ ಕೊಡೋನ್ಗೆ ಹೆಚ್ಚು ಶಿಕ್ಷೆ ಮಾಡಬೇಕು ಅಂತ ಕಾನೂನು ಇಲ್ವೆ ಕಾನೂನು ಎಲ್ಲ ಐತೆ ಬುದ್ಧಿ ಕಾನೂನು ಲಂಚ ಕೊಡದೆ ಹೋದ್ರೆ ಯಾವ ಕೆಲಸನೂ ಆಗಕ್ಕಿಲ್ಲ ಸರ್ಕಾರದವ್ರು ಕೊಡೋ ಸಂಬಳಕ್ಕಿಂತ ನಾವು ಕೊಡೋ ಕಿಂಬಳನೇ ದೊಡ್ಡದು ಅಯ್ಯ ಬಿಡಯ್ಯ ನಮಗೆ ಆಕಯ್ಯ ಲಂಚ ಸುದ್ದಿ ಗೋವಿಂದಯ್ಯ ಸ್ವಾಮಿಯವ್ರಿಗೆ ಔಷಧಿ ಕೊಡಪ್ಪ ಬ್ಯಾಡ್ವಂತೆ ಬಿಡಿ ಅದಲ್ಲ ಅಷ್ಟೊಂದು ದೊಡ್ಡ ಬಿಸಿನೆಸ್ ಮಾಡೋರು ಇದ್ರ ಮುಟ್ಟೋದು ಹೆಚ್ಚಪ್ಪ ನಾನೇ ನಂಗೆ ತಕೊಳಕ್ಕಿಲ್ಲ ಹೇಳಿ ಹಿಂಗೆ ಯಾವ್ದಾರ ಒಂದ್ ದಿವಸ ಪಾಲ್ಟಿ ಇಕ್ತೀನಲ್ಲ ಆಗ ಹೊಸಿ ತಗೊಳ್ತೀನಿ ಅದು ಬಿಸಿ ಬಿಸಿ ಆಗಿದ್ರೆ ಓಹೋ ಬಿಸಿ ಓ ಅದಾಗಿದ್ರೆ ಅದಲ್ಲ ಇವರು ಈ ಬ್ರಾಂಚಿನ ಓಪನ್ ಮಾಡ್ತಿ ಅಂತ ಹೇಳಿದ್ರು ಈ ಊರಿನಲ್ಲಿ ಇನ್ನೂ ಓಪನ್ ಮಾಡ್ಲಿಲ್ವಾ ಸರಿಯಾದ ಬಿಲ್ಡಿಂಗ್ ಹುಡುಕ್ತಾ ಇದ್ದೀನಿ ಬಾಡಿಗೆ 2000 ಆದ್ರೂ ಚಿಂತೆ ಇಲ್ಲ ಅಷ್ಟೊಂದು ಬಾಡಿಗೆ ಇದೇನ್ ಸಾವುಕಾರ್ರೆ ನಾಲ್ಕೈದು ಕಾರು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಹೌದ್ರೇಡ್ ಹೌದು ಹೌದು ಅಲ್ಲ ಕಣೆಯ ಗೋವಿಂದಯ್ಯ ಅಷ್ಟೊಂದು ಎಂಕಮ್ ಟ್ಯಾಕ್ಸ್ ಇವ್ರು ಎಲ್ಲಿಂದ ಕಟ್ತಾರೆ ಬೇಕಾದಷ್ಟು ದುಡಿಮೆ ಇದೆ ಕೊಡ್ತಾರೆ ಎಷ್ಟು ಅಂತ ಬಚ್ಚಿಡೋಕ್ ಸಾಧ್ಯ ಹೇಳಿ ಹಂಗಿದ್ರೆ ಗೋವಿಂದಯ್ಯ ಒಂದ್ ಕೆಲಸ ಮಾಡ್ತೀಯ ಏನದು ನಂದ ತೈದೆಲ್ಲ ಬ್ಲಾಕ್ ಮಣಿ ಅದನ್ನೆಲ್ಲ ಯಾಕಯ್ಯ ಬಿಳಿದ್ ಮಾಡಿಸ್ಕೊಡ್ಬಾರ್ದು ಯಾಕಂದ್ರೆ ಈ ಎಂಕಮ್ ಟ್ಯಾಕ್ಸ್ನವ್ರಿಗೆ ನನ್ ಮೇಲೆ ತುಂಬಾ ಕಣ್ಣಿದೆಯಪ್ಪೋ ಹಾಗಾದ್ರೆ ಕೊಡಿ ನಿಮ್ದೇ ಮೊದಲೇ ಬೋಣಿ ಎಷ್ಟು ಕೊಡ್ಲಿ
ನಿಮ್ಮ ಹತ್ರ ಎಷ್ಟು ಬ್ಲ್ಯಾಕ್ ಮನಿ ಇದೆಯೋ ಅಷ್ಟು ಕೊಡಿ. ಒಂದು 15 ಲಕ್ಷ ಕೊಡ್ಲಾ? ಕೊಡಿ. ಹಂಗಿದ್ರೆ ಗೋವಿಂದಯ್ಯ, ಈ ದುಡ್ಡನ್ನ ನಾನು ಖರ್ಚು ಹಾಕಲ್ಲ, ನೀವು ಜಮಾನು ತಗೋಬೇಡಿ. ಹಾಗಾದ್ರೆ ನಿಮಗೆ ದಾಖಲೆ? ಹಿಂಗ್ ಮಾಡಿ, ಶಿಪ್ಪು ಶಕ್ಕು ಅದು ಕೊಡಿ. ಓ, ಸೆಲ್ಫ್ ಚೆಕ್? ನಾನು ಅದನ್ನೇ ಹೇಳಿದ್ದು. ಯಾಕಂದ್ರೆ ಅದಿದ್ದ ನನ್ನ ಹತ್ರ ನಾನು ಯಾವಾಗ ಬೇಕೋ ಕೂಡ ಕ್ಯಾಶ್ ಮಾಡ್ಸ್ಕೊಂಡ್ಬಿಡ್ತೀನಿ. ಹಂಗಿದ್ರೆ ಹಣ ಕೊಡ್ಲ? ಕೊಡಿ. ಹಂಗಿದ್ರೆ ಪಾ ಮುಂದೆ ಬಾ. ಇಟ್ ಈಸ್ ಸೋ ಹೆವಿ. ಥ್ಯಾಂಕ್ ಯು. ಬುದ್ಧಿಯವರ, ಬಡ್ಡಿ ಮುರ್ಕೊಂಡು 9 ಲಕ್ಷ ಕೊಟ್ಟಿದ್ದೀನಿ, ಬೇಕಾದ್ರೆ ಹೇಳ್ಕೊಳ್ಳಿ. ಚಿಂತೆ ಇಲ್ಲ ಬಿಡಿ, ಕೊಡುವಾಗ ತಾನೇ ಆ ಮಾತು. ನಾನು ಬರ್ತೀನಿ ಸಾವ್ಕಾರ್ರೆ, ಕಲ್ಕಟ್ಟಾಗ ಫೋನ್ ಕಾಲ್ ಮಾಡ್ಬೇಕು. ವಿಶ್ವಾಸ ಇರ್ಬೇಕು ದೇವ್ರು. ಅಯ್ಯೋ, ನಮ್ಮ ವಿಶ್ವಾಸ ಇರ್ಬೇಕು ಈ ಬಡವನ ಮೇಲೆ. ಗೋವಿಂದ ಇಲ್ಲ ಇರ್ಲಿ. ಅದೇ ಸಸಿ ಖಲನಿಗೆ. ಖಲನಿಗೆ ಸಿದ್ಧವಾಗಿ ಬಂದಿದ್ದಾನೆ ನೋಡಿ. ಇವನ ನೀ ಏನ್ ಪಾಸ್ ಮಾಡಿದ್ಯಾ? ಎಂ ಎ ಪಾಸ್ ಮಾಡಿದ್ದೀನಿ 3rd class. ಎಂ ಎ ಓದಿದ್ಯ ನೀನು? ಏನು ನೀನು ಅಮೇರಿಕಾದಲ್ಲಿ ಓದ್ದೋ ಇಂಗ್ಲೆಂಡ್ನಲ್ಲಿ ಓದ್ದೋ? ನಾನು ಮೈಸೂರಿನಲ್ಲೇ ಪಾಸ್ ಮಾಡಿದೆ. ನಾ ಬಡ್ಕೊಂಡೆ ಕಣೆಯ ಗೋಯಿಂದಯ್ಯ, ನನ್ನ ಮಗಳು ಬಡ್ಕೊಂಡೆ. ನೀನಿನ್ನು ಓದು ಓದು ತಾ ಪುಷ್ ಮಾಡಿದೆ. ಪುಷ್ ಮಾಡಿದ್ರು? ಓ, ಅದನ್ನೇ ಮಾಡಿದ್ದು. ನಿನಗೆ ತಂದೆ ತಾಯಿಗಳವರ ಚಿಕ್ಕಂದಲ್ಲೇ ಸತ್ ಹೋದ್ರು. ಮತ್ತೆ ಹೆಂಗೆ ನೀನು ಓದಿದ್ದು? ನಮ್ಮ ಮಾವ ಓದಿಸಿದ್ದು. ನೀನು ಓದಿದ್ಯಾ? ಹಾಗಾಯ್ತಾ? ನಮ್ಮ ಸೋದರ ಮಾವ ಓದಿಸಿದ್ದು. ಸೋದರ ಮಾವ? ಹಂಗಾರೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀಯೋ? ಹೊಟ್ಟೆ ತುಂಬ ಅನ್ನ ಮೈ ತುಂಬ ಬಟ್ಟೆ ಕೊಟ್ರೆ ಹೇಳ್ದಾಗ ಕೇಳ್ಕೊಂಡಿರ್ತೀನಿ. ಅಲ್ಲ ಕಣೆ, ಹೊಟ್ಟೆ ತುಂಬ ಅನ್ನ ಮೈ ತುಂಬ ಬಟ್ಟೆ ಕೊಡದೆ ಯಾರೇ ಆ ಗಿಣಿ ಸಾಕ್ತಾ ಸಾಕ್ತಾರೆ ಈಗಿನ ಕಾಲದಲ್ಲಿ? ಹಂಗಾರೆ ನಡಿ ಗೋವಿಂದಯ್ಯ, ನನ್ನ ಮಗಳೇ ಕೇಳೋಣ ಬಾ. ಒಂದು ಶುಭವಾರ್ತೆ ಬೇಕಾದಾನೆ, ಈ ಸಲ ನಿನ್ನ ಮದುವೆ ಮಾಡೇ ಬಿಡ್ತೇನೆ. ಮದುವೆ ಮಾತ್ರ ಆಗಲ್ಲ ಅಂತ ಏನಿಲ್ವೇ ಪಾಪ? ಏನ್ ಮುದುಕಿ ಆದ್ಮೇಲೆ ಮದುವೆ ಮಾಡ್ಕೊಂಡಿಯಾ? ಹೋಗೋದು ಹುಚ್ಚುಡುಗಿ ಹೋಗು. ನಾನ್ ಮದ್ವೆನು ಮಾಡ್ಕೊಳ್ಳೋದಿಲ್ಲ, ಮದುವೆ ಆಗಿ ಗಂಡನ್ ಗುಲಾಮ್ಗಿರಿನು ಮಾಡೋದಿಲ್ಲ. ಸರಿ ಕಣಮ್ಮ, ಈಗ ನೀವೇ ಕೇಳ್ಕೊಂಡು ಎಮ್ಮೆ ಓದಿದ ಹುಡುಗನಾದ ನೀನು ಮದುವೆ ಮಾಡ್ಕೊಂಡಿಯಾ? ಹೆಂಡತಿ ಹೇಳ್ದ ಕೇಳ್ಕೊಂಡಿರ್ಬೇಕೆ. ಕಾಲಸ್ಥಿತಿ ಅವ್ರದೇ ರಾಜ್ಯವಾಗಿರ್ಬೇಕಾದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಏನಯ್ಯ ಎಮ್ಮೆ ಓದಿರ ಹುಡುಗ, ಹೆಂಡತಿ ಹೇಳ್ದ ಕೇಳ್ಕೊಂಡಿರ್ತೀಯೋ? ಅವ್ರಿಗೆ ಹಾಗೆ ಹೇಳಿದ್ರೆ ಹಾಗೆ. ಏನಮ್ಮ ಸಸಿ? ಸರಿ ಸಾವುಕಾರ್ರೆ, ಮದ್ವೆ ಏರ್ಪಾಡು ಮಾಡ್ಬಿಡಿ, ಶುಭಸ್ಯ ಶೀಘ್ರ. ನೀನೇಳ ಮಾತೇನಯ್ಯ? ಅಲ್ಲ ಕಣೆ, ಜಾತ್ಕ ಸೂತ್ಕ ಒಂದು ನೋಡಿಲ್ಲ, ಅದಂಗಯ್ಯ ಮದ್ವೆ ಮಾಡ್ಬಿಡೋದು ಈಗಿನ ಕಾಲದಲ್ಲಿ? ಒಂದು ರಿಜಿಸ್ಟರ್ ಮ್ಯಾರೇಜ್ ಆದ್ರೆ ಸಾಕು, ಜನಗಳ ಗಲಾಟೆನೂ ಇಲ್ಲ, ಖರ್ಚಿನ ಬಾಬ್ ತುಂಬಿತ್ತು. ಸಾಯಂಕಾಲಕ್ಕೆ ಒಂದು ಐಸ್ ಕ್ರೀಮ್ ಪಾರ್ಟಿ ಏರ್ಪಾಡು ಮಾಡ್ಬಿಡೋದು, ಆಮೇಲೆ ತೆಂಗಿನಕಾಯಿ ಖರ್ಚು ಮಿಕ್ತು. ಇರಬೇಕಯ್ಯ ನಿನ್ನಂತ ಸ್ನೇಹಿತ ಒಬ್ಬ ಇರಬೇಕಯ್ಯ ನನಗೆ. ಅಂದ್ರೆ ಈ ರಿಜಿಸ್ಟರ್ ಮಾಡ್ಬಿಟ್ರೆ ಈ ತಕರಾಲ್ ಪಕರಾಲ್ ಏನಿಲ್ವೇನಪ್ಪು? ನೋಡಿ, ಅಗ್ನಿ ಸಾಕ್ಷಿಯಾಗಿ ಪಾಣಿಗ್ರಹಣ ಮಾಡ್ಕೊಳ್ಳೋದಕ್ಕಿಂತ ಈ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದು ಮಹಾಗಟ್ಟಿ. ಈ ಕೋರ್ಟ್ನವರು ಡಿಸಿಷನ್ ಗ್ರ್ಯಾಂಟ್ ಮಾಡೋ ತನಕ ಒಬ್ಬರನ್ನೊಬ್ಬರು ಬಿಡೋ ಹಾಗೂ ಇಲ್ಲ, ಇನ್ನೊಂದ್ರ ಮಾಡ್ಕೊಳ್ಳೋ ಹಾಗೂ ಇಲ್ಲ. ಏನಯ್ಯ ಶ್ಯಾಮ್ ಸುಂದರ್, ದೊಡ್ಡವ್ರು ನೀವು, ನೀವಿರುವಾಗ ನಾನು ಹಾಗೆಲ್ಲ ಮಾಡ್ತೀನ? ನಾನಂತೂ ಡೈವರ್ಸ್ ಫೋರ್ಸ್ ಮಾಡಲ್ಲ. ಸರಿ ಬಿಡು, ಹಂಗಾರು ಶುಕ್ರವಾರ ಕೋರ್ಟ್ ಕೂಗೋ ಹೊತ್ತಿಗೆ ಎದ್ದು ಕೋರ್ಟಲ್ಲಿ ಹೋಗಿ ಕುತ್ಕೊಂಡ್ಬಿಡೋದು, ರಿಜಿಸ್ಟರ್ ಮಾಡಿಸ್ಕೋದು ನೋಡು, ಅಂದಾಗೆ ಒಂದು ಫಾಲ್ಟಿ ಕೊಟ್ಬಿಡೋದು. ನಮ್ ಪಾರ್ಟಿ ಮುಗಿಯೋದ್ರೊಳಗಾಗಿ
ನೀವು ಹೊರಗಡೆ ಹೋಗಿ ಐಸ್ ಕ್ರೀಮ್ ಟೀ ಕಾಫಿ ಸಿಗರೆಟ್ ಎಲ್ಲ ಮುಗಿಸ್ಕೊಂಡು ಬನ್ನಿ. ಅಂತೂ ಪ್ಲಾನ್ ಹಾಕಿ ದೊಡ್ಡ ಆಟಾನೇ ಕಟ್ಬಿಟ್ಟಿಲ್ಲ ಮಿಸ್ಟರ್ ಕೋವಿಂದ್. ಆಟ ಈ ಬ್ಲಾಕ್ ಮಾರ್ಕೆಟಿಯರ್ಸ್, ಹೋಲ್ಡರ್ಸ್, ಫಾಲ್ಸ್ ನೋಟ್ ಮ್ಯಾನುಫ್ಯಾಕ್ಚರರ್ಸ್, ಟ್ಯಾಕ್ಸ್ ಇವೇಡರ್ಸ್, ಈ ಸಮಾಜ ಘಾತುಕ ದೇಶದ್ರೋಹಿಗಳನ್ನ ಹ್ಯಾಂಗಯ್ಯ ಹಿಡಿಯೋದು? ಪರ್ಫೆಕ್ಟ್ಲಿ ರೈಟ್ ಮಿಸ್ಟರ್ ಗೋವಿಂದ್. ನೀನು ಹೇಳ್ದಾಗಿ ಈಗಿನ ಕಾಲದಲ್ಲಿ ಸತ್ಯವಾಗಿ ನಡೆದ್ರೆ ಬದುಕೋದೇ ಕಷ್ಟ ಕಡೆ. ಈಗ ಗೊತ್ತಾಯ್ತು ನಿನಗೆ, ಇವ್ರನ್ನೆಲ್ಲ ಹಿಡಿದು ಬಲಿ ತಗೊಳ್ಳೋ ತನಕ ನಾ ಹುಟ್ಟಿದ್ದಕ್ಕೆ ಸಾರ್ಥಕವೇನಯ್ಯ? ರೈಟ್. ನಾನೇ ಯಾವುದೋ ಒಂದು ಬಕ್ರ ಬಂದಿದೆ, ಹೋಗು ನೀನು. ಕಳಿಸೋ ಧರ್ವಾನ್ ಅವ್ರನ್ನ ಒಳಗೆ. ಓಹೋ, ಬರ್ಬೇಕು ಬರ್ಬೇಕು, ಧರ್ಮರತ್ನಾಕರ ರುದ್ರಪ್ಪನವರು. ಏನು ಬಾ ಗೋವಿಂದಯ್ಯ, ಏನು ದೊಡ್ಡ ಬಿಸಿನೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದೆಯಂತೆ? ಏನಯ್ಯ ಇಷ್ಟೊಂದು ದೊಡ್ಡ ಬ್ಯಾಂಕ್ ಹೆಂಗಯ್ಯ ಸ್ಟಾರ್ಟ್ ಮಾಡಿದೆ ನೀನು? ಕಲ್ಕತ್ತಾಯಿಂದ ನಮ್ಮ ಸ್ನೇಹಿತರೊಬ್ಬರು ಬಂದಿದ್ದಾರೆ, ಅವ್ರನ್ನ ದೊಡ್ಡ ಬ್ಯಾಂಕ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಸರಿ, ಕಿಂಚಿತ್ ನನ್ನ ಕೈಲಾದ ಸಹಾಯ ನಾ ಮಾಡ್ತೀನಿ. ನಮ್ ಸಾವುಕಾರ ಬಸಪ್ಪನವ್ರು ಇದಾರಲ್ಲ, ಏನ್ರಿ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಏನಯ್ಯ 15 ಲಕ್ಷ ರೂಪಾಯಿ ಕೊಟ್ಟು ಬಿಟ್ರ? ಮತ್ತೆ ಬ್ಲಾಕ್ ಮನಿ ಎಲ್ಲ ಹೇಗೆ ಚಲಾವಣೆ ಮಾಡೋದು ಗೋವಿಂದಯ್ಯ? ಹಂಗಾರೆ ನಿಮ್ ಕಲ್ಕತ್ತಾ ಸ್ವಾಮಿಯವರು ಬ್ಲಾಕ್ ನೆಲ್ಲ ಒಳಿಟ್ ಮಾಡಿಬಿಡ್ತಾರೆ ಏನು? ಅವ್ರ ವಿಷಯ ಬಿಡಿ, ಅವ್ರು ಮಹಾಗಟ್ಟಿಗರು, ಅವ್ರು ಏನೇನು ಬೇಕಾದ್ರೂ ಮಾಡಿಬಿಡ್ತಾರೆ. ಗೋವಿಂದಯ್ಯ ಹಂಗಾರೆ ಇವಾಗ ನಂತಾವಿರೋ ಚಿನ್ನದ ಗಟ್ಟಿನೆಲ್ಲ ಮಾರಿ ಕೊಡ್ತಾರೆ ಏನು? ರುದ್ರಪ್ಪನವ್ರೆ, ನಿಮ್ಮ ಹತ್ರ ಅಷ್ಟೊಂದು ಚಿನ್ನದ ಗಟ್ಟಿ ಹೇಗ್ ಬಂತು? ಅದೇ ಕಸ್ಬಲ್ಲಯ್ಯ ನಮ್ಮದು, ಪರದೇಶದಿಂದ ಚಿನ್ನದ ಗಟ್ಟಿನ ಗುಟ್ಟಾಗಿ ತರಿಸಿ ಮಾರೋದು. ಇಂಥ ಕೆಲಸ ಮಾಡ್ತಾ ಇರೋದು ದೇಶ ದ್ರೋಹ ಅಲ್ವೇ ರುದ್ರಪ್ಪನವ್ರೆ? ಪುರಾಣ ಎಲ್ಲ ಬೇಡಪ್ಪ, ನನ್ನ ವಿಚಾರ ಕಲ್ಕತ್ತಾ ಸ್ವಾಮಿಯವ್ರಿಗೆ ಹೇಳಿ. ಹಲೋ, ಟ್ರಂಕ್ ಆಲ್ ಫ್ರಮ್ ಕಲ್ಕತ್ತಾ, ಹೋಲ್ಡ್ ಆನ್ ಪ್ಲೀಸ್, ಹಿಲ್ ಬಿ ಹಿಯರ್ ಇನ್ ಎ ಮಿನಿಟ್. ಹಲೋ, ಹಾಂ ನಾನೇ ಮಾತಾಡ್ತಾ ಇರೋದು, ಗುಡ್ ಮಾರ್ನಿಂಗ್. ಎಸ್, ನಾನೇ ಹೇಳಿದ್ನಲ್ಲ 50 ಲಕ್ಷ ನಾಳೆನೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡಿ ನಮ್ಮ ಬ್ಯಾಂಕ್ಗೆ. 50 ಲಕ್ಷ? ಹಾಂ ಹೌದು ಹೌದು, ನಾಳೆಯೇ. ಹಾಂ, ಥ್ಯಾಂಕ್ ಯು ಥ್ಯಾಂಕ್ ಯು. ಇವರೇನ ಕಲ್ಕತ್ತಾ ಸ್ವಾಮಿಯವರು? ಇವರೇ ಧರ್ಮರತ್ನಾಕರ ರುದ್ರಪ್ಪನವರು. ಓಹೋ ಹೋ ಹೋ, ನಮಸ್ಕಾರ ರುದ್ರಪ್ಪನವ್ರಿಗೆ. ಶಣ್ಣು ಶಣ್ಣು ನಮಸ್ಕಾರ, ನಾನೇ ಸಾ ಧರ್ಮರತ್ನಾಕರ ಸಾವುಕಾರ ರುದ್ರಪ್ಪ ಅನ್ನೋನು ನಾನೇ. ಬಹಳ ಸಂತೋಷ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ನಿಮ್ ವಿಚಾರ ಎಲ್ಲ ಗೋವಿಂದಯ್ಯ ಅಂತ ತಿಳಿಸಿದ್ದ, ಹ್ಮ್ ತಿಳಿಸಿದ್ದ. ಇವಾಗ ನಂತವ 5,662 2 ಗುಲ್ಗಂಜಿ ತೂಕ ಚಿನ್ನ ಐತೆ ಐತೆ, ಅದನ್ನೆಲ್ಲ ಮಾರಿಬಿಟ್ಟು ಆ ಹಣ ಎಲ್ಲ ನಿಮ್ ಬ್ಯಾಂಕ್ನೊಳಗ್ ಮಡಿಕೊಂಡ್ಬಿಡಿ. ಎಲ್ಲಾರ ನನ್ನ ಹೆಸರಿನಾಗ ಜಮಾ ಖರ್ಚು ತೋರಿಸಿ ಬಿಟ್ಟಿರಾ, ಈ ಹಾಳಾಗೋದ್ರ ಇನ್ನಿನ್ ಟ್ಯಾಕ್ಸ್ನವ್ರ ಕಾಟ ಬಹಳ ಜಾಸ್ತಿ ಆಗೋಗ್ಬಿಟ್ಟೈತೆ. ಯಾಕೆ, ನಿಮ್ಗೆ ಗಂಡು ಮಕ್ಳು ಇಲ್ವೇನು? ಅದರೆ ಅದರೆ ಅದರೆ, 3 ಜನ ಗಂಡು ಮಕ್ಳು ಅದಾರೆ, 2 ಹೆಣ್ಣು ಮಕ್ಳು ಅದಾರೆ. ಗಂಡು ಮಕ್ಳ ಹೆಸರಿನಾಗ ಮಡಗಿದ್ರೆ ಇನ್ನಿನ್ ಟ್ಯಾಕ್ಸ್ನವ್ರು ಒಪ್ಪಾಕಿಲ್ಲ, ಹೆಣ್ಣು ಮಕ್ಳ ಹೆಸರಿನಾಗ ಮಡಗನ ಅಂತಂದ್ರೆ ಅಳಿಯಂದ್ರು ಹೊಡ್ಕೊಂಡು ಹೋಗಿಬಿಡ್ತಾರೆ. ಏನ್ ಮಾಡಾನಿ ಏನ್ ಮಾಡಾನಿ? ಓಹೋ, ನೀವು ಬಹಳ ಬುದ್ಧಿವಂತರು. ಓದೊಂದ್ ಬುದ್ಧಿ ಇಲ್ದಲೆ ಹೋಗಿದ್ರೆ 3 ವರ್ಷದಾಗ 15 ಲಕ್ಷ ಸಂಪಾದನೆ ಮಾಡ್ತಿದ್ನ ನಾನು. ಸರಿ ರುದ್ರಪ್ಪನವ್ರೆ, ನಾಳೆ ದಿವಸ ಎಲ್ಲಾ ಚಿನ್ನದ ಗಟ್ಟಿನ ಇಲ್ಲಿ ಕಳಿಸ್ಕೊಟ್ಬಿಡಿ. ಆಗ್ಲಿ ಆಗ್ಲಿ, ಶಣ್ಣು ಶಣ್ಣು ನಾವ್ ಬರ್ತೀವಿ. ನೋಡ್ದೇನೆಯ ಹೇಗಿದ್ದಾರೆ ಡರ್ಟಿ ಗೋಲ್ಡ್ ಸ್ಮಗ್ಲರ್ಸ್. Thank you.
ಸಾಲರಿ ಕರೆಯೋದು? ಕಿವಿ ಕೇಳಿಸೋದಿಲ್ವೇ? ಏನೇ ಏನಾಗಬೇಕು? ಏನ್ರಿ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದೀರಾ? ಹೆಂಡತಿನ ಏಕವಚನದಲ್ಲಿ ಮಾತಾಡಿಸ್ತೇ ಬಹುವಚನದಲ್ಲಿ ಮಾತಾಡಿಸ್ತಾರಿಯೇ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ಕಲ್ತ್ಕೊಳ್ರಿ. ಎಮ್ಮೆ ಓದಿದೀನಿ ಅಂತೀರಾ, ನಾಚಿಕೆ ಆಗೋದಿಲ್ವೇ? ಗಂಡನ್ನ ಹೆಸರು ಕರೆದು ಮಾತಾಡಿಸ್ತೀಯಲ್ಲ, ನಿನ್ನ ನಾಚಿಕೆ ಆಗಲ್ವೇ? ಶಟ್ ನಾನ್ಸೆನ್ಸ್. ಇದೇನೆ ಟಪ್ ಟಪ್ ಆಯಾಸವಾಗಿದೆ, ರೆಸ್ಟ್ ತಗೋ. ರೆಸ್ಟ್ ಬೇಡ, ಗಿಷ್ಟು ಬೇಡ, ನಾನು ಸ್ವಲ್ಪ ಸಿನಿಮಾಕ್ಕೆ ಹೋಗ್ಬರ್ತೀನಿ. ಅಡಿಗೆ ಎಲ್ಲ ರೆಡಿ ಮಾಡಿಸಿ, ಬಿಸಿ ಬಿಸಿ ಆಗಿದೆ ಅಂತೇಳಿ. ಬರ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಟ್ವಿಸ್ಟ್ ಮಾಡ್ಕೊಂಡೇ ಹೋಗ್ತಾಳೆ. ನನಗೇನು ಬಂತಪ್ಪ ಕೇಳು, ಕೂಲಿ ಮಾಡ್ಕೊಂಡಿದ್ರು ಕೂಡ ನನ್ನ ಮರ್ಯಾದೆ ಹೋಗ್ತಿರ್ಲಿಲ್ಲ. ಎಮ್ ಎ ಓದಿಬಿಟ್ಟು ಈ ಥರ ಗುಲಾಮ್ಗಿರಿ ಕೆಲಸಕ್ಕೆ ಬರಬಾರ್ದಾಗಿತ್ತು. ಗೋವಿಂದ ಏನು ಮಾತು ಕೇಳಿ ಹಾಳಾಗಿ ಹೋದೆ, ಹಾಳಾಗಿ ಹೋದೆ. ನನಗೂ ಟೈಮ್ ಬರಲಿ, ನಾನು ಏನು ಅನ್ನೋದು ತೋರಿಸ್ತೀನಿ. ಅಲ್ಲ, ಜೀವನಕ್ಕೋಸ್ಕರ ಇರೋ ಸಿನಿಮಾ ಆಕ್ಟ್ರೆಸ್ ಕೂಡ ಈ ರೀತಿ ಮೇಕಪ್ ಡ್ರೆಸ್ ಮಾಡ್ಕೊಳಲ್ವಲ್ಲ, ಈ ಸಂಸಾರಿ ಹೆಣ್ಣಿಗೆ ಏನು ಬಂತಪ್ಪ? ಹೆಣ್ಣಿನ ಗುಣ ಒಂದು ಸರಿ ಇಲ್ಲ, ನನ್ನ ಮಾತಿಗೆ ಸ್ವಲ್ಪವೂ ಬೆಲೆಯಿಲ್ಲ. ಗಂಡನಾನೆಂಬುದು ಭಯವಿಲ್ಲ, ಜಗ ಭಂಡಳಾಗಿ ತಿರುಗುವಳಲ್ಲ, ತಿರುಗುವಳಲ್ಲ. ಕುದುರೆಯ ಬಾಲದ ಕೊನೆಯಂತೆ ಓಣಿಯ ಕೈಲಿನ ಕುಚ್ಚಂತೆ, ಸಾಧನ ಶೈಲಿನ ಮುಡಿಯಂತೆ, ತಲೆಯಲ್ಲ ನಾಗರ ಎಡೆಯಂತೆ. ಕುದುರೆಯ ಬಾಲದ ಕೊನೆಯಂತೆ ಓಣಿಯ ಶೈಲಿನ ಕುಚ್ಚಂತೆ, ಸಾಧನ ಶೈಲಿನ ಮುಡಿಯಂತೆ, ತಲೆಯಲ್ಲ ನಾಗರ ಎಡೆಯಂತೆ. ಕಾಲಿನ ಚಪ್ಪಲಿ ಪ್ಲಾಸ್ಟಿಕ್, ಕಿವಿಗಿರಬೇಕು ಲವ್ಲಕ್ಕು. ಕಾಲಿನ ಚಪ್ಪಲಿ ಪ್ಲಾಸ್ಟಿಕ್ಕು, ಕಿವಿಗಿರಬೇಕು ಲವ್ಲಕ್ಕು. ತುಡಿಗಿರಬೇಕು ಲಿಪ್ಸ್ಟಿಕ್ಕು, ಈ ಹೆಣ್ಣಿಂದ ನನಗೆ ಬ್ಯಾಡ್ ಲಕ್ಕು, ಈ ಹೆಣ್ಣಿಂದ ನನಗೆ ಬ್ಯಾಡ್ ಲಕ್ಕು. ಮೈ ತುಂಬ ಬಟ್ಟೆ ಹಾಕೊಲ್ಲ, ಟೈಟಿನ ಪ್ಯಾಂಟನ್ನು ಬಿಟ್ಟಿಲ್ಲ. ಕೈಗಳಿಗೆ ಬಳೆ ಎಲ್ಲೇ ಅಂದರೆ ಐ ಡೋಂಟ್ ಲೈಕ್ ಅನ್ನುವಳಲ್ಲ, ಅನ್ನುವಳಲ್ಲ. ಅರಸಿನ ಕುಂಕುಮ ಹಚ್ಚೊಲ್ಲ, ಕರಿಮಣಿ ಒಂದು ಕಟ್ಟಿಲ್ಲ. ಗುರುವಿಗೆ ಗೋಪುರ ಬಂತಲ್ಲ, ಪರಶಿವನಂತ ಜಡೆ ಕಟ್ಟುವಳಲ್ಲ. ಅರಸಿನ ಕುಂಕುಮ ಹಚ್ಚೊಲ್ಲ, ಕರಿಮಣಿ ಒಂದು ಕಟ್ಟೊಲ್ಲ. ಗುರುವಿಗೆ ಗೋಪುರ ಬಂತಲ್ಲ, ಪರಶಿವನಂತ ಜಡೆ ಕಟ್ಟುವಳಲ್ಲ. ಹೆಣ್ಣಿಂದ ನನಗೆ ಸುಖವಿಲ್ಲ, ಬಿಟ್ಟರೆ ಅನ್ನವ ಸಿಕ್ಕೊಲ್ಲ. ಹೆಣ್ಣಿಂದ ನನಗೆ ಸುಖವಿಲ್ಲ, ಬಿಟ್ಟರೆ ಅನ್ನವ ಸಿಕ್ಕೊಲ್ಲ. ಗೋವಿಂದಯ್ಯನು ಸೇರಿದನಲ್ಲ, ಎನ್ನ ಕಣ್ಣಿಗೆ ಮಣ್ಣಾಕಿದನಲ್ಲ, ಎನ್ನ ಕಣ್ಣಿಗೆ ಮಣ್ಣಾಕಿದನಲ್ಲ. ಎಳಕರದರೆ ಫೇಸ್ ಪೌಡರ್ ನಾ ತರಬೇಕು, ಇವಳ ಆರ್ಡರು. ನಾನೀ ಮನೆಯ ಬೋರ್ಡರು, ಈ ಕಾರಿಗೆ ನಾನೇ ಡ್ರೈವರು, ನಾನೇ ಡ್ರೈವರು. ಹೆಣ್ಣಿನ ಸುಖ ಸಾಕಾಯ್ತಲ್ಲ, ತಮಗೆಲ್ಲ ತಿಳಿದಿರಬೇಕಲ್ಲ. ಈ ಹೆಣ್ಣಿನ ಸುಖ ಸಾಕಾಯ್ತಲ್ಲ, ತಮಗೆಲ್ಲ ತಿಳಿದಿರಬೇಕಲ್ಲ. ಗೇರಣ್ಣಯ ಕುಳಿದಿರಬಹುದಲ್ಲ, ಈ ಹೆಣ್ಣಿಗೆ ಬುದ್ಧಿಯು ಬರಲಿಲ್ಲ, ಈ ಹೆಣ್ಣಿಗೆ ಬುದ್ಧಿಯು ಬರಲಿಲ್ಲ. ಕನೆಕ್ಷನ್ ಹತ್ರಕ್ಕೆ ಬಂತಲ್ಲಪ್ಪ,
ಇಲೆಕ್ಷನ್ ಅಂತ ಹೇಳಿ. ಅದಕ್ಕೆ ನಮ್ಮವರು ನನ್ನನ್ನ ನಿಂತ್ಕೋ ಅಂತಾರಲ್ಲ, ಇದಕ್ಕೆ ನೀನೇನ್ ಹೇಳ್ತಿ? ಶಾಬಾಸ್. ಯಾವ ಪಾರ್ಟಿ ಕಡೆ ಇಲ್ಲ? ಪಾರ್ಟಿ ಗಿಲ್ಟಿ ಇಲ್ಲಪ್ಪ, ಇಂಡಿಪೆಂಡೆನ್ಸ್ ಮೇಲೆ. ಓ, ಇಂಡಿಪೆಂಡೆಂಟ್. ಯಾಕಂದ್ರೆ ಯಾರು ಮುಲಾಜಾನ್ಮಿಲ್ಲ, ನಮ್ ಇಷ್ಟ ಬಂದ ನಾವು ಮಾಡ್ಬೋದಲ್ಲ. ನಿಮಗೆಲ್ಲ ಯಾಕೆ ಸಾವುಕಾರ ಇಲೆಕ್ಷನ್? ಯಾರಾದ್ರೂ ಸರಿಯಾದವ್ರು ಬಂದು ನಿಂತ್ಕೋತಾರೆ ಬಿಡಿ. ಹಂಗಾದ್ರೆ ನಾವು ಸರಿಯಾದವರಲ್ಲ ಅನ್ನೋ ನೀವು ಹೇಳ ಮಾತು. ಹಾಗಲ್ಲ, ನಾ ಹೇಳಿದ್ದು ಯಾವ್ದಾದ್ರು ನಿಯಮಿತವಾದ ಸಂಸ್ಥೆಯಿಂದ ನಿಂತ್ಕೊಂಡ್ರೆ ಅದಕ್ಕೆ ಬೆಲೆ. ಸಾಕು ಸುಮ್ನರಯ್ಯ, ಅವರೆಲ್ಲ ಬಂದು ಕಿಸ್ತಿದ ಅಷ್ಟರಲ್ಲೇ ಐತೆ. ಅಯ್ಯೋ ಸಾಕು ಸುಮ್ನಿರ್ರಿ, ನೀವು ಬಂದು ಉದ್ಧಾರ ಮಾಡೋದಷ್ಟೊಳಗೆ ಇದೆ. ನೋಡದ್ರ ಮಜವಾನ ನೋಡಿ, ಬಾಯಿನಲ್ಲಿ ಮಾತಾಡುವಷ್ಟು ಸುಲಭವಲ್ಲ, ಅಧಿಕಾರಕ್ಕೆ ಬಂದ್ರೆ ಗೊತ್ತಾಗತ್ತೆ ಅದ್ರ ಕಷ್ಟ. ಹಂಗಾರೆ ಬೇಡ ಅಂತ ಏನು ಏನೋ ಊರ್ ದನಕಾದು ದೊಡ್ಡ ಬೋರೆ ಗೌಡ ಅನಿಸ್ಕೋಬೇಕಾದ್ರೆ ನಿಂತ್ಕೊಳ್ಳಿ. ಒಳಗಿಂದೊಳಗೆ ಬೇರೆಯವ್ರನ್ನ ನಿಲ್ಲಿಸ್ಬೇಕು ಅಂತ ನೀನ್ ಪಳಾನ ಹಾಕೊಂಡಿದ್ದೀಯೋ? ಅವೆಲ್ಲ ಬೇಡಪ್ಪ, ನಿಮ್ಮವ್ರಿಗೆಲ್ಲ ಹೇಳಿ ನನಗೆ ಓಟ್ ಕೊಡ್ಸಪ್ಪ. ಎಷ್ಟೇ ಖರ್ಚಾಗಲಿ ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ದುಡ್ಡು ಖರ್ಚು ಮಾಡಿ ಓಟ್ ತಗೊಳ್ಳೋದು ಕಾನೂನಿಗೆ ವಿರುದ್ಧ ಸಾವುಕಾರ. ಸುಮ್ನರೇ, ಅವನ್ ಯಾವ ಮನೆ ಆ ಭೂಪತಿ ದುಡ್ಡು ಖರ್ಚು ಮಾಡಿ ಓಟ್ ತಗೊಂಡಿರೋ ತೋರ್ಸಯ್ಯ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಬಾಯಿ ನೋಡಿದ ಹರಿಶ್ಚಂದ್ರ ಮೊಮ್ಮಕ್ಕಳಂಗೆ ಹೇಳ್ತಾನವ್ರೆ. ಸರಿ ಸರಿ ಸರಿ, ನೀವ್ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ಹೊರಡ್ತೇನೆ. ಸೆಕ್ರೆಟರಿ ಸಾವುಕಾರ್ರೆ, ಈ ಗೋವಿಂದ ಹೇಳ್ತಾನೆ ನೀವು ಕನೆಕ್ಷನ್ಗೆ ನಿಂತ್ಕೋಬೇಡ ಅಂತ ಹೇಳ್ತಾನಲ್ಲ. ಎಲೆಕ್ಷನ್ಗೆ ಅಂತ ಅನ್ನಿ, ಅದೇ ಕಾರಣ ಹೇಳಿದ್ಲು ಕ್ಯೂಡ ನಿಂತ್ಕೋಬೇಡ ಅಂತ ಹೇಳ್ತಾರ. ಅದಕ್ಕೆ ಏನ್ ಮಾಡಣಿ? ಅಲ್ಲ ಸಾವುಕಾರ್ರೆ, ಅವ್ರು ನಿಂತ್ಕೋಬೇಡ ಅಂದ್ರೆ ನೀವು ಏನ್ ಬಿಟ್ಬಿಡ್ತೀರಾ? ಅದೇಗಾಗತ್ತೆ, ಅದಕ್ಕೆ ಏನ್ 3 ಲಕ್ಷ ರೂಪಾಯಿ ಖರ್ಚಾಗ್ತದೆ. 3 ಲಕ್ಷ? ಅಲ್ಲ ಸಾವುಕಾರ್ರೆ, 3 ಲಕ್ಷ ಖರ್ಚಾದ್ರೆ ನಿಮ್ಗೆ 6 ಲಕ್ಷ ಉತ್ಪನ್ನ ಆದಾಗಲ್ವೇ ಅಂತ ಅಲ್ವೇ. ಗೊತ್ತು ಕಣೋ, ನೀನ್ ಬುದ್ಧಿವಂತ, ನೀನ್ ಬುದ್ಧಿವಂತ. ಸರಿ, ನಮ್ದು ಮಾರಕನ ಯಾವ್ದು ಕೊಡಾನಿ? ಸಾವುಕಾರ್ರೆ, ತಾವ್ ಕೋಪ ಮಾಡ್ಕೋಬೇಡಿ, ನಾನೊಂದು ಯೋಚನೆ ಮಾಡಿ ಇಟ್ಟಿದ್ದೀನಿ. ಏನು? ಒಂದ್ ಕತ್ತೆ ಮಾರ್ಕಿಡಾನೆ ಅಂತ. ಏನಂತ ಬೊಡ್ಡಿ ಮಗನೇ, ನನ್ನನ್ನ ಕತ್ತೆ ಮಾಡ್ತೀಯನು ನೀನು? ಲೇ ಸಾವುಕಾರ್ರೆ, ಇಷ್ಟೇ ನೀವು ತಿಳ್ಕೊಂಡಿರೋದು? ಈಗ ಎಲೆಕ್ಷನ್ ನಲ್ಲಿ ಓಟ್ ಕೊಡಕ್ ಬರ್ತಾರ ಜನ, ಯಾರು ಕೊಡ್ಬೇಕು ಯಾರ್ ಬಿಡ್ಬೇಕು ಅಂತ ಗೊತ್ತಿದ್ದೆ ತಾನೆ. ಅಂತವ್ರಿಗೆಲ್ಲ ಬುದ್ಧಿ ಕಲ್ಸೋದಕ್ಕೋಸ್ಕರ ಈ ಕತ್ತೆ ಮಾರ್ಕ್ನೇ ಇಡ್ಬೇಕು ನಾವು. ಹಂಗಂತೇನು ಅಲ್ವೇ ಸಾವುಕಾರ್ರೆ? ಹಂಗಿದ್ರೆ ಒಂದ್ ಕೆಲಸ ಮಾಡು, ನೀನ್ ಈಗಲೇ ಹೋಗಿದ್ದು ಆಫೀಸ್ ತೆಗೆ ದುಡ್ಡು ಕಟ್ಬಿಡು. ಹಂಗೇನೆ ಹೋಗಿದ್ದು ಪೇಪರ್ನವ್ರಿಗೆ ಮಾರಕನ ಕೊಟ್ಬಿಟ್ಟಿದ್ದೆ, ನಮ್ದು ಬ್ಲಾಂಕ್ ನ ಪೇಪರ್ ಹಾಕ್ ಬ್ಲಾಕ್ ಅನ್ನಿ ಸಾವುಕಾರ್ರೆ. ಅದನ್ನೇ ಕಾಣ ನಾನು ಹೇಳ್ದು ಅದನ್ನೇ. ಹೌದು ಸಾವುಕಾರ್ರೆ, ಈಗ್ಲೇ ಹೊರಟೋಗ್ ಬಿಡ್ತೀನಿ. ಹೌದು, ರೂಪಾಯಿ ತಗೊಂಡೋಗಿ ಬಸಪ್ಪನವ್ರ ಕತ್ತೆಗೆ ಅಂತ ಕಟ್ಟಿಸ್ಬಿಡ್ತೀನಿ. ಏ ಬಸಪ್ಪನವ್ರ ಮಾರಕ್ ಅದೇ ಸಾವುಕಾರ್ರೆ, ಬಸಪ್ಪನವ್ರ ಗುರ್ತೈತಲ್ಲ ಆ ಗುರ್ತಿಗೆ ಕತ್ತೆ ಗುರ್ತಿ ಅಂತ ಕೊಟ್ಬಿಟ್ಟು ತಮ್ ಬ್ಲಾಕ್ ಕೊಟ್ಬಿಡ್ತೀನಿ. ಹಂಗೆ ಮಾಡು, ಹಂಗೆ ಮಾಡು. ಹೋಗು ಹೋಗು ಬುದ್ಧಿವಂತ, ನೀನು ಬುದ್ಧಿವಂತ. ಸರಿಯಪ್ಪ ಸರಿ, ಇಂಥವರೆಲ್ಲ ಎಲೆಕ್ಷನ್ ನಿಂತ್ಕೊಂಡ್ರೆ ನಮ್ ದೇಶ ಉದ್ಧಾರವಾಗುತ್ತೇನೆ. ಅದರಲ್ಲಿ ಏನೇ ತಪ್ಪು? ನಮ್ಮ ದೇಶದಲ್ಲಿ ಯಾರು ಬೇಕಾದ್ರೂ ಎಲೆಕ್ಷನ್ ನಿಂತ್ಕೋಬಹುದು, ಎಲ್ಲ ಅವರವರ ಇಷ್ಟ. ಓಟ್ ಕೊಡೋ ಹಕ್ಕು ಎಲ್ರಿಗೂ ಇದ್ದೇ ಇದೆ. ಆ ಹಕ್ಕು ಬಂದ್ರಂದ್ಲೇ ನಮ್ ದೇಶ ಈ ಸ್ಥಿತಿ ಆಗಿರೋದ್ ನೋಡು. ವಿದ್ಯಾವಂತರ ದೇಶದಲ್ಲಾದ್ರೆ ಆ ಓಟಿನ ಬೆಲೆ ಅವ್ರಿಗೆ ಗೊತ್ತಾಗಿರುತ್ತೆ. ನಮ್ಮ ದೇಶದಲ್ಲೋ 90 ಜನ ಅವಿದ್ಯಾವಂತರು, ಇವ್ರಿಗೇನೇ ಗೊತ್ತು ಓಟಿನ ಬೆಲೆ? ಅಂತೂ ಡಿಕ್ಟೇಟರ್ಶಿಪ್ ಬೇಕು. ಅದು ಕಷ್ಟವೇ, ಮುಖ್ಯ ದೇವರೇ ಕಾಪಾಡ್ಬೇಕಪ್ಪ. ಪುನಃ ಈ ಚಿಲ್ಲರೆ ವಿಷಯಕ್ಕೆಲ್ಲ ದೇವ್ರನ್ ಕಂಡ್ಬಿಟ್ಟಿಲ್ಲ. ಅವಿದ್ಯಾವಂತರನ್ನ ವಿದ್ಯಾವಂತರನ್ನಾಗಿ ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಸಾಕಪ್ಪ, ಈ ಪಾಲಿಟಿಕ್ಸ್ ತಂಟೇನೆ ಬೇಡ, ಆ ಕಟ್ಕೊಂಡ್ರೆ ಊಟನೂ ಸಿಕ್ಕೋಲ್ಲ ಕಣ. ಅಯ್ಯ ನರಿ, ಊಟ ಗೊತ್ತಾಯ್ತು. ಥ್ಯಾಂಕ್ ಯು. ಸ್ವಾಮಿ ಸ್ವಾಮಿ ಸ್ವಾಮಿ. ಏನಪ್ಪ? ಗಂಟೆ 10 ಆಯ್ತು. 10 ಆದ್ರೆ ನಾನೇನಯ್ಯ ಮಾಡ್ಲಿ? ಅಡಿಗೆ ರೆಡಿ ಆಯ್ತಾ? ಅದು ರೆಡಿಯಾಗಿ ಹಾರೋಗಿ ಹಳ್ಸೋಗ್ತಾ ಇದೆ. ಹೇಳಿ, ನೀವಾದ್ರೂ ಊಟ ಮಾಡಿ. ಹೆಂಡತಿ ಊಟ ಮಾಡಿದೆ ನಾನು, ಹೇಗಯ್ಯ ಮಾಡೋದು? ಒಂದು ವೇಳೆ ಅವಳಿಗೆ ಗೊತ್ತಾದ್ರೆ ನನ್ನ ಮೇಲೆ ಉರುಮಾರಿ ಹಾಕಿ ಬಿಡ್ತಾಳೋ ಇನ್ನು? ನಿಮಗೊಂದು ಬುದ್ಧಿ ಇಲ್ಲ ಅಂತ ಹೇಳ್ತೀ, ನನಗೆ ಸಿಕ್ಕಬೇಕಾಗಿತ್ತು, ಹೇಗಿಡ್ಬೇಕು ಹಾಗಿಡ್ತಾ ಇದ್ದೆ. ಅಯ್ಯ ನನಗಿಂತ ನೀನು ಗಟ್ಟಿಗನಪ್ಪ. ನಿಮಗೊಂದು ದಮ್ ಇಲ್ಲ ಸ್ವಾಮಿ, ಹೆದರ್ಕೊಂಡಿ ಹೆಣ್ ಪಕ್ಕ ಹಸ್ಬೆಂಡ್ ನಂಗೆ ಬಿದ್ದಿದ್ದೀರಾ,
ಇದಕ್ಕಾಗಿ ಸ್ವಾಮಿ ಓದಿದ್ದೀರಿ ಎಂ ಎ. ನಾನು ಎಂ ಎ ಓದೋದಕ್ಕೂ ಹೆಣ್ಣು ಹಾಕಿ ಏನಯ್ಯ ಸಂಬಂಧ? ಎಂದನ್ನ ಇದ್ದದ್ದು ಸ್ವಾಮಿ, ಗಂಟೆ ಹತ್ತಾದ್ರೂ ಮನೆಗೆ ಬರ್ದೇನೆ ಒಬ್ಬಂಟಿಯಾಗಿ ಸಿನಿಮಾಕ್ ಹೋಗೋದು, ನಿಮ್ಮನ್ನು ಜೊತೆನೆ ಕರ್ಕೊಂಡು ಹೋದ್ರೆ ಏನು ಹೋಗ್ತಾ ಇತ್ತು ಅವರ ಗಂಟು ಅಂದೆ. ನಿಮ್ಮದೊಂದು ಜನ್ಮ ಜನ್ಮ. ನನ್ನದೊಂದು ಜನ್ಮ ಜನ್ಮ. ಅಡುಗೆಯವನು ನನಗೆ ಬುದ್ಧಿ ಹೇಳೋ ಸ್ಥಿತಿ ಬಂದ್ಬಿಟ್ಟ. ಇನ್ನು ನಾನು ಸುಮ್ಮನಿರಬಾರದು, ತಗೋಬೇಕು ತಾಕತ್. ಲೇ ಇವತ್ತು ನೀನು ಬಾರ. ರೀ ಶ್ಯಾಮ್ ಸುಂದರ್, ಊಟ ರೆಡಿಯಾಗಿದೇನ್ರಿ? ಹೋಗಿ ನಿಮ್ಮ ಅಪ್ಪನ ಕೇಳು. ಏನ್ರಿ ಪುನಃ ಏಕ ವಚನದಲ್ಲಿ ಮಾತಾಡಿಸ್ತಾ ಇದ್ದೀರಾ? ಅಲ್ವೇ, ನಿಮ್ಮ ಅಮ್ಮ ಇದ್ದಿದ್ರೆ ನಿಮ್ಗೆ ಈ ತರಹ ಬುದ್ಧಿ ಬರ್ತಿತ್ತೆ? ನಾಲ್ಕು ಬಿಗಿದು ಹತ್ತು ಬಸ್ತಲ್ಲಿ ಇರ್ತಾ ಇದ್ಲು. ಯಾವಳೆ ಇವಳು, ಮಾತಿ ಮುಂಚೆ ಟಪ್ ಟಪ್, ಬೇರೆ ಹೊರಡೋ ಗೊತ್ತಿಲ್ವೇ? ಮುಚ್ಚಿ ಬಾಯಿ. ನಿನ್ನ ಬಾಯಿ ಬೊಂಬಾಯಿ ಆಗಿದೆ. ನೀವು ಹೀಗೆ ಮಾತಾಡ್ತಾ ಇರಿ, ನಮ್ಮ ಲಾಯರ್ಗೆ ಹೇಳಿ ಡೈವರ್ಸ್ ಅಪ್ಲಿಕೇಶನ್ ಹಾಕಿಸ್ತೀನಿ. ಏನು ಏನಂದ್ರೆ ಡೈವರ್ಸ್ ಮಾಡಿಸ್ತೀಯಾ? ನನಗೆ ಅನುಕೂಲವೇ ಆಯ್ತು. ನಾನು ಕಟ್ಟಿರೋ ತಾಳಿ ನಿಮ್ಮ ಅಪ್ಪನ ಆಸ್ತಿಲಿ ಅರ್ಧ ಭಾಗ ಕೊಡಿಸ್ಬಿಡು, ಹೊರಟೋಗ್ತಿರ್ತೀನಿ. ನೀವು ಕಟ್ಟಿರೋ ತಾಳಿ ಐರನ್ ಸಪ್ನಲ್ಲಿದೆ ತಗೊಂಡು ಹೋಗ್ರಿ. ರೀ ನಿಮ್ಗೆ ಯಾರ್ರಿ ಅರ್ಧ ಭಾಗ ಆಸ್ತಿ ಕೊಡ್ತಾರೆ? ನೀನು ನಿಮ್ಮಪ್ಪನಿಗೆ ಒಬ್ಬಳೇ ಮಗಳು, ನಿಮ್ಮಪ್ಪನ ಆಸ್ತಿ ನೀನು ಬಂದೇ ಬರಬೇಕು. ನಾನು ನಿನ್ನ ಗಂಡ, ಕಾನೂನು ಪ್ರಕಾರ ನನಗೂ ಅರ್ಧ ಭಾಗ ಬಂದೇ ತೀರ್ಬೇಕು. ಅತಿ ಬುದ್ಧಿವಂತಿಕೆಯಿಂದ ಮಾತಾಡ್ತಿರಲ್ರಿ. ರೀ ನಮ್ಮಪ್ಪನ ಆಸ್ತಿಯಲ್ಲಿ ಒಂದು ನಯಾ ಪೈಸ ಕೊಡೋದಕ್ಕಾಗಲ್ಲ. ಕೊಡದೆ ಹೋದ್ರೆ ನಿಮ್ಮಪ್ಪ ಮಾಡ್ತಿರೋ ಬ್ಲಾಕ್ ಮಾರ್ಕೆಟ್, ನಿಮ್ಮಪ್ಪ ಮಾಡ್ತಿರೋ ಇನ್ಕಮ್ ಟ್ಯಾಕ್ಸ್ ಮೋಸ, ಇದನ್ನೆಲ್ಲ ಗೌರ್ಮೆಂಟ್ ತಿಳಿಸ್ಬಿಟ್ಟು ಅವ್ರಿಗೆ ಬುದ್ಧಿ ಕಲಿಸ್ಬಿಟ್ಟರು. ಹುಚ್ಚ ಏನಮ್ಮ ಸಸಿಕಲ ಗಲಾಟಿ? ಅಯ್ಯೋ ಏನಮ್ಮ, ಅಲ್ಲ ಕಡಮ್ಮ, ಗಂಡ ಹೆಂಡ್ತಿರು ಹೊಂದ್ಕೊಂಡು ಹೋಗೋದ್ ಬಿಟ್ಬಿಟ್ಟು ಜಗಳ ಆಡ್ತಿದೆ, ಸಂಸಾರ ಹೆಂಗಮ್ಮ ಆಡ್ತೀರಾ ನೀವು? ಏನಪ್ಪ ಶಾಮ್ ಸುಂದರ, ಎಮ್ಮೆ ಓದಿ ನಿಂತ್ಯ, ಇದೆಲ್ಲ ಏನಪ್ಪ ಇದು? ಬಿಡಿ ಮಾವ, ಗಂಡ ಅಂತ ಮರ್ಯಾದೆ ಇಲ್ಲ, ಮುಂದೆ ಯಾತಕ್ಕಿರ್ಬೇಕು? ಏನೋ ಡೈವರ್ಸ್ ಮಾಡ್ತಂತೆ ಡ್ರೈವರ್ಸ್. ನೀನ್ ಯಾಕಮ್ಮ ಡ್ರೈವರ್ಸ್ ಮಾಡಕ್ ಹೋಗ್ತೀಯ ನೀನು? ಅದೊಂದು ಮಾತ್ರ ಮಾಡಿಲ್ಲ, ಮಿಕ್ಕಿದ್ದೆಲ್ಲ ಮಾಡಿದಾಳೆ. ಮಾವ ನಾನ್ ಕಟ್ಟಿರೋ ತಾಳಿ ಅರ್ಧ ಆಸ್ತಿ ಕೊಟ್ಬಿಡಿ, ಹೊರಟೋಗ್ತಿರ್ತೀನಿ. ನನ್ನ ಮಗಳಿಗೆ ನಾ ಸುತ್ತೋದ್ಮೇಲೆ ಅದೆಲ್ಲ ನಿನಗೆ ಸೇರ್ಕೊಡುತ್ತಲ್ವಾ? ಅಲ್ಲ ಶಾಮ್ ಸುಂದ್ರ ನೋಡು, ಗಂಡ ಎತ್ತಿ ಜಗಳ ಉಂಡು ಮಲಗೋವರೆಗೆ ತಾನೇ ಮನಗೋದಲ್ಲಿ ಬಂತು. ಅದೆಲ್ಲಿ ಬಂತು ಯಜಮಾನ್ಲು? ಮೀಕ್ ದಂಡಮು ನಮಸ್ಕಾರಮು. ನಮಸ್ಕಾರ ದಂಡ. ಗೋಯಿಂದಯ್ಯ ಚೂಡು ಗೋಯಿಂದಯ್ಯ, ಸರ್ಕಾರ ಮೋಳು 14 ಕ್ಯಾರೆಟ್ ಬಂಗಾರ ಚೇಸ್ತಾರು, ಮಾ ಅಂಗಡಿ ವ್ಯಾಪಾರ ಅಂತ ಪಡಪಾಯ, ಮಾ ಅಂಗಡಿ ಮೂಸಿಸ್ತೀನಿ. ಏಮಾನ ಬ್ಲಾಕ್ ಚಾನ್ಸ್? ಏಮ್ ಗೋವಿಂದಯ್ಯ, ಆ ಪೇರೇಮಿ ಧರ್ಮರಾಜ್ ಶೆಟ್ಟಿ, ದಗಲ್ಲು ಮೋಸಮು ಈ ವಂಶಂ ಕೇರಾಲ. ಚೂಡು ಗೋವಿಂದಯ್ಯ, ನೀನು ಯಾರು ವಸ್ತೀನಿ ಗೊತ್ತಾ? ಸರ್ಕಾರ ಮೋಳು ತಿರ್ಗಾ 22 ಕ್ಯಾರೆಕ್ಟರ್ ಬಂಗಾರ ವ್ಯಾಪಾರಂಕಿ ತಿರ್ಗಾ ಪರ್ಮಿಷನ್ ಇಚ್ಚಿಂದಾರು, ದಾನಿ ಅಂಗಡಿ ಓಪನ್ ಚೇಯಲಂತ ವಚ್ಚಿಂಡಾನು. ಓಪನ್ ಚೇಯಂಡಿ ಮೀರು. ಚೂಡು ಗೋವಿಂದಯ್ಯ, ಎಟ್ಲು ಚೇಸಿದ್ದು ನಾ ಲೆಕ್ಕಕ್ಕೆ ಲೆಕ್ಕ ಉಂಡೇ 14 ಲಕ್ಷ ರೂಪಾಯಿ ಬ್ಲಾಕ್ ಲಗಾ ಉಂದಿ, ದಾನ್ ಮೀರು ವೈಟ್ ಚೇಸಿಸ್ತೇ ನೀನು ಅಂಗಡಿ ಓಪನ್ ಚೇಸ್ತಾನು. ಅಯ್ಯೋ ಚೂಡು ಗೋವಿಂದಯ್ಯ, ಈ ಡಬ್ ವಿಷಯಂಲೋ ನೇನು ನಾ ಬಿಡ್ಲಿ ನಾ ಪೆಂಡ್ಲಾಮ್ ಯೋರ್ನು ನಂಬಿಲ್ಲ. ಚೂಡು ಗೋವಿಂದಯ್ಯ, ಆ ಕನ್ನಿಕಾ ಪರಮೇಶ್ವರಿ ಸಾಕ್ಷಿಕ, ನೀನ್ ನಂಬ್ತಾ ಉಂಡಾನು. ನನ್ನಿ ಪಾಲೋಗಾದು ಈ ನೀಳೋಗಾದು ಈ ಗೋವಿಂದಯ್ಯ ನೋಡಿ, ನೀವು ತಗೊಂಡ್ ಮೊನ್ನೆ ಯಾವ್ದ್ರಲ್ಲಾದ್ರೂ ಹತ್ತೀನಿ, ಎಲ್ಲ ಸರಿ ಮಾಡ್ತೀನಿ. ಗೋವಿಂದಯ್ಯ ದಂಡುಮು ಸಾವುಕಾರ್ಲು ಸಂಸ್ಕಾರ ಯಜಮಾನ್ಲಿಕ್ಕಿ ಕನ್ನಿಕಾ ಪರಮೇಶ್ವರಿ. ದರ್ಬಾನ್ ಒಳ ಕಳಿಸು. ಅರೇ ರಾಮ್ ರಾಮ್ ಗೋವಿಂದಯ್ಯ, ರಾಮ್ ರಾಮ್. ರಾಮ್ ರಾಮ್ ಬನ್ನಿ. ಯಾ ಕಮಾಲ್ ಮಾಡ್ಬಿಟ್ಟಿ ಗೋವಿಂದಯ್ಯ. ಗೋವಿಂದಯ್ಯ ನಿಮ್ದು ಅಕ್ಕಲ್ಲೈತೆ ಅಲ್ಲ, ಬಹುತ್ ಹುಷಾರಿದ್ದಾರೆ, ಬಹಳ ಹುಷಾರಿದ್ದಾರೆ. ಏನ್ ಹುಕುಮ್ ಚಂದ್, ಬಹಳ ಅಪರೂಪಕ್ಕೆ ಬಂದ್ಬಿಟ್ರಿ. ಯಾ ಅಪರೂಪ ಗೋವಿಂದಯ್ಯ? ದೇಖು ಗೋವಿಂದಯ್ಯ, ನಮ್ದು ಕೆಪಾಸ್ ಈ ಲೆಕ್ಕ ಇಲ್ದೆ ಇರೋ 8-10 ಲಕ್ಷ ರೂಪಾಯಿ. ಏನಂದ್ರಿ? 8-10 ಲಕ್ಷ. ಅದಕ್ಕೆ ಇನ್ಕಮ್ ಟ್ಯಾಕ್ಸಿನವರು ಬಂದೀ ಬಂದಿ ನಮ್ಗೆ ಸತಾಯಿಸ್ತಾರೆ. ನಮ್ದು ಬಸ್ತಿಗೆ ಕಳಿಸ್ಬೇಕಂದ್ರೆ ಅಷ್ಟೊಂದು ಹಣ ನಂಬಿ ಇನ್ನೊಬ್ಬರ ಕೈಗೆ ಹೇಗೆ ಕೊಡೋದು ಅಂತ ಕಳ್ಸಕ್ಕೆ ಆಗ್ಲಿಲ್ಲ. ನಾ ಹೇಳ್ದಾಗ ಮಾಡಿ, ಹಣದ ಜೊತೆ ಒಳಗೆ ನಿಮ್ ಹೆಣಾನು ಕಳಿಸ್ಬಿಡಿ. ಅರೇ ಬಾಲಾಜಿ. ಏನ್ರಿ ಹುಕುಮ್ ಚಂದ್,
ಇಷ್ಟೊಂದು ದುಡ್ಡು ಹೇಗೆ ಸಂಪಾದನೆ ಮಾಡಿದ್ರಿ? ಕೇವಲ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿದ್ದೀವಿ, ಏನಾದ್ರೂ ಜಾಸ್ತಿ ಬಡ್ಡಿ? ಅರೇ ಬಾಲಾಜಿ, ಯಾ ಮಾತು ಅಂತ ಹೇಳ್ತಿದ ಗೋವಿಂದಯ್ಯ? ಅಷ್ಟೊಂದು ಬಡ್ಡಿಗೆ ಜಾಸ್ತಿ ತಗೊಳ್ಳೋದಿಲ್ಲಪ್ಪ, ಅಷ್ಟು ಬಡ್ಡಿಗೆ ತಗೊಂಡ್ಬಿಟ್ರೆ ಜನ ನಮ್ಗೆ ಏನಂತಾರೆ, ನಮ್ಮ ಖರಾಮ್ ಅಂದ್ಬಿಡ್ತಾರೆ. ಇಷ್ಟೊಂದು ದುಡ್ಡು ಹೇಗ್ರಿ ಬರುತ್ತೆ? ಏನಾದ್ರೂ ಖೋಟಾ ನೋಟು? ಅರೇ ಗೋವಿಂದಯ್ಯ, ಈ ಹಿಕ್ಮತ್ತು ನಿಮ್ಗೆ ಹಾಗೆ ತಿಳಿತು ಗೋವಿಂದಯ್ಯ? ಅದ್ ಗೊತ್ತಿರೋ ಹೊತ್ತಿಗೆನೆ ನಾನು ನನ್ನ ಸ್ನೇಹಿತರು ಈ ದೊಡ್ಡ ಬ್ಯಾಂಕ್ ಸ್ಟಾರ್ಟ್ ಮಾಡಿರೋದು. ನೋಡ್ರಿ, ಎಲ್ಲರೂ ನಮಗ್ ಖೋಟಾ ನೋಡ್ಕೊಟ್ಬಿಟ್ಟಿರಾ? ಅರೇ ಬಾಲಾಜಿ, ಯಾ ಮಾತು ಅಂತ ಹೇಳ್ತಿದ ಗೋವಿಂದಯ್ಯ? ನಿಮ್ಗೆ ಖೋಟಾ ನೋಟ್ ಕೊಡಕ್ಕೆ ಆಗ್ತದೆ? ದೇಖೋ ಸಬ್ಬಿ ಹಳ್ಳಿ ಕಡೆ ಭೇಜನೇಕ ಉದರ್ ಚಲಾವಣೆ ಮಾಡ್ನೇಕ? ಚಲಾವಣೆ? ಅದ್ ಯಾದ್ರಿ ಚಲಾವಣೆ ಮಾಡ್ತೀರ? ಬರಾ ಕಾಮ್ ಹೇ. ದೇಖೋ ಗೋವಿಂದಯ್ಯ, 5,000 ಸಾಚಾ ನೋಟ್ಗೆ ಕೊಟ್ಬಿಟ್ರೆ 15,000 ಖೋಟಾ ನೋಟ್ಗೆ ಕೊಡ್ತಾರೆ. ಓ ಸಬ್ಬಿ ಹಳ್ಳಿಗೆ ಕಳಿಸ್ಬಿಟ್ಟು ಉದರ್ ಜಾಸ್ತಿ ಕಿಮ್ಮತ್ ಕೊಟ್ಬಿಟ್ಟು ದಿನಸಿ ಎಲ್ಲ ಕೊಂಡ್ಬಿಡೋದು, ಇಲ್ಲಿಗೆ ತಂದ್ಬಿಟ್ಟು ಕಮ್ಮಿ ಕಿಮ್ಮತ್ಗೆ ಬಡಬಗ್ಗರಿಗೆ ಮಾರ್ಬಿಡೋದು. ಪಾಪ, ಬಡಬಗ್ಗರನ್ನ ಉದ್ಧಾರ ಮಾಡ್ತಿದ್ದು ಪುಣ್ಯ ಕಟ್ಕೊಳ್ತೀರಾ ಅಲ್ವೇ? ಚೊಡಕ್ಕೆ ಆ ಪುಣ್ಯ, ಇಂಥ ರೇಷನ್ ಕಾಲದ ಒಳಗೆ ಬಡವರಿಗೆ ಅಷ್ಟು ಸಹಾಯಕ್ಕೆ ಮಾಡ್ಲಿಲ್ಲ ಅಂದ್ರೆ ನಮ್ದು ಬಾಲಾಜಿ ನಮ್ಗೆ ಮೆಚ್ಕತಾನೆ? ಏನ್ರಿ ಹುಕುಮ್ ಚಂದ್, ನಿಮ್ಮ ಹತ್ರ ಇರೋ ದುಡ್ಡಿಗೆಲ್ಲ ಚಿನ್ನದ ಗಟ್ಟಿ ಕೊಟ್ಬಿಡು. ಯಾ ಮಾತು ಅಂತ ಹೇಳ್ತಿದ ಗೋವಿಂದಯ್ಯ? ಅದು ನಮ್ದು ಮನೆ ಒಳಗೆ ಇಟ್ಕೊಳಕ್ಕೆ ಆಗೋದಿಲ್ಲಪ್ಪ. ಈ ಇನ್ಕಮ್ ಟ್ಯಾಕ್ಸ್ ನವರು ಬಂದ್ಬಿಟ್ಟು ಗೋಡೆ ಒಳಗೆಲ್ಲ ಮೀಟ್ರಿಗೆ ಇಟ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ಸರಿ, ನಾಳೆ ಬೆಳಿಗ್ಗೆ ನಿಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ನಾವು ಬರ್ತಾರೆ ಗೋವಿಂದಯ್ಯ. ರಾಮ್ 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 ರಾಮ್. ಬಾರೆನ್ನ ಬೆಚ್ಚೆನ್ನೆ ಬ್ಯೂಟಿ, ನನ್ಗಿಲ್ವೇ ಲವ್ ಎಂಬ ಡ್ಯೂಟಿ. ಗಂಟು ಹಾಕೊಂಡ್ಮೇಲೆ ಗಂಟಿಲ್ಲ ಯಾಕೆ ಅನ್ಯಾಯ ಅಪಾಯ? ಅಯ್ಯಯ್ಯಯ್ಯಯ್ಯೋ, ನಾನೊಂದು ಮೊದ್ದಾಗಲಿ ನೀನೊಂದು ಕೋಡಂಗಿಸಿಲ್ಲಿ, ಬಾ ಹೋಗು ನಾಳೆ ಬೆಯ್ಯುಲ್ಲ ಬೇಳೆ. ಅಯ್ಯೋಗ್ಯ ಅಸಹ್ಯ ಛಛಛಛಛಛ, ನಾನೊಂದು ಮುದ್ದಾಗಲಿಲ್ಲಿ. ಮಾಡ್ಬೇಡ ಗೇಲಿ ಕಟ್ಟಿಲ್ವೆ ತಾಲಿ, ಬಿಟ್ಟೇನೆ ಏಯ್ ಏಯ್ ಸುಟ್ಟೇನು ಗೋಲಿ. ಚೆನ್ನಾಗಿಲ್ಲ ಪರವಾಗಿಲ್ಲ, ಚೆನ್ನಾಗಿಲ್ಲ ಪರವಾಗಿಲ್ಲ, ಈ ರೂಪ ಈ ಕೋಪ ಅಯ್ಯಯ್ಯಯ್ಯಯ್ಯೋ, ಶತಪ್ಪು ನೀ ಬೆಪ್ಪು ಛಛಛಛಛಛ, ನಾನೊಂದು ಮುದ್ದಾಗಲಿಲ್ಲಿ. ಹೇಳ್ಬಿಟ್ರೆ ಸ್ವಲ್ಪ ನೀನು ನಿನ್ನಪ್ಪ, ಕಾಣ್ಬೇಕು ಲೇಲೆ ಜೈಲು ಲಾಕಪ್ಪ. ಅನ್ನಕ್ಕೆ ಎಲ್ಲಿ ಕೆಕ್ಕೆಲ್ಲ ಜಂಗ್ಲಿ, ನಮ್ದಾರಿ ರೈತೋ ಹೆದ್ದಾರು ಆಗ್ಲಿ. ನೀ ಬೇಕಲ್ಲ ಸರಿ ಹೋಗಿಲ್ಲ, ನೀ ಬೇಕಲ್ಲ ಸರಿ ಹೋಗಿಲ್ಲ, ನೀನಲ್ಲೇ ನಾನಿಲ್ಲೇ ಅಯ್ಯಯ್ಯಯ್ಯಯ್ಯೋ, ಈ ಪ್ರೀತಿ ಫಜೀತಿ ಛಛಛಛಛಛ, ನಾನೊಂದು ಮುದ್ದಾಗಲಿಲ್ಲಿ.
ಬಿಸಿಲಿ ಬಾಹೋಗು ನಾಳೆ ಬೆಯ್ಯುಲ್ಲ ಬೇಳೆ ಅಯೋಗ್ಯ ಅಸಹ್ಯ ಬಾರೆನ್ನ ಬೆಚ್ಚೆನ್ನ ಜ್ಯೂತಿ ನನ್ಗಿಲ್ವೇ ಲವ್ ಎಂಬ ಜ್ಯೂತಿ ಕಂಠ ಕೊಂಡೇಲೆ ತಂಟೆಲ್ಲ ಯಾಕೆ ಅನ್ಯಾಯ ಅಪಾಯ ಅಯ್ಯಯ್ಯಯ್ಯಯ್ಯೋ ನಾನೊಂದು ಮುದ್ದಾದಲಿಲ್ಲ. ಹಲೋ ಮಿಸ್ಟರ್ ಗುಂಡಪ್ಪ, ಹೌ ಆರ್ ಯು? ಐ ಆಮ್ ವೆಲ್ ಎನಫ್ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಏನ್ ಬಂದ್ರಿ? ಏನಿಲ್ಲ ಸರ್, ನನ್ನ ವೈಫ್ ಹತ್ರ 2 lakh rupees ಇದೆ. ನಿಮ್ ಬ್ಯಾಂಕ್ನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಇರೋಣ ಅಂತ ಬಂದೆ. ಅಲ್ರಿ, ನಿಮ್ ವೈಫ್ ಹತ್ರ ಹೇಗ್ರಿ 2 lakh rupees ಬಂತು? ನಿಮ್ ಮಾವ ನೋಡಿದ್ರೆ ಆರ್ಡಿನರಿ ಸ್ಕೂಲ್ ಮಾಸ್ಟ್ರು. ಅದು ಏನೋ ಸರ್, ಅದು ಅವ್ರವ್ರ ಪರ್ಸನಲ್ ಸೇವಿಂಗ್ಸ್. ನಿಮ್ಮೊಬ್ಬರೋ 800 rupees ಸಂಬಳ, ಒಂದು ಹೊಸ ಅಂಬಾಸಿಡರ್ ಕಾರ್ ಬೇರೆ, 30,000 rupees ಮನೆ. ಆ ಡೀಟೇಲ್ಸ್ ಎಲ್ಲ ಯಾತಕ್ಕೆ ಸರ್? ನಿಮ್ ಬ್ಯಾಂಕ್ನಲ್ಲಿ ಹಣ ಇಡೋದಕ್ಕೆ ಸಾಧ್ಯವಿಲ್ವೋ ಹೇಳಿ. ಕಳಿಸ್ಕೊಡಿ, ಅದನ್ನು ಸರಿಯಾದ ಸ್ಥಳದಲ್ಲಿ ಇಡೋಣ ಅಂತ ಈ ಬ್ಯಾಂಕ್ ಸ್ಟಾರ್ಟ್ ಮಾಡಿರೋದು. ಥ್ಯಾಂಕ್ ಯು ಸರ್. ಅದು ಸರಿ ಭದ್ರಮ್ಮನವ್ರೆ, 20-30 lakh rupees ಮನೇಲಿ ಇಟ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ನವ್ರು ದಾಳಿ ಮಾಡೋದ್ವೇನು? ಅದಕ್ಕೆ ಸರ್ಸಿ, ಅದೇ ನನ್ ಮಗಳು ಅವ್ರ ಜೊತೆಗೆ ಶೂಟಿಂಗ್ ಕೂಡ ಹೋಗದೆ ಮನೇನೇ ಕಾಯ್ಕೊಂಡ್ ಬಿದ್ದಿರ್ತೀನಿ. ಮನೇನೇ ಕಾಯ್ತಾ ಇರ್ತೀರಾ, ದುಡ್ಡನ್ ಕಾಯ್ತಾ ಇದ್ದೀನಿ ಅಂತ ಹೇಳಿ. ಅದ್ರಲ್ಲಿ ಆದ್ರೂ 20-30 lakh rupees ಮನೇಲಿ ಇಟ್ಕೊಳ್ಳೋದು ಅಂದ್ರೆ? ನೀವು ಚೆನ್ನಾಗಿ ಹೇಳಿದ್ರಿ. ಅಲ್ಲ, ನನ್ ಮಗಳು ಬಣ್ಣ ಹಚ್ಕೊಂಡು ಕುಣಿದು ಕುಪ್ಪಿಸಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಈ ಟ್ಯಾಕ್ಸ್ ಇವ್ರು ಕೊಡಕ್ಕೇನು? ನೋಡಿ, 1 lakh ಬುಕ್ ಆಯ್ತು ಅಂತ ಇಟ್ಕೊಳ್ಳಿ, 15,000 ಅರ್ಜಿಮೆಂಟ್ ಮಾಡಿಸ್ಬಿಡು. ಅಗ್ರಿಮೆಂಟ್? ಅದೇ, ಬಾಕಿ 85,000 ಬಿಳಾಕನ ತಗೊಂಡ್ಬಿಡೋದು. ಏನಾದ್ರೂ ಆಸ್ತಿ ಪಾಸ್ತಿ ಮಾಡಿಬಿಡ್ಬೇಕಾಗಿತ್ತು. ಅದು ಬೇಕಾದಷ್ಟು ಮಾಡಿದೀನಿ. ನನ್ನ ಹೆಸರಿನಾಗೆ, ನಮ್ಮ ಯಜಮಾನ್ರ ಹೆಸರಿನಾಗೆ, ನನ್ನ ಇತರ ಹೆಣ್ಣು ಮಕ್ಕಳ ಹೆಸರಿನಾಗೆ, ಕಡೆಗೆ ನನ್ನ ಬಾಮಯ್ಯನ ಹೆಸರಿನಾಗೂ ಮಾಡಿದೀನಿ. ಎಷ್ಟು ಅಂತ ಮಾಡೋದು? ಸಾಲದಿಕ್ಕೆ ಇಷ್ಟೊಂದು ಹಣ ನಿನ್ಗೆ ಎಲ್ಲಿಂದ ಬಂತು, ಎಲ್ಲಿಂದ ಬಂತು ಅಂತ ಈ ಟ್ಯಾಕ್ಸಿ ಇವ್ರದ್ದು ಬೇರೆ ಗಲಾಟೆ. ಅದಕ್ಕೆ ನಿಮ್ಮ ಹತ್ರ ಬಂದು ಸ್ವಲ್ಪ ನನಗೆ ಅವಕಾಶ ಕೊಡಿ, ಯೋಚನೆ ಮಾಡ್ತೇನೆ, ಪುನಃ ನಾಳೆ ಬೆಳಿಗ್ಗೆ ಬಂದು ನೋಡಿ. ನೀವು ನಾಳೆ ಅನ್ಬಿಟ್ಟು ಪೋಸ್ಟ್ ಮ್ಯಾನ್ ಮಾಡ್ಬಿಡ್ಬೇಡಿ. ನಾ ಪೋಸ್ಟ್ ಮಾರ್ಟಮೂ ಮಾಡಲ್ಲ, ಪೋಸ್ಟ್ ಪೋನು ಮಾಡಲ್ಲ. ನೀವು ನಾಳೆ ಬೆಳಿಗ್ಗೆ ಬನ್ನಿ. ನಾನ್ ಹಂಗಾರ್ ಬರ್ಲ, ಬರ್ತೀವಿ. ನಮಸ್ಕಾರ. ನಮಸ್ಕಾರ. ನಾನಿ ನೋಡ್ದ್ಯಾ, ಈಗ 7-8 ವರ್ಷದ ಕೆಳಗೆ 1 lakh ಇರಲಿಲ್ಲ, ಇವತ್ತು 50 lakh rupees. ಎಷ್ಟೇ ಆಗಿ ಅವಳ ಮಗಳ ಸಂಪಾದನೆ ಅಲ್ವೇನಪ್ಪ, ಸಿನಿಮಾ ದುಡ್ಡು ಎಷ್ಟು ದಿವಸ ಬರುತ್ತೆ ಹೇಳು. ಹೋಗೋ ಕಾಲ ಬಂದಿದೆ. ಮಿಸ್ಟರ್ ಗೋವಿಂದ್, ಸ್ವಲ್ಪ ಅಕೌಂಟ್ ನೋಡ್ತೀಯಾ, 8 lakh ಜಮಾ ಆಗಿದೆ ಅಂತ. ಲಕ್ಷ? ಕೋಟಿ, ಕೋಟಿ. ವಂಡರ್ಫುಲ್ ಗೋವಿಂದ್, ವಂಡರ್ಫುಲ್. ಗೋವಿಂದಯ್ಯ? ಯಾರು? ಸಾವುಕಾರ. ಎಲ್ಲ ನಿಂದಯ್ಯನಪ್ಪ. ಅಂದಂಗೆ ಗೋವಿಂದಯ್ಯ, ಏನ್ ನಮ್ ಕಲ್ಕತ್ತಾ ಬುದ್ಧಿಯವ್ರು ಇಲ್ಲಿ ಅವರಲ್ಲ, ಏನ್ ಸಮಾಚಾರ? ಅವ್ರ ಯಾಕೆ ಹೋಗ್ತಾರೆ, ಇಲ್ಲಿ ಹವಾನೇ ಚೆನ್ನಾಗಿದೆ ಅವ್ರಿಗೆ. ಅಂದಂಗೆ ಗೋವಿಂದಯ್ಯ, ನಾಳೆ ಏನೋ ಒಂದು ವಾರ್ಷಿಕೋತ್ಸವ ಅಂತಲ್ಲಪ್ಪ, ಅದಕ್ಕೆ ಅವನೇ ನಾನು ಅಧ್ಯಕ್ಷನ ಮಾಡಬೇಕು ಅಂತಾನು ಇವನಿ. ಅಯ್ಯೋ, ನಮಗ್ಯಾಕಪ್ಪ ಬಡವ ನಿಮ್ ಮಡಗ್ದಾಗಿರುವಂತ? ಸಾವುಕಾರ್ರೆ, ನೀವೇ ಅಧ್ಯಕ್ಷರಾಗೋಗ್ಬಿಡಿ. ನಾನು ಅದನ್ನೇ ಯೋಚನೆ ಮಾಡಿದೀನಿ, ನಾನೇ ಆಗ್ಬಿಡೋಣ ಅಂತ. ಇದಕ್ಕೇನಂತೀ? ಹಾಗಿದ್ರು ಚುನಾವಣೆ ಹತ್ರ ಬರ್ತಾ ಇದೆ, ಪ್ರಚಾರಕ್ಕೆ ಈಗಲಿಂದ ಶುರು ಮಾಡ್ಬಿಡಿ. ಗೋವಿಂದಯ್ಯ, ನೀನು ಬಹಳ ಬುದ್ಧಿವಂತ ಇದ್ದಿ ಕಣೆಯ, ಬಹಳ ಬುದ್ಧಿವಂತ ಇದ್ಯ. ಹಂಗಾರೆ ನನ್ನನ್ನೇ ಅಧ್ಯಕ್ಷನನ್ನಾಗಿ ಮಾಡು ಅಂತ ನೀನು ಹೇಳ್ತೀಯೇನು? ಆಗ್ಲಿ, ಅಂದಂಗೆ ಮರಿಬೇಡ ಗೋವಿಂದಯ್ಯ. ಒಂದು ಸಂತೋಷ ಸಮಾಚಾರ, ನಾಳೆ ಟೌನ್ ಹಾಲ್ ಹತ್ರ ಹೆಣ್ಣೈಕ್ರ ಕೈಲಿ ಕುಣಿತಾ ಕುಣಿಸ್ತೀನಿ ಕಣೆಯ, ಕುಣಿಸ್ತೀನಿ. ನಾನೇನೆ ಎಲೆಕ್ಷನ್ ಭಾಷಣ ಮಾಡ್ದಂಗ ಆಯ್ತು. ನೀನು ಒಂದ್ ಕೆಲಸ ಮಾಡು, ಆ ಕಲ್ಕತ್ತಾ ಬುದ್ಧಿಯವ್ರನ್ನ ಹಿಡ್ಕೊಂಡು ನೋಡು, ಟೌನ್ ಹಾಲ್ ಬಂದ್ಬಿಡು. ಬರ್ತೀಯ? ಮಜಾ ಮಾಡು, ಮಜಾ ಮಾಡು. ಆಗ್ಲಿ, ನಮಸ್ಕಾರ.
ಕನ್ನಡ ನಾಡಿನ ಮಹಿಮೆಯ ಕೇಳಿರಿ, ದಿನ ಮಹಿಮೆಯ ಕೇಳಿರಿ ಕನ್ನಡ ಪುತ್ರರು ನೀವೆಲ್ಲ, ಕನ್ನಡ ನಾಡಿನ ಮಹಿಮೆಯ ಕೇಳಿರಿ ಕನ್ನಡ ಪುತ್ರರು ನೀವೆಲ್ಲ, ಕನ್ನಡ ಪುತ್ರರು ನೀವೆಲ್ಲ. ಕನ್ನಡ ರಾಜ್ಯದ ಕವಿಗಳು ಪುಟ್ಟಿದ ಪೆರುಮೆಯು ತುಂಬಿದೆ ನಿಮಗೆಲ್ಲ, ಕನ್ನಡ ರಾಜ್ಯದ ಕವಿಗಳು ಪುಟ್ಟಿದ ಪೆರುಮೆಯು ತುಂಬಿದೆ ನಿಮಗೆಲ್ಲ, ಪೆರುಮೆಯು ತುಂಬಿದೆ ನಿಮಗೆಲ್ಲ. ಕಾವೇರಿಯಿಂದ ಮಾಗುವುದಾವರಿ ಮುಟ್ಟಿ, ಕಾವೇರಿಯಿಂದ ಮಾಗುವುದಾವರಿ ಮುಟ್ಟಿ ಪಸರಿಸಿದ ಪೆರುಮೆಯ ನಾಡು, ರನ್ನ ಪಂಪರು ರನ್ನ ಪಂಪರು ಚನ್ನ ಪೊಮ್ಮರು ಹಾಡಿ ಪಾಡಿದ ಸವಣ್ಣ ಪ್ರಭುದೇವ, ಅನುಭವ ಸಾರಿದ ಈ ನಾಡು ಅಂಬಿಗರ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಮಹಾದೇವಿಯಕ್ಕ ಜನಿಸಿದ ನಾಡು, ವೀರನಾರಾಯಣನ ಕಿಂಕರ ಗದುಗಿನ ನಾರಣಪ್ಪ ಜನಿಸಿದ ನಾಡು, ನಾರಣಪ್ಪ ಜನಿಸಿದ ನಾಡು, ನಮ್ಮ ನಾರಣ ಜನಿಸುತ ಹನುಮಂತ ಜನಿಸಿದ, ಅಂಜನಿಸುತ ಹನುಮಂತ ಜನಿಸಿದ ಸುಂದರ ಚೆಲುವ ಕನ್ನಡ ನಾಡು, ಸದಮಲ ಹೃದಯದ ಸದಮಲ ಹೃದಯದ ವಿದ್ಯಾರಣ್ಯರು ಪೊನ್ನಿನ ಮಳೆ ಸುರಿಸಿದ ನಾಡು, ಅಂಶ ಪುರುಷರು ಕನಕ ಪುರಂದರ ದಾಸರು ಜನಿಸಿದ ಈ ನಾಡು, ಅಂಶ ಪುರುಷರು ಕನಕ ಪುರಂದರ ದಾಸರು ಜನಿಸಿದ ಈ ನಾಡು, ಹರಿದಾಸರು ಜನಿಸಿದ ಈ ನಾಡು. ಕನ್ನಡ ಕುಲ ಸಂಸ್ಥಾಪಕರೆನಿಸಿದ ಕನ್ನಡ ಕುಲ ಸಂಸ್ಥಾಪಕರೆನಿಸಿದ ಆಲೂರು ವೆಂಕಟರಾಯರ ನಾಡು, ಕನ್ನಡ ಕವಿಕುಲ ಕನ್ನಡ ಕವಿಕುಲ ಸಂಪತ್ತೆನಿಸಿದ ಗೋವಿಂದ ಪೈ ಜನಿಸಿದ ನಾಡು, ಕನ್ನಡ ಕೊಬ್ಬನೆ ಕಣ್ಮಣಿ ಎನಿಸಿದ ಕೈಲಾಸಂ ಜನಿಸಿದ ನಾಡು, ಕನ್ನಡ ಕೊಬ್ಬನೆ ಕಣ್ಮಣಿ ಎನಿಸಿದ ಕೈಲಾಸಂ ಜನಿಸಿದ ನಾಡು, ಕೈಲಾಸಂ ಜನಿಸಿದ ನಾಡು. ಕನ್ನಡ ನಾಡಿನ ಮಹಿಮೆಯ ಕೇಳಿರಿ ಕನ್ನಡ ಪುತ್ರರು ನೀವೆಲ್ಲ, ಕನ್ನಡ ನಾಡಿನ ಮಹಿಮೆಯ ಕೇಳಿರಿ ಕನ್ನಡ ಪುತ್ರರು ನೀವೆಲ್ಲ, ಕನ್ನಡ ಪುತ್ರರು ನೀವೆಲ್ಲ. ಎಲ್ರಿಗೂ ಸಣ್ಣ ಸಾತಿ ಸಾತಿ ಸುಸ್ತು ಸುಸ್ತಿನ ಮೇಲೆ ಕೂತ್ಕೊಳ್ಳಿ. ಲಾರೀಸ್ ಹಾಂಡ್ ಜೆಂಟಲ್ಮನ್ ಐ ಸ್ಪೀಕಿಂಗ್ ಟು ದಿ ಇಂಗ್ಲಿಷ್, ಐ ಆಮ್ ಸೋ ಸಾರಿ. ನಾನು ಈ ಲಿಂಗ್ಲಾಂಡು ಅಮೇರಿಕಾ ಜಪಾನಿ ಜರ್ಮನಿ ಈ ಕಡೆಗೆಲ್ಲ ಹೋಗಿ ಈ ಪೀಚ್ ಅನ್ನ ಮಾಡೋದು ನನಗೆ ಪಬ್ತಿ. ಇಲ್ಲಿ ಹಳ್ಳಿ ಜನ ಅವರೇ ಅವಿದ್ಯಾವಂತರವರೇ ಮೂಢಾತ್ಮರು ಅವರೇ, ಅವರಿಗೆಲ್ಲ ಇಂಗ್ಲಿಷ್ನಲ್ಲಿ ಭಾಷಣ ಮಾಡಿದ್ರೆ ಗೊತ್ತಾಗಿಲ್ಲ ಅಂತ ಹೇಳಿ ಕನ್ನಡದಲ್ಲೇನೆ ಇದು ಮಾಡ್ತೀನಿ, ಭಾಷಣ ಮಾಡ್ತೀನಿ. ಇವತ್ತು ಯಾವತ್ತು? ಇವತ್ತು ತಾರೀಕು 1 ನವೆಂಬರ್, ಕನ್ನಡ ನಾಡಿನ ರಾಜ್ಯೋತ್ಸವ.
ಈ ಸಮಾರಂಭದಲ್ಲಿ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದು ಈ ಗದ್ದಿಗೆ ಏರ್ಸಿದ್ದಕ್ಕೆ ನಾನು ನಿಮಗೆಲ್ಲ ಭಾರವಾಗಿದ್ದೀನಿ. ಭಾರ ಅಲ್ರಿ, ಆಭಾರಿಯಾಗಿದ್ದೇನೆ. ಆಭಾರವಾಗಿದ್ದೀನಿ. ಮೇಲಾಗಿ ನನ್ನನ್ನ ಈ ಪ್ರೆಸಿಡೆಂಟ್ ಮಾಡಿದ್ದಕ್ಕೆ ನಾನು ನಿಮಗೆಲ್ಲ ಇದಾಗಿದ್ದೀನಿ. ಮೇಲಾಗಿ ನಾನು ಈ ಸಲ ಈ ಕನಕ್ಸನ್ಗೆ ನಿಂತ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ. ಕನಕ್ಸನ್ ಅಲ್ರಿ, ಎಲೆಕ್ಷನ್ ಓನ್ನಿ. ಅದಕ್ಕೆ ನಿಂತ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ. ನೀವೆಲ್ಲ ಸೇರ್ಕೊಂಡು ನನ್ನನ್ನ ಈ ಮುಂದಕ್ಕೆ ತಳ್ಳಿದ್ರೆ ನಾನು ಈ ಕನಕ್ಸನ್ನಲ್ಲಿ ಗೆದ್ದ ಕೂಡ್ಲೇನೆ ರೂಪಾಯಿಗೆ 6 ಸೇರಕ್ಕೆ 10 ಸೇರು ರಾಗಿ ಅಳಸಬೇಕು ಅಂತ ಯೋಚನೆ ಮಾಡಿದ್ದೀನಿ. ಅಳಿಸ್ತೀನಿ ಅಳಿಸ್ತೀನಿ ಅಷ್ಟೇ. ನೀವೆಲ್ಲ ಕೊಟ್ಟು ನನ್ನನ್ನ ಉದುರಿಸ್ತೀರಾ ಅಂತ ಹೇಳಿ ನಾನು ನಿಮಗೆಲ್ಲ ಇದಾಗಿದ್ದೀನಿ ಅಂತ ಹೇಳಿ ಈ ನನ್ನ ಸ್ಪೀಚ್ ಅನ್ನ ಕ್ಲೋಸ್ ಅಪ್ ಮಾಡ್ತೀನಿ. ಸಗಟಿಗಳ ಸಾವುಕಾರ್ರೆ, ಹೆಂಗಿತ್ತು ನಮ್ದು ಸ್ಪೀಚ್? ಸ್ಪೀಚ್ ಭಾಷಣ ಕಡೆಯ ಸ್ಪೀಚ್ ಅನ್ನಿ ಸಾವುಕಾರ್ರೆ. ಅದನ್ನೇ ಈಗ ನಾನು ಹೇಳಿದ್ದು. ಅಂದಂಗೆ ಜನ ನಮ್ ವಿಚಾರದಲ್ಲಿ ಏನಂತಾರೆ? ಏನಂತಾರೆ ಸಾವುಕಾರ್ರೆ? ಪ್ರತಿಯೊಬ್ರು ಎಲ್ಲ ಓಟು ತಗೊಂಡು ಬಂದು ಈ ಕತ್ತೆಗೆ ಹಾಕ್ಬೇಕು ಅಂತ ಇದ್ದಾರೆ ಸಾವುಕಾರ್ರೆ. ಏನದ್ ಬೇಕಪ್ಪ ಅಂದಂಗೆ ನಾನು ಕತ್ತೆ ಏನಲ್ಲ ಸಾವುಕಾರ್ರೆ, ತಮ್ಮ ಮಾರ್ಕು ಕತ್ತೆ ಅದಕ್ಕೆ ಹಾಕ್ಬೇಕು ಅಂತ ಇದ್ದಾರೆ. ತಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಿ. ಹಂಗಾರೆ ಸರಿ, ಹಂಗಿದ್ರೆ ನಂದು ಬ್ಲಾಂಕ್ ನ ಪೇಪರ್ಗೆ ಹಾಕಿಸಿದ್ದಿ ತಾನೇ ಬ್ಲಾಂಕು? ಅದೇ ಕಣ ನಮ್ದು ಫೋಟೋ ಬ್ಲಾಕು. ಅದನ್ನೇ ನಾನು ಹೇಳಿದ್ದು. ಆ ಬ್ಲಾಕ್ ತಗೊಂಡೋಗಿ ಬ್ಲಾಂಕ್ ಇರೋ ಜಾಗದಲ್ಲಿ ಹಾಕಿ ಹಚ್ಚ ಕಚ್ಬಿಟ್ಟಿದ್ದೀನಿ ಸಾವುಕಾರ್ರೆ. ಸಕಟಿಗಳ ಸಾವುಕಾರ್ರೆ, ಏನಂತೀನಿ? ಏನಂತೀರಾ? ಐತಲ್ಲ ಈ ಗೋವಿಂದಯ್ಯ ಒಳಗಿಂದೊಳಗೆ ಬೇರೆ ಪಾರ್ಟಿಗೆ ಕ್ಯಾನ್ವಾಸಿಂಗ್ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತಲ್ಲ ಸಾವುಕಾರ್ರೆ. ಕ್ಯಾನ್ವಿಸ್ ಅಲ್ಲ, ಕ್ಯಾನ್ವಾಸ್. ನಾನು ಅದನ್ನೇ ಕಾಣ ಹೇಳಿದ್ದು. ನೋಡು, ಅವನೇನು ಸಾಮಾನ್ಯದವನಲ್ಲಪ್ಪ. ಈಗಿನ ಕಾಲದ ಜನರು ಮಹಾಬುದ್ಧಿವಂತರಯ್ಯ. ನೀ ಹೇಳಿದಷ್ಟು ಮುಟ್ಟಾಳ್ರ, ದುಡ್ಡು ತಿಂತಾರೆ, ಬೇರೆಯವ್ರಿಗೆ ಓಟ್ ಹಾಕ್ಬಿಡ್ತಾರೆ. ಅದೇನೋ ಸರಿ ಕಣಯ್ಯ, ಓಟ್ ಕೊಡುವಾಗ ಅಲ್ಲಿ ಯಾರಿರ್ತಾರೆ ಹೇಳು. ಮುಖ್ಯ ನಮ್ಮ ಜನ ಬುದ್ಧಿವಂತರಾಗಬೇಕು, ಆಗಲೇ ಈ ಓಟಿಗೆ ಬೆಲೆ ನೋಡು. ಇಂಗ್ಲೆಂಡ್, ಅಮೆರಿಕಾ ಇವುಗಳಲ್ಲಿ ಆ ಓಟಿಗೆ ಎಷ್ಟು ಬೆಲೆ ಕೊಡ್ತಾರೆ. ಆ ಕಾಲವೂ ಬರುತ್ತೋ, ನಮ್ಗೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷವಾಯ್ತು. ಅಫ್ಕೋರ್ಸ್, ಆದ್ರೆ ನಮ್ ಸಾವುಕಾರನ ಗತಿ ಏನಾಗುತ್ತೋ ನೋಡ್ಬೇಕಪ್ಪ. ಅದೋ ಗತಿ ಬರ್ದಿಟ್ಕೋ, ಗ್ಯಾರಂಟಿ ಡೆಪಾಸಿಟ್ ವಾಪಸ್ ಬರೋಲ್ಲ. ಸಗಟಿಗಳ ಸಾವುಕಾರ್ರೆ, ಏನಂತೀನಿ? ಏನಂತೀರಾ? ಐತಲ್ಲ ಈ ಗೋವಿಂದಯ್ಯ ಬಂದು ನಮಗೆ ಓಟು ಕೊಡಿಸೋಲ್ಲ, ಏಟು ಕೊಡಿಸ್ತಾನೆ. ನಾವು ಅವನ ಇಚ್ಛಾದಲ್ಲಿ ಹೊಸ ಹುಷಾರಾಗಿರ್ಬೇಕು ಸಾವುಕಾರ್ರೆ. ಶ್ರೀನಿವಾಸ ರಾವಿದಾನಲ್ಲ ರಾವಲಯ ಬಂತವನಿಗೆ ಬರೀ ಹೇನಿಯ. ಏನು ಅವನು ಶ್ರೀನಿವಾಸ ರಾವಿದಾನಲ್ಲ, ಎಲೆಕ್ಷನ್ ಪ್ರಚಾರಕ್ಕೋಸ್ಕರ ನಾಟಕ ಏರ್ಪಾಡ್ ಮಾಡವನೇ. ನಾಟಕ? ಹೌದು ಸಾವುಕಾರ್ರೆ. ಸಕಟಿ, ಒಂದ್ ಕೆಲಸ ಮಾಡು, ನೀನು ನಾಳೆ ನಾಟಕಕ್ಕೆ ಹೋಗು. ನೀನೇನು ಭಾಷಣ ಮಾಡ್ತಾನೆ ತಿಳ್ಕೊಂಡು ಎಲ್ಲ ತಲಾಶ್ ಮಾಡಿಕೊಂಡು ಬಂದು ನನಗೆ ಹೇಳ್ಬೇಕು ಈ ವಿಚಾರನ. ಆಗ್ಲಿ ಸಾವುಕಾರ್ರೆ. ಯಾರು ಇದು? ಇಲ್ ಮ್ಯಾನರ್ಡ್. ಯಾಕೆ ನನಗೆ ಮ್ಯಾನರ್ಸ್ ಇದೆ? ಯಾಕೆ ಮತ್ತೆ ತೋರಿಸಿದ್ದು? ಓಹೋ, ಅದೋ ವಿಷಯ. ನಮ್ಮ ಸಂಸಾರ ಸುಖಮಯವಾಗಿರ್ಲಿ ಅನ್ನೋ ಉದ್ದೇಶದಿಂದ. ನಿಮ್ ಸಂಸಾರ ಹಾಳಾಯ್ತು. ಹೂ ಬಿಡು ಬಿಡು, ಆ ಕೆಲಸ ನಾನು ಮಾಡ್ತೀನಿ. ಸ್ವಲ್ಪ ಸ್ವಲ್ಪ ನೋಡ್ದ, ನಮ್ಮ ಸಂಸಾರ ಹೇಗೆ ಬೇರೆ ಬೇರೆ ಆಯ್ತು.
ನಾಳೆ ನಮಗ್ ಸೊನ್ನು ಸೆಕ್ರೆಟ್ರಿ ಬಂದೇ ಸಾಕಾದ್ರೆ ಬಂದಂಗೆ ನೀನು ನಾಳೆ ಎಲೆಕ್ಷನ್ನಪ್ಪ ಹೌದು ಅಡ್ವರ್ಟೈಸ್ಮೆಂಟ್ ಎಲ್ಲ ಸರಿಯಾಗಿ ಮಾಡ್ತಿದ್ದೀಯೋ ಅಡ್ವರ್ಟೈಸ್ಮೆಂಟ್ ಅಂತ ಅನ್ನಿ ಅದೇ ಮೆಂಟ್ ಕಡ ನಾನು ಹೇಳಿದ್ದು ಅಲ್ಲ ಸಾವುಕಾರ ನಾವು ಹೋದ್ಮೇಲೆ ಹಾಗೆ ಬರ್ತೀನಿ ಪ್ರತಿಯೊಂದು ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಅಲ್ವಾ ಹೌದು ಏನೇನ್ ಮಾಡ್ತಿದ್ದಿ ಇನ್ನೊಂದು ಲಾವಣಿ ಬರ್ಸಿದ್ದೀನಿ ತಾವ್ ಕೇಳ್ಬೇಕು ಯಾರ ಮ್ಯಾಗೆ ತಮ್ಮ್ಯಾಗೆ ಅನ್ಮ್ಯಾಗೆ ಸಾವುಕಾರ ಎಂತೆಂತ ಅವ್ರು ಏನು ಅನ್ನೋದೆಲ್ಲ ಬರ್ಬಿಟ್ಟಿದ್ದೀನಿ ಎಲ್ಲಿ ಒಂದಪ್ಪ ಹೇಳು ಕೇಳಿ ಭಾರತ ದೇಶದ ಬಂಧುಗಳೇ ನಿಮಗೊಂದಿಸಿ ಬೇಡುವೆ ನಾನೀಗಲೇ ನಮ್ಮ ಬಸಪ್ಪನವರ ಧನ ಬರದಿಂದಲೇ ಓಟ್ ಬೇಡುವೆ ನಿಮಗಳ ಕೃಪೆಯಿಂದಲೇ ದೇಶದ ಗೌರವ ನಿಲ್ಲಬೇಕಾದರೆ ಬಸಪ್ಪನವರ ಗುಣ ಬಲದಿಂದಲೇ ಅನುದಿನ ಕುಡಿಯುವ ನೀರನ್ನು ಕೊಡಿಸಲು ಬಸಪ್ಪನವರಿಗೆ ಓಟ್ ಕೊಡಿ ನಿಮ್ಮ ಸೇವೆಗೆ ಒಂದು ಅವಕಾಶ ಕೊಡಿ ಕತ್ತೆಯ ಕಡೆ ಸ್ವಲ್ಪ ಗಮನ ಕೊಡಿ ಜೀನರ ವಂಶ ಉದ್ಧರಿಸಲು ಜನಿಸಿದ ಬಸಪ್ಪನವರಿಗೆ ಓಟ್ ಕೊಡಿ ಹೆರಿಗೆಯ ಆಸ್ಪತ್ರೆ ಉಚ್ಚರಿಗೆ ಆಸ್ಪತ್ರೆ ಧನಿಗಳಿಗೆ ಆಸ್ಪತ್ರೆ ಕಟ್ಟುವರು ಈ ಊರಿನ ರಾಜರ ಕರೆಸುವರು ಅವರಿಂದಲೇ ಪ್ರಾರಂಭಗೊಳಿಸುವರು ಕ್ಷಾಮ ಪ್ರದೇಶಕ್ಕೆ ದವಸ ಧಾನ್ಯವ ರೈಲಿನ ಮೂಲಕ ಕಳಿಸುವರು ಕತ್ತೆಯ ಗುರುತಿನ ಬಸಪ್ಪನವರಿಗೆ ನೀಡಿರಿ ನಿಮ್ಮ ಓಟುಗಳೆಲ್ಲ ಚಿತ್ತಕ್ಕೆ ಶಾಂತಿ ಪಡಿಗಿರಿ ಎಲ್ಲ ಮಹಾ ಉತ್ತಮರಾಗಿರಿ ನೀವೆಲ್ಲ ಕತ್ತೆಯ ಗುರುತಿಗೆ ಓಟನ್ನು ಕೊಟ್ಟರೆ ಭತ್ತವು ಸಿಕ್ಕುವುದು ನಿಮಗೆಲ್ಲ ಶಾಬಾಸ್ ಶಾಬಾಸ್ ಅದೆಲ್ಲ ಸಾವುಕಾರ ಇದನ್ ಕೇಳಿ ಧರಣಿಯಲ್ಲಿಂತ ಧರ್ಮದ ಪ್ರಭುಗಳು ಹುಟ್ಟುವುದೇ ಬಲು ದುರ್ಲಭವು ಎಲ್ಲಪ್ಪ ಹುಟ್ಟಿದರೂ ಇಂಥ ಮನಸ್ಸಿಲ್ಲ ಇಲ್ಲ ಎಲ್ಲರಿಗೆ ಈ ಪುಣ್ಯ ಸಿಕ್ಕುವಲ್ಲ ಪೂರ್ವ ಜನ್ಮದ ಪುಣ್ಯ ವಿಶೇಷದಿ ಕತ್ತೆಯ ಗುರುತನೆ ಪಡೆದಿಹರು ವಾಸಕ್ಕೆ ವಸತಿಯು ಇಲ್ಲದೆ ಇರುವರು ವಸತಿ ನಿರ್ಮಾಣ ಓಟು ಕೊಡಿ ತಮ್ಮ ಮನೆಯವರೆಲ್ಲರೂ ಬಂದು ಕೊಡಿ ತಾವೆಲ್ಲರೂ ಒಂದೊಂದು ಓಟು ಕೊಡಿ ನಿತ್ಯವೂ ಮಾನವ ಮೈಲಿಗೆ ಬರುತ್ತೆ ಕತ್ತೆಯ ಗುರುತಿಗೆ ಓಟು ಕೊಡಿ ಈ ಕತ್ತೆಯ ಗುರುತಿಗೆ ಓಟು ಕೊಡಿ ಅಲ್ಲ ಸಾವುಕಾರ್ರೆ ಕತ್ತೆ ಮಾರ್ಕ್ ಕೊಡು ಅಂತ ಮಾರಕ್ಕೆ ಆಗಿದೆ ಸಾವುಕಾರ್ರೆ ನನ್ನ ಮಗನೇ ತಮ್ಮ ಶಿಷ್ಯ ಅಲ್ವೇ ನಾನು ಹಂಗಿದ್ರೆ ನಾನು ಗಾನ ಈ ಬಾರಿ ಗೆದ್ದುಬಿಟ್ರೆ ಲೇ ಸೆಕ್ರೆಟರಿ ಸಾವುಕಾರ್ರೆ ಮುನ್ಸಿ ಪಾರ್ಟಿ ಹೇಳಿ ನಿನಗೆ ಒಂದು ಮನೆ ಸಾಂಕ್ಷನ್ ಮಾಡಿಸ್ತೀನಿ ಕಡಲು ನನಗೆ ಸಾವುಕಾರ್ರೆ ಊಟಲೆ ಲೇ ಲೇಟು ದೀಪ ಕೂಡ ಹಾಕಿಸ್ಕೊಡ್ತೀನಿ ಕಣು ಎಲ್ಲ ಹಾಕಿಸ್ಕೊಡ್ತೀರಿ ಅಷ್ಟೆಲ್ಲ ಕಣು ಕೊಳ್ಳಾಯ್ ನಲ್ಲಿ ಕೂಡ ಮಡಗಿಸ್ತೀನಿ ಕಡಲು ಗೆದ್ದಾಗ್ತಾನೆ ಆ ಮಾತು ಈ ಜಾಕ ಯೋಚನೆ ಏನಂದ ಬೇಕಪ್ಪ ನಾಳೆ ಎಲೆಕ್ಷನ್ ಇವತ್ತೇ ಅಪಸಕನ ನೋಡ್ತಾ ಇದೆಯಲ್ಲ ಬುಟ್ಟಾಣ ಏನಾದ್ರೂ ಒಂದ್ ಸಮಯ ಗೋವಿಂದಯ್ಯನ ಹತ್ರ ಲಂಚ ತಕೊಂಡು ಬೇರೆ ಫಾಲ್ಟಿಗೇನ ಸೇರ್ಗಿರ್ಕೊಂಡ್ಬಿಟ್ಟೇನಲ್ ಹಂಗಿದ್ದೆ ಮೊದ್ಲೇ ಹೇಳು ಸಾವುಕಾರ್ರೆ ನಂತ ಸ್ವಾಮಿ ದ್ರೋಹ ಮಾಡ್ತೀನಿ ಸಾವುಕಾರ್ರೆ ತಿನ್ ಮನೆ ಎರಡು ಬಗಿತೇನ ಸಾವುಕಾರ್ರೆ ಎಂದೆಂದಿಗೂ ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ ಸಾಕಣ್ಣ ನಾನು ಅಂತವ್ನ ಅಲ್ವೇ ಇಲ್ಲ ಹೆಂಗಪ್ಪ ನಂಬಕ್ಕೆ ಬರಕಿಲ್ಲ ಇದು ಎಲೆಕ್ಷನ್ ವಿಚಾರ ಏನಿದು ಯಾರಿದು ಎಲ್ಲ ಮಾಯಮಯವಾಗಿರು ಕನಸು ಇದು ನನಸು ಕಾಣದೆ ಮತಿ ಮಂಕಾಗಿರುವುದು ಏನಿದು ಯಾರಿದು ಯಾವುದು ತೋರದು ಎಲ್ಲ ಮಾಯಮಯವಾಗಿರುವುದು ಕನಸು ಇದು ನನಸು ಕಾಣದೆ ಮತಿ ಮಂಕಾಗಿರುವುದು ಸತ್ಯವು ಚಿನ್ನ ಕೇಳುತ್ತ ಉತ್ತರ ಕಾಡದಿರೆನ್ನ ಹುಟ್ಟಿನಂತಹ ಸಮಯ ನಿಂಗರ್ಥ ಮಾಡದಿರು ನಿನ್ನಿಮೆಯ ಕಾಣುವುದೆಲ್ಲ ಸತ್ಯವು ಚಿನ್ನ ಬಿಂಕವ ತೋರಿ ಬಳುಕುವೆಯೇ ಬಲ್ಕೊಂಕಿಸಿ ಕೊರಳನ್ನು ಕುಣಿಸುವೆಯೇ ಅಂಕೆ ಇಲ್ಲದ ಚಂಚಲ ಕಣ್ಗಳ ಬಾಣವ ಬೀರುವೆ ಯಾಕೆ ಹಿಂದಿನ ಜನ್ಮದ ಸಂಗಿನಿಯು ನೀ ಬಯಸಿದ ಮೋಹದಾರ ಗಿಣಿಯು ಆಗ ತೀರದ ಆಸೆಯನ್ನೆಲ್ಲ ಈಗ ಪಡೆಯಲು ಬಂದ
ಯಾವುದು ತೋರದು ಎಲ್ಲ ಮಾಯಮಯವಾಗಿಹುದು ಕನಸೋ ಇದು ನನಸೋ ಕಾಣದೆ ಮತಿ ಮಂಗಾಗಿಹುದು ಕಾಣುವುದೆಲ್ಲ ಸತ್ಯವ ಚಿನ್ನ ಕೇಳುತ್ತವು ಉತ್ತರ ಕಾಡದಿರೆನ್ನ ಮುತ್ತಿನಂತಹ ಸಮಯ ನೀ ವ್ಯರ್ಥ ಮಾಡದಿರು ನನ್ನಿನಯ ಕಾಣುವುದೆಲ್ಲ ಸತ್ಯವ ಚಿನ್ನ ಮಾನಿನಿಯೋ ನೀ ಮೋಹಿನಿಯೋ ಆ ಚಂದಿದ ಲೋಕದ ದೋಹಿಣಿಯೋ ನನ್ನೆದೆ ಸೋತು ತನ್ಮಯವಾಯ್ತು ನಿನ್ನದು ಪ್ರಾಣ ಎನಿಸಿ ಆಯ್ತು ಇಂತಹ ಸ್ನೇಹದ ಮಕರಂದ ನಾವು ಸವಿಯುತ್ತ ಬಾಳಿರೆ ಅನುವಿಂದ ಜನ್ಮ ಜನ್ಮದಾಯಿ ಅನುಬಂಧ ತುಂಬಿ ಹರಿವುದು ಸಂತಸದಿಂದ ತುಂಬಿ ಹರಿವುದು ಸಂತಸದಿಂದ ಕಾಣುವುದೆಲ್ಲ ಸತ್ಯವ ಚಿನ್ನ ಕೇಳುತ್ತ ಉತ್ತರ ಕಾಡದಿರೆನ್ನ ಮುತ್ತಿನಂತಹ ಸಮಯ ನೀ ವ್ಯರ್ಥ ಮಾಡದಿರು ನನ್ನಿನಯ ನಂದೊಂದ್ ತಾಪತ್ರಯ ನೋಡಿ ನನ್ ಜಮೀನ್ ಅಡಮಾನ ಮಾಡ್ಕೊಂಡಿರ್ಲಿಲ್ಲ ರೈತ ನಾನ್ ಹಣ ಕೊಡದೆ ಹೋದ್ರೆ ಕೋರ್ಟ್ ಹರಾಜ್ ಮಾಡಿಸ್ತೀನಿ ಅಂತ ಒಂದೀ ಗಲಾಟೆ ಮಾಡ್ತಾ ಇದ್ದಾನೆ ಹಾಗಾದ್ರೂ ಮಾಡಿ ನನಗೊಂದ್ 5,000 ರೂಪಾಯಿ ಕೊಡಿಸ್ಬಿಡಿ ಬರೋ ವರ್ಷ ತೀರಿಸ್ಬಿಡ್ತೀನಿ ಏನಯ್ಯ ಇಷ್ಟು ದೊಡ್ಡ ಸಾವುಕಾರನ ಅಳಿಯನಾಗಿ ಕೇವಲ 5,000 ರೂಪಾಯಿ ಸಾಲ ಕೇಳ್ತಿಲ್ಲ ಅಯ್ಯ ಛ ನನಗೆ ಯಾಕೋ ನಾಚಿಕೆ ಆಗತ್ತಪ್ಪ ಸಾರ್ ನನ್ನ ಪೊಸಿಷನ್ ಬಹಳ ವೀಕು ಸಾರ್ ನಮ್ ಮಾವ ಸಾಯ್ಬೇಕು ಆಮೇಲೆ ಮಗಳ ಕೈಗೆ ಹೋಗ್ಬೇಕು ಮಗಳ ಕೈಗೆ ಹೋಗಿ ನನ್ನ ಕೈಗೆ ಬರುವ ಕಾಲಕ್ಕೆ ನೋಡೋಣ ಸಾರ್ ಈ ಬ್ಲಾಕ್ ಮಾರ್ಕೆಟ್ ಹಣ ಎಷ್ಟು ದಿವಸ ಇರುತ್ತೆ ಅಂತ ನನಗೆ ಯಾಕೋ ಅನುಮಾನ ನಿನಗೂ ಅನುಮಾನ ಬಂತು ಬರಲ್ವೇ ಸರ್ ಯಾರು ಇಲ್ಲ ಮಾತಾಡಿ ಹಾಗಾದ್ರೆ ನಾ ಒಂದು ಉಪಾಯ ಹೇಳ್ತೇನೆ ಹಾಗೆ ಮಾಡ್ತೀಯ ಹಾಗೆ ಮಾಡಿದ್ರೆ ನೀ MA ಪಾಸ್ ಮಾಡಿದಕ್ಕೆ ಸಾರ್ಥಕವಾಯ್ತು ಏನ್ ಸರ್ ಅಂತ ಉಪಾಯ ಏನಿಲ್ಲ ಅಂದ್ರು ನಿನ್ನ ಹೆಂಡತಿ ಮೈ ಮೇಲೆ 10,000 ರೂಪಾಯಿ ಚಿನ್ನ ಇದೆ ಈಗ ಚಿನ್ನ ಮನೇಲಿ ಇಟ್ಕೊಂಡ್ರೆ 3 ಕಾಸಿನ ಪ್ರಯೋಜನವೂ ಇಲ್ಲ ಅಂಥ ಚಿನ್ನ ತಗೊಂಡು ನಾನೇನ್ ಮಾಡ್ಲಿ ಸರ್ ನಿನಗೆ ತಗೊಳ್ಳೋಕೆ ಅಧಿಕಾರವಿದೆ ಅಯ್ಯ ಅದನ್ನು ಉಪಾಯವಾಗಿ ತೆಗೆದುಕೋ ನಿನ್ ಕೆಲಸ ನೀನ್ ಮಾಡ್ಕೋ ಮುಂದಕ್ಕೆ ನಾನು ನೋಡ್ಕೋತೀನಿ ನಿನ್ನ ಕೆಲಸ ನೀನು ಮಾಡ್ಕೋ ಸಾರ್ ಸಾರ್ ನೀವೆಷ್ಟು ಬುದ್ಧಿವಂತರು ಸಾರ್ Thank you.
ಬ್ಲಾಕ್ ಮಾರ್ಕೆಟ್ ಅವನ್ ಮಡಗಿರೋ ಬ್ಲಾಕ್ ಹಣ ಎರಡು ತಾನಾಗೆ ಈಚೆ ಬರುತ್ತೆ. ಏನಮ್ಮ ಸತ್ಯ ಅದು ಗಲಾಟೆ ನಿಮ್ದು? ನೋಡಿ ಪಪ್ಪ, ನನ್ನ ನೆಕ್ಲೇಸ್ ಪತ್ತೆ ಇಲ್ಲ, ಇವ್ರನ್ನ ಕೇಳಿದ್ರೆ ನನಗ್ ಗೊತ್ತಿಲ್ಲ ಅಂತಾರೆ. ಇದ್ದವ್ರಿಬ್ರು ಕದ್ದವ್ರು ಯಾರು ಅಂತ? ಅಯ್ಯೋ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಇದೆಲ್ಲ ಕೊಡ್ಸ್ಬಿಡು. ಕಂಪ್ಲೀಟ್ ಸಂದ್ರು, ಪೊಲೀಸ್ ಕ್ಯಾಕಪ್ಪ ಕಂಪ್ಲೀಟ್ ಕೊಡ್ಬೇಕು, ನಮ್ ಬಂಡವಾಳ ಈಚೆ ಬರುತ್ತೆ. ಪಪ್ಪ, ನನ್ ಮ್ಯಾರೇಜ್ ಫಂಕ್ಷನ್ ಬೇರೆ ಹೋಗ್ಬೇಕಾಗಿತ್ತು. ಅಯ್ಯೋ, ಅದೇ ಹೋಗುತ್ತೆ, ಬಾರಮ್ಮ, ನಾನು ಬ್ಯಾರೆ ಕೊಡಿಸ್ತೀನಿ, ನೀ ಬಾರಮ್ಮ. ಬಾ ಬಾ ಬಾ. ಗೋವಿಂದಯ್ಯ, ನೀನು ಸಣ್ಣಗಿರಪ್ಪ. ನಂಗೆ ಸಾಮು, ಈಗ ಈ ಕನೆಕ್ಷನ್ ಬಂದ್ಬಿಟ್ಟೈತಲ್ಲಪ್ಪ. ಯಾವ ಕನೆಕ್ಷನ್ ಮಾವ? ಈ ಕನೆಕ್ಷನ್. ಅಯ್ಯೋ, ಎಲೆಕ್ಷನ್. ಓ, ಅದು ಬಂದ್ಬಿಟ್ಟೈತಲ್ಲ. ಇವಾಗ ನೀವು ಕೆಲಸ ಮಾಡ್ಬೇಕಲ್ಲ, ನೀನು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಆ ವೋಟರ್ಸ್ ನನಗೆ ಬರಂಗ್ ಮಾಡೋ ಹುಡುಗ. ಅದೇನ್ ಮಹಾಮಾವ, ಆ ವೋಟ್ಗಳೆಲ್ಲ ಕತ್ತೆಗೆ ತಾನೆ? ಕತ್ತೆ ಮಾರಕ್ಕೆ ಕಾಳು, ಅದೇ ಮಾರಕ್ಕೂ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಮಾವ. ಏನಪ್ಪ ಅಣ್ಣ, ಒಂದು ಸಾವಿರ ರೂಪಾಯಿ ಕೊಟ್ಟು ಬಿಟ್ರೆ ನಮ್ಮ ಸ್ನೇಹಿತರುಗಳಿಗೆಲ್ಲ ಪಾರ್ಟಿ ಮಾಡಿಸ್ಬಿಟ್ಟು ಅವ್ರ ಹೋಟೆಲ್ನ ನಿನಗೆ ಹೊಡಿಸ್ತೀನಿ. ಪಾರ್ಟಿ ಮಾಡಿಸ್ತೀಯೋ? ಆ ಹೋಟೆಲ್ನ ನನಗೆ ಹೊಡಿಸ್ತೀಯ ನೀನು? ಯಾವಾಗೂ ಜ್ಞಾನ ತಪ್ಪಿರ್ತಾರೆ, ಆ ಗಲಾಟೆಗಳು ನಿನಗೆ ಹೊಡಿಸ್ತೀನಿ. ವೆರಿ ಗುಡ್, ವೆರಿ ವೆರಿ ಗುಡ್. ನೋಡು, ಸಕಟ್ಟಿ ಹೇಳ್ತೀನಿ, ಇಸ್ಕೋ ಹೋಗು, ಮಜಾ ಮಾಡು. ಎಲ್ಲ ಜುಗ್ಗು ಮಾವ, ಓಟು ಅಂದ್ರೆ ದುಡ್ಡುಗಿಸ್ತೀಯ, ನಾನಿಲ್ಲಿ ಕತ್ತೆಗೆ ಓಟ್ ಕೊಡಿಸ್ತೀನಿ. ಎಂಎ ಓದಿ ಇಂಥವ್ರಿಗೆಲ್ಲ ಓಟ್ ಕೊಟ್ರೆ ನಮ್ಮ ದೇಶ ಏಳಿಗೆ ಬರೋದು ಹೇಗೆ? ನೀವೆಲ್ಲ ಓಟ್ ಕೊಡೋವಾಗ ಯೋಚನೆ ಮಾಡಿ, ಅರ್ಹತೆ ಇರೋರಿಗೆ ಮಾತ್ರ ಓಟ್ ಕೊಡಿ, ನನ್ನ ಮಾತು ಖಾಲಿ ಮಾಡಬೇಡಿ. ಶಶಿ, ನಿಮ್ಮಪ್ಪನ ಎಲೆಕ್ಷನ್ ಭಾರಿ ಜಯ ಅಂತ ಪೇಪರ್ ಬಂದ್ಬಿಟ್ಟಿದೆ. ನೀವು ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟು ಅಂತೆ, ಮಂತ್ರಿ ಮಂಡಲದಲ್ಲಿ ನಿಮ್ಗೊಂದ್ ಸೀಟ್ ಗ್ಯಾರಂಟಿ. ಹೌದೇನು? ತಾರಮ್ಮ, ಪೇಪರ್ ನೋಡಣಿ. ಯಾಕಮ್ಮ ಬಿ ಎ ಓದ್ತೇ ನೀನು? ಏನಪ್ಪ ಅದು? ಇದರಲ್ಲಿ ಬಗ್ಗೆ ನೀನು ಓದ್ತ್ಯಾ? ಸಾಹುಕಾರ ಬಸಪ್ಪನವರಿಗೆ 21 ಓಟುಗಳ ಮಾತ್ರ ಬಂದು ಡಿಪಾಸಿಟ್ಟಿನ ಹಣ ಕಳೆದುಕೊಂಡ್ರು ಅಂತ ಬಂದಿದ್ದಾರೆ. ಇದರಲ್ಲಿ ಗೆದ್ದುಬಿಟ್ರು ಅಂತ ನೀನು ಹೇಳಿದೆ ಸಲೀಸಾಗಿ. ಆಗ ನಿಮ್ ಎಮ್ಮೆ ಓದಿದಾರಿ ಯಾಕೆ ಗೆದ್ಬಿಟ್ರು ಅಂತ ಹೇಳಿದ್ರು? ಹೋಗು, ಅವನ ಎಮ್ಮೆ ಕಾಯಕ್ ಹೋಗು ತಾನು. ರೀ ಶ್ಯಾಮ್ ಸುಂದರ್ ಎಮ್ಮೆ, ನೀವು ಎಮ್ಮೆ ಕಾಯ್ಬೇಕಂತೆ ಅಪ್ಪ ಹೇಳಿದ್ರು. ನಿಮ್ ಅಪ್ಪನಿಗೆ ಹೇಳು, ಕತ್ತೆ ಬ್ರ್ಯಾಂಡ್ ಅಲ್ಲಿ ನಿಂತಿದ್ದ ಕತ್ತೆ ಕಾಯಿಂತ. ರೀ ಯಾಕೆ ಸುಧಾರಿಸ್ಕೋ? ಅಲ್ಲ, 3 ಲಕ್ಷ ರೂಪಾಯಿ ಅನ್ಯಾಯ ವೇಸ್ಟ್ ಮಾಡ್ಬಿಟ್ನಲ್ಲ, ಏನ್ ಅನ್ಯಾಯ ಇದು? ಸ್ಕೂಲು ಹಾಸ್ಪಿಟ್ಲ್ ಕಟ್ಸಿದ್ರೆ ಪುಣ್ಯ ಬರ್ತಿತ್ತು, ಅವನ ಹೆಸರು ಶಾಶ್ವತವಾಗಿ ಉಳಿತಿತ್ತು. ಅಲ್ಲ, ದುಡ್ಡಿದ್ದವ್ರು ಯಾತಕ್ಕಿಂತ ಬುದ್ಧಿ ಬರಲ್ಲ? ಅಂತೂ ಇಂಥವರಿಗೆ 5 ವರ್ಷಕ್ಕೊಂದ್ಸಾರಿ ತಿಥಿ ಇದ್ದೇ ಇದೆ. ಇನ್ನೂ ಬಿಡ್ಲಿಲ್ವ ಕಾಯಿಲೆ? ಸಾವುಕಾರ್ರೆ, ಕೊಟ್ರಲ್ಲಪ್ಪ ಜನ. ಏನ್ ಸಾವುಕಾರ್ರೆ,
ಕೇಳುತ್ತ ಉತ್ತರ ಕಾಡದಿರೆನ್ನ ಮುತ್ತಿನಂತಹ ಸಮಯ